हरि ओम ओम नमो ब्रह्मणे नमो अस्त्वग्नये नमो पृथिव्यै नमो ओषधीभ्य नमो वाचस्पतये नमो विष्णवे प्रहते करोमि ओम शांति 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 ओम नमो ब्रह्मणे धारणं मे अस्त्व निराकरणं धारयिता भूयासं कर्णयो श्रुतं मा चोद्वं ममामुष्यं हरि ओं सहनावतो सहनौ भुनक्तो सह वीर्यं करवावहै तेजस्विनावधीतमस्तु मा विद्विषावहै ओं शांति 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 हरि ओं हिरण्यगर्भसमवर्तताग्रे भूतस्य जातः पतिरेक आसीत् सदाधार पृथिवीन्द्यामुते मां कस्मै देवाय हविषा विधेम यात्मदा बलदायस्य विश्व उपासते प्रशिषम् यस्य देवाः यस्य छायामृतं यस्य मृत्युः कस्मै देवाय हविषा विधेम यप्राणतो निमिषतो महित्वैकैद्राजा जगतो बभूव य ईशे अस्य द्विपदश्चतुष्पदः कस्मै देवाय हविषा विधेम यस्येमे हिमवन्तो महित्वा यस्य समुद्रं रसया सहाहुः यस्येमा प्रदिशो यस्य बाहू कस्मै देवाय हविषा विधेम येन द्यौरुग्रा पृथिवी च दृढा येन स्वस्थभितं येन नाकः यो अन्तरिक्षे रजसो विमानः कस्मै देवाय हविषा विधेम यं क्रन्दसि अवसादस्तभाने अभ्यैक्षेतां मनसा रेजमाने यत्राधिसूरवुदितो विभाति कस्मै देवाय हविषा विधेम आपो यद्बृहतीर्विश्वमायं गर्भं दधाना जनयन्तीरग्निं ततो देवानां समवर्तता सुरेकः कस्मै देवाय हविषा विधेम यश्चिदापो महिना पर्यपश्यद्दक्षं दधान जनयन्तीर्यज्ञं यो देवेष्वधिदेव एक आसीत् यो देवेष् अधिदेव एक आसीत् कस्मै देवाय हविषा विधेम मानो हिगंसी जनिता यः पृथिव्यां यो भादिवं सत्यधर्मा जजाना यश्चापश्चन्द्रा बृहतीर्जजान कस्मै देवाय हविषा विधेम प्रजापतेन त्वदेतान्यन्यो यस्ते जातानि परितापभूव यत्कामास्ते जुहुमस्तन्नो अस्तु वयज्ञस्यामपतयोरयीणां हरिः ॐ ಎಲ್ಲರಿಗೂ ನಮಸ್ಕಾರಗಳು ಮೂರನೆಯ ನಚಿಕೇತನ ಪ್ರಶ್ನೆಗೆ ಯಮದೇವ ಉತ್ತರ ಕೊಡುವ ಮೊದಲು ಆ ಉತ್ತರದ ಮಹತಿಯನ್ನು ತಿಳಿಸುವುದಕ್ಕೆ ಒಂದು ಪೀಠಿಕೆ ಹಾಕ್ತಾ ಇದ್ದಾನೆ. ಒಂದು ವಿದ್ಯೆ ಬ್ರಹ್ಮವಿದ್ಯೆಯನ್ನು ಒಬ್ಬರಿಗೆ ತಿಳಿಸಬೇಕಾದರೆ ವಿದ್ಯೆಯ ಮಹತಿಯನ್ನು ಮೊದಲು ತಿಳಿಸಬೇಕು, ಇಲ್ಲದೆ ಆದರೆ ಇಷ್ಟೇನೆ ಅಂತಾರೆ. ಇಷ್ಟೇ ಏನ್ರಿ, ಅದೇನೋ ಗಾಯತ್ರಿ ಮಂತ್ರ ಅಂತಾರಲ್ರಿ, ಏನ್ರಿ ಎಲ್ಲರೂ ಹೇಳ್ತಾರೆ ಇವತ್ತು, ಏನು ರಹಸ್ಯ ಉಳಿದಾಗಿಲ್ಲ. ಓ ಇದೇನೆ ಆ ಗಾಯತ್ರಿ ಇಷ್ಟೇನಾ? ಹೌದು, ಅವನಿಗೆ ಅಷ್ಟೇ. ಏನು ತಕ್ಕ ಶಬ್ದನೂ ತಕ್ಕಲ್ಲ, ಅರ್ಥನೂ ತಕ್ಕಲ್ಲ. ವೇದ ಮಂತ್ರಗಳಲ್ಲಿ ವಿದ್ಯೆಗಳಲ್ಲಿ ಒಳಗಿಂದ ಒಳಗೆ ಒಳಗಿಂದ ಒಳಗೆ ಒಳಗಿಂದ ಒಳಗೆ ಬೀಗಗಳನ್ನು ಹಾಕಿ ಅಲ್ಲಲ್ಲಿ ರಹಸ್ಯದ ಕೀಲಿ ಕೈಗಳನ್ನು ಗುರುಗಳ ಕೈಯಲ್ಲಿ ಕೊಟ್ಟು ಜೋಪಾನ ಮಾಡಿರ್ತಾರೆ. ಹಾಗೆ ಒಂದು ಬ್ಯಾಂಕಿನಲ್ಲಿ ನೋಡಿ, ಉದಾಹರಣೆ ಹೇಳಿದ್ರೆ ತಿಳಿಯೋದು. ಲಾಕರ್ನಲ್ಲಿ
ಚೀಫ್ ಮ್ಯಾನೇಜರು, ಮತ್ತೊಬ್ಬ ಮ್ಯಾನೇಜರು, ಕ್ಯಾಶಿಯರು, ಮೂರೂ ಜನ ಬಂದು ಏಕಕಾಲಕ್ಕೆ ಬೀಗದ ಕೈಗಳನ್ನು ಹಾಕಿದರೆ ಮಾತ್ರ ತೆಗೆಯುತ್ತೀಯೋ, ಇಲ್ದಿದ್ರೆ ಅದು ಲಾಕರ್ ತೆಗೆಯುವುದಿಲ್ಲವೋ. ಅಪ್ಪ, ನಮ್ಮ ಉಪನಿಷತ್ತುಗಳನ್ನುವುದು ಬಹಳ ದೊಡ್ಡ ಲಾಕರ್ಗಳು, ವಿದ್ಯೆಯ ನಿಧಿಗಳು. ಎಲ್ಲ ವೇದವೂ ಒಂದು ತಕ್ಕಡಿ, ಎಲ್ಲ ಉಪನಿಷತ್ತುಗಳು ಒಂದು ತಕ್ಕಡಿ, ಈ 32 ವಿದ್ಯೆಗಳೇ ಒಂದು ತಕ್ಕಡಿ. ವಿದ್ಯಾ ವಿದಲ್ರಿ ಜ್ಞಾನೇ, ವಿದ್ ಅಂದರೆ ತಿಳಿಯುವುದು, ಅದರಿಂದಲೇ ವೇದ ಅನ್ನುವ ಶಬ್ದ ಉಂಟಾಯಿತು. ವೇದದ ಒಂದೊಂದು ಭಾಗಕ್ಕೂ ಒಂದೊಂದು ಯೂನಿಟ್ಗೂ ಮಂತ್ರ ಎಂಬುದಾಗಿ ಹೇಳ್ತೇವೆ, ಶ್ಲೋಕ ಅಂತ ಹೇಳಬಾರದು. ಶ್ಲೋಕ ಅನ್ನುವುದು ಕಾವ್ಯದಲ್ಲಿ, ನಾಟಕದಲ್ಲಿ ಕಾಳಿದಾಸ, ಭವಭೂತಿ ಇತ್ಯಾದಿಗಳ ಸಾಮಾನ್ಯವಾಣಿಯಲ್ಲಿ ಕೃತಕವಾಗಿ ಮನುಷ್ಯ ಮಾಡುವ ಛಂದಸ್ಸು ಅಕ್ಷರ ಜೋಡಣೆಗೆ ಶ್ಲೋಕ ಅಂತ ಹೇಳ್ತಾರೆ. ಮಂತ್ರವೆಂಬುದು ಋಷಿಗಳು ಪ್ರಯತ್ನ ಪಡದೆ ಅವರ ಕಿವಿಗೆ ಕೇಳಿಸ್ತಾ ಇದ್ದಂತು ಸ್ವರಬತ್ತಾಗಿ, ಅದಕ್ಕೆ ಶ್ರವಣಪೂರ್ವಕವಾಗಿ, ಅದಕ್ಕೆ ಶ್ರುತಿ ಎಂಬುದಾಗಿ ಹೇಳ್ತೇವೆ. ಅಕೃತಕ ಮನುಷ್ಯ ಮಾಡಿದ್ದಲ್ಲ. ಸಮೀಪ ಕಾಲದಲ್ಲಿ ಒಬ್ಬ ಋಷಿಗಳಿಗೆ ಕೆಲವು ವಿಶೇಷ ಮಂತ್ರಗಳು ದರ್ಶನವಾದವು. ನೀವು ಅವರ ಹೆಸರು ಕೇಳಿದ್ದೀರೋ ಇಲ್ಲವೋ, ಛಂದೋ ದರ್ಶನ ಅಂತ ಒಂದು ಪುಸ್ತಕ. ಅದಕ್ಕೆ ಗೋಕರ್ಣದ ನಮ್ಮ ಮಿತ್ರರು, ದಿವಂಗತರು, ಸಾಂಬದೀಕ್ಷಿತರು, ನಿತ್ಯ ಅಗ್ನಿಹೋತ್ರಿಗಳು ಒಂದು ವ್ಯಾಖ್ಯಾನವನ್ನು ಬರೆದರು, ಕನ್ನಡದಲ್ಲಿಯೂ ಮಾಡಿದರು. ಅವರ ಹೆಸರು ನೀವು ಕೇಳಿದ್ದೇ ಇದ್ರೆ ದೇವರಾತ ಶರ್ಮಾ ಎಂಬುದಾಗಿ, ಗೋಕರ್ಣದವರು, ಕಾವ್ಯಕಂಠ ಗಣಪತಿ ಮಹರ್ಷಿಗಳ ಶಿಷ್ಯರು. ಅವರು ಎಲ್ಲೋ ಮಲಗಿದ್ದಾಗ ಅವರು ಬಾಯಲು ವೇದ ಮಂತ್ರ ಬಂದ್ಬಿಡ್ತು. ಗುರುಗಳೇ ಬರ್ಕೊಂಡ್ರು ಅದನ್ನೆಲ್ಲ. ಅದು ಹೇಗೆ ಬಂತು ಗೊತ್ತಿಲ್ಲ. ಸ್ಫೂರ್ತಿ ಒಳಗೆ ದೇವರು ಹಕ್ಕು ಕೆಲವರಿಗೆ ಶಬ್ದಗಳನ್ನು ಗೋಚರವಾಗುವಂತೆ ಮಾಡ್ತಾನೆ. ಆ ಛಂದೋ ದರ್ಶನ ಹುಟ್ಟು ಗ್ರಂಥ, ವಿಶ್ವದಪತಿ ಗ್ರಂಥ. ನನ್ನಲ್ಲಿದೆ, ವ್ಯಾಖ್ಯಾನ ಇದೆ. ಅಂದರೆ ಇದರ ಅರ್ಥ, ಋಷಿಗಳು ಇನ್ನೂ ಹುಟ್ಟಿ ಬರಲಿದ್ದಾರೆ ಈ ದೇಶದಲ್ಲಿ. ಬಂದವ್ರ ಕೆಲಸ ಆಯ್ತಲ್ಲ, ಬಂದವ್ರ ಕೆಲಸ ಆಯಿತು, ಋಷಿಗಳ ಗೋತ್ರದಲ್ಲಿ ಬಂದವರು ಆಯಿತು, ವೇದವನ್ನು ಕಲಿತಿದ್ದು ಆಯಿತು, ಮರೆತಿದ್ದು ಆಯಿತು, ಕನ್ವರ್ಟ್ ಆಗಿದ್ದು ಆಯಿತು. ಎಷ್ಟೋ ಬ್ರಾಹ್ಮಣರು ದೇಶದ ಕ್ಷೋಭೆ ಕಾಲದಲ್ಲಿ ಕಾಶ್ಮೀರದಲ್ಲಿದ್ದವರು ಅನೇಕರು ಮುಸಲ್ಮಾನ ಮತವನ್ನು ಅವಲಂಬಿಸಿದರು. ಇನ್ನೂ ಅವರ ಅನೇಕರು ಭಟ್ ಅಂತ ಹೆಸರಿಟ್ಕೊಂಡಿದ್ದಾರೆ ನೋಡಿ, ಗುರುತು. ಅರ್ಥ ಆಗುತ್ತೆ ನಿಮಗೆ. ಒಂದು ಇಡೀ ಗೋತ್ರದವರು ಹೀಗೆ ಮುಸಲ್ಮಾನರು ಕ್ರೈಸ್ತರಾಗಿ ಹೋದರೆ ಅವರಿಗೆ ದೇವರು ಕೊಟ್ಟಂತಹ ಮಂತ್ರಗಳು ಲುಪ್ತವಾಗ್ತವೆ, ಮಂತ್ರಗಳು ಲುಪ್ತವಾಗ್ತವೆ, ಮತ್ತೆ ಪ್ರತ್ಯಕ್ಷವಾಗ್ತವೆ. ಜನ ಅದನ್ನು ಉಪಯೋಗ ಮಾಡದೇ ಇದ್ದರೆ ಡಿಸ್ಯೂಸ್, ಔಟ್ ಆಫ್ ಡಿಸ್ಯೂಸ್ ಮಂತ್ರಾಸ್ ಗೆಟ್ ಎಕ್ಲಿಪ್ಸ್, ಮಾಯವಾಗ್ತವೆ, ಯಾರಿಗೂ ಗೋಚರ ಆಗ್ತದೆ, ಮತ್ತೆಲ್ಲೋ ಬರ್ತದೆ. ಅದು ವರ್ಷಕ್ಕೆ ಒಂದೇ ಸಲ ಹೂ ಬಿಡ್ತಕ್ಕಂಥ ಮಲ್ಲಿಗೆ ಹೂವಿನ ಬಳ್ಳಿ ಅಂತೆ, ಎಷ್ಟು ಸಲ ಹೂ ಬಿಟ್ಟರು ಮಲ್ಲಿಗೆಯಲ್ಲಿ ಮಲ್ಲಿಗೆ ಹೂವೇ ಬರುವಂತೆ. ಆಯಾ ಗೋತ್ರ ಪ್ರವರ್ತಕರಲ್ಲಿ ಆಯಾ ಮಂತ್ರಗಳು ಏನು ಕಾಣಿಸ್ಕೊಳ್ತವೆ, ಆ ಮಂತ್ರದಲ್ಲಿ ಒಳಗಿರ್ತಕ್ಕಂಥ ದಿವ್ಯಾರ್ಥಗಳನ್ನು ತಿಳಿಯಬೇಕಾದ್ರೆ ಅದನ್ನು ಋಷಿಗಳೇ ಹೇಳಬೇಕು, ಋಷಿಗಳ ಪಾದದಲ್ಲಿ ಕುಳಿತವರು ಹೇಳಬೇಕು, ಋಷಿಗಳನ್ನು ಧ್ಯಾನ ಮಾಡಿಕೊಂಡು ನೀವು ಕಲಿಯಬೇಕು. ಈ ಕಠೋಪನಿಷತ್ತಿಗೆ ಋಷಿ ಯಾರು? ಯಮನೇ ಋಷಿ. ಅದಕ್ಕೆ ಶಿಷ್ಯ ಯಾರು? ನಚಿಕೇತನೇ ಅಲ್ಲಿ ಶಿಷ್ಯನಾಗಿದ್ದಾನೆ. ಆದ್ದರಿಂದ ಮಂತ್ರ ಕೊಡುವುದಕ್ಕೆ ಮುಂಚೆ ಪೀಠಿಗೆ ಹಾಕ್ತಾನೆ. ದೂರ ಮೇತೆ ನೆನೆ ಹೇಳಿದೆ, ವಿಪರೀತೆ ವಿಶೂಚಿ, ಸೂಚಿ ಅಂದರೆ ನೀಡಲ್, ಇಂಗ್ಲೀಷಲ್ಲಿ ನೀಡಲ್ ಪಾಯಿಂಟರ್ ಅಂತ ಹೇಳ್ತೇವೆ. ದೂರ ಮೇತೆ ವಿಪರೀತೆ ವಿಶೂಚಿ, ಇಲ್ಲಿ ಎರಡು ಶಬ್ದ ಹೇಳ್ತೇನಪ್ಪ ನಚಿಕೇತ. ಒಂದು ಈ ಕಡೆ ತೋರಿಸಿದ್ರೆ ಇನ್ನೊಂದು ಈ ಕಡೆ ತೋರಿಸ್ತದೆ. ದ ಪಾಯಿಂಟ್ ಆಪೋಸಿಟ್ ಡೈರೆಕ್ಷನ್ಸ್, ಹತ್ತಿರವೂ ಇಲ್ಲ. ದೂರ ಮೇತೆ ವಿಪರೀತೆ, ಅರ್ಥದಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ, ಪರಿಣಾಮದಲ್ಲಿ ಸಂಬಂಧವಿಲ್ಲ. ಅವಿದ್ಯಾ ಯಾಚ ವಿದ್ಯೇತಿ ಜಾತ ಅಜ್ಞಾತ.
ಇದರ ಹಿಂದಿನ ಶ್ಲೋಕ ಹಿಂದಿನ ಮಂತ್ರವನ್ನು ಹೇಳಿದ್ದೇನೆ. ಯಾವುದು ಅಂದರೆ ಅನ್ಯಚ್ಛ್ರೇಯೋ ಅನ್ಯದೂತ ಇವ ಪ್ರೇಯ. ನೆನ್ನೆ ಹೇಳಿದೆ ಈ ಎರಡು ದಿಕ್ಕು ಯಾವುದು, ಒಂದು ಪ್ರೇಯಸ್ಸು ಒಂದು ಶ್ರೇಯಸ್ಸು. ನೆನ್ನೆ ಹೇಳಿದ್ದೆಲ್ಲ ಚೆನ್ನಾಗಿ ಮರ್ತಿರ್ಬೋದಲ್ಲ ನೀವು, ಮರ್ತಿಲ್ವಾ? ಶ್ರೇಯಸ್ಸು ಪರಮಶ್ರೇಯಸ್ಸು ಅಂದರೆ ಮೋಕ್ಷ. ಮನುಷ್ಯನನ್ನು ಮುತ್ತಿ ಕಿತ್ತು ತಿನ್ನುತ್ತಾ ಇರುವ ಅಜ್ಞಾನದಿಂದ ಬಿಡುಗಡೆ ಹೊಂದುವುದು ನೆಗೆಟಿವ್ ಮೀನಿಂಗ್. ಅದರದ್ದು ಧನಾತ್ಮಕ ಮುಖ ಅಂದರೆ ಅಮೃತತ್ವ ಪ್ರಾಪ್ತಿ. ಮೋಕ್ಷ ಅಂದರೂ ಅದೇ ಅಮೃತತ್ವ ಪ್ರಾಪ್ತಿ. ಅತ್ರ ಬ್ರಹ್ಮ ಸಮಷ್ಣುತೆ, ಇಲ್ಲೇ ಈ ಶರೀರದಲ್ಲೇ ಇದ್ದುಕೊಂಡೇ ನೀವು ಪರಮಾತ್ಮನ ಅನುಭವವನ್ನು ಯೋಗದಲ್ಲಿ ಪಡೆಯಬಹುದು. ಅದು ಪಾಸಿಟಿವ್, ಅದನ್ನು ಹೊಂದಬೇಕು. ಪರಮಾತ್ಮ ಸೌಖ್ಯವನ್ನು ಹೊಂದಬೇಕು ಇದ್ದಾನೆ ಅಂತ ಹೇಳಿ ತಿಳ್ಕೋಬೇಕು. ಅದಾಗಬೇಕಾದ್ರೆ ಅಜ್ಞಾನ ಬಿಡಬೇಕು. ಹಾಗಿದ್ರೆ ಅಜ್ಞಾನ ಮೊದಲು ಬಿಡಬೇಕು, ಭಗವಂತನ ಸಾಕ್ಷಾತ್ಕಾರ ಮೊದಲಾಗಬೇಕು. ಹುಚ್ಚು ಬಿಟ್ಟು ಹೊರತು ಮದುವೆ ಆಗೋದಿಲ್ಲ, ಮದುವೆ ಆದ ಹೊರತು ಹುಚ್ಚು ಬಿಡೋದಿಲ್ಲ ಅಂತಂದ ಹಾಗೆ ಇದೆರಡೂ ಏಕಕಾಲಕ್ಕೆ ಆಗಬೇಕು. ಆ ಗ್ರಂಥಿ ಮನುಷ್ಯನ ಕಟ್ಟಿರುವ ಗ್ರಂಥಿಗಳು ಬಿಟ್ಟು ಹೋಗಬೇಕು. ಇಲ್ಲೇ ಮುಂದೆ ಹೇಳ್ತಾರೆ ಈ ಉಪನಿಷತ್ತಲ್ಲಿ ಎಷ್ಟೊಂದು ಮಹಾವಾಕ್ಯಗಳು ಒಂದಕ್ಕಿಂತ ಒಂದು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಅಸ್ಯ ಸಂಶಯಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದ್ರಷ್ಟೇ ಪರಾವರೇ. ಭಿದ್ಯತೆ ಹೃದಯ ಗ್ರಂಥಿ. ಈ ಮೃದಂಗ ತಬಲ ನೋಡಿದ್ದೀರಲ್ಲ, ಅದು ಠೇಕ್ ಹಾಕಿದರೆ ಠಮ್ ಅಂತ ಶಬ್ದ ಬರಬೇಕಾದ್ರೆ ಅದಕ್ಕೆ ಎಷ್ಟು ನವಾರಗಳನ್ನು ಕಟ್ಟಿರ್ತಾರೆ ನೋಡಿ, ಬಿಗಿದಿರ್ತಾರೆ ಅದನ್ನು ಕೂತ್ಕೋ ಸುಮ್ಮನೆ ಅಂಥೇಳಿ ಮೃದಂಗದ ಬಾಯಿ ಕಟ್ಟಿ ಈ ಕಡೆ ಆ ಕಡೆ ದಾರದಿಂದ ಚರ್ಮದ ದಾರಗಳಿಂದ ಕಟ್ಟಿರುವಂತೆ ತಬಲಕ್ಕೂ ಕಟ್ಟಿರ್ತಾರೆ. ಕಟ್ಟಿರೋದಲ್ಲ ಆವಾಗ ಆವಾಗ ಸುತ್ತಿಗೆಯಿಂದ ಕಲ್ಲಿನಿಂದ ನುಣುಪಾದ ಕಲ್ಲಿನಿಂದ ತಾಳಬದ್ಧವಾಗಿ ಕುಟ್ಟುತ್ತಾರೆ ಕುಟ್ಟುತ್ತಾರೆ ಕುಟ್ಟುತ್ತಾರೆ. ಮನುಷ್ಯನ ಹೃದಯ ಎಂಬುದು ಒಂದು ಮೃದಂಗ. ಆದರೆ ಇದನ್ನು ಹಗ್ಗಗಳಿಂದ ಕಟ್ಟಿದ್ದಾರೆ. ಯಾವ ಹಗ್ಗ? ಅಜ್ಞಾನವೆಂಬ ನಾನಾ ರೀತಿಯ ಹಗ್ಗಗಳು. ಅಜ್ಞಾನದಲ್ಲಿ ಎಷ್ಟೊಂದು ರೀತಿಯ ಅಜ್ಞಾನಗಳು, ಅದೆಲ್ಲ ಬಿಡಬೇಕು. ಭಿದ್ಯತೆ ಹೃದಯ ಗ್ರಂಥಿ. ಪರಮಾತ್ಮನ ನಾನು ನೋಡಿದ್ದೇನೆ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಇದನ್ನು ಕೇಳಬೇಕು. ಮೂರು ಟೆಸ್ಟ್ ಇದೆ ಅಲ್ಲಿ. ಯಾವ್ಯಾವುದು? ಹೃದಯದ ಗಂಟುಗಳು ಬಿಟ್ಟು ಹೋಗಬೇಕು ಅಂದರೆ ಅವ್ರಿಗೆ ಯಾವುದ್ರ ಮೇಲೆ ಆಸೆ ಇರಬಾರ್ದು. ಒಂದು ಕೆ ಜಿ ಬಂಗಾರ ತಂದು ಇಡ್ತೀರಿ ತಗೊಂಡೋಗಿ ಅಂತ ಹೇಳಬೇಕು. ಲಾಡು ತಂದು ಇಡ್ತಾರೆ ಮುಟ್ಟಿದ್ದೇನೆ ತಗೊಂಡೋಗಿ ಅಂತ ಹೇಳಬೇಕು. ಏನೇನೋ ಪೊಸಿಷನ್ ಕೊಡ್ತೇವೆ, ರಾಜ್ಯಸಭಾ ಮೆಂಬರ್ ಮಾಡ್ತೇವೆ, ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ, ಸುಮ್ಮನೆ ಹೋಗ್ರಿ ಯಾತಕ್ಕೆ ಬೀಳಿಸ್ತೀರಿ? ಯಾವ ಮನುಷ್ಯನಿಗೆ ಅಲ್ಪವಾದ ಕ್ಷುದ್ರವಾದ ಈ ಭೋಗಗಳಲ್ಲಿ ಆಸೆ ಇರುವುದಿಲ್ಲವೋ ಅವನಿಗೆ ಗಂಟು ಬಿಟ್ಟಿದೆ ಎಂಬುದಾಗಿ ಅರ್ಥ. ಮೀನ್ನೆಸ್, ಹೃದಯಕ್ಕೆ ಬರುವ ದೊಡ್ಡ ರೋಗ ಅಂದರೆ ಅದು ಹೃದಯದ ಬಡತನ. ಸ್ಟ್ರೈಕ್ ಅಟ್ ದಿ ರೂಟ್ ಆಫ್ ಪೆನ್ಯುರಿ ಇನ್ ಮೈ ಹಾರ್ಟ್. ರವೀಂದ್ರ ಕವಿ ರವೀಂದ್ರರು ಗೀತಾಂಜಲಿಯ ಒಂದು ಪದ್ಯದಲ್ಲಿ ಹೇಳ್ತಾರೆ, ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ಟ್ರೈಕ್ ಅಟ್ ದಿ ರೂಟ್ ಆಫ್ ಪೆನ್ಯುರಿ ಇನ್ ಮೈ ಹಾರ್ಟ್. ಪೆನ್ಯುರಿ ಅಂದರೆ ಬಡತನದಲ್ಲಿಯೂ ಕಡು ಬಡತನ. ಆ ಬಡತನ ಅಂದರೆ ಯಾವುದು? ಯಾವುದನ್ನು ನಂಬಲೊಲ್ಲದ ಸ್ಥಿತಿ. ತನ್ನನ್ನು ನಂಬಲಾರ, ದೇವರನ್ನು ನಂಬಲಾರ, ಜಗತ್ತನ್ನು ನಂಬಲಾರ, ಅಯ್ಯೋ ಹೆಂಡತಿ ಮಕ್ಕಳನ್ನು ನಂಬಲಾರ, ಸಮಾಜವನ್ನೇ ನಂಬಲಾರ. ಸಂಶಯದಲ್ಲಿ ಸಂಶಯ ಆತ್ಮ ವಿನಶ್ಯತಿ, ಅದು ಪೆನ್ಯುರಿ. ದೇವರು ನಿಮಗಂತಹ ಬಡತನ ಕೊಟ್ಟಿಲ್ಲ, ಹೃದಯದಲ್ಲಿ ತಿಳಿದುಕೊಳ್ಳುವ ಶಕ್ತಿಯನ್ನು ನಂಬುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಶ್ರದ್ಧೆಯನ್ನು ಕೊಟ್ಟಿದ್ದಾನೆ. ಅಷ್ಟೇ ದಿ ರೂಟ್ ಆಫ್ ಪೆನ್ಯುರಿ ಇನ್ ಮೈ ಹಾ, ಅದು ಅದು ಅಜ್ಞಾನ ಹೋಗಬೇಕು. ಮೀನ್ನೆ ಸಣ್ಣತನ ಅನ್ನೋದು ಹೋಗಬೇಕು. ಸಣ್ಣತನ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ ನನಗೆ. ಆ ಸಣ್ಣತನದ ಅನೇಕ ಮನುಷ್ಯರಿಂದ ನಾನು ತುಂಬ ಕಷ್ಟಕ್ಕೊಳಗಾಗಿದ್ದೇನೆ. ದೊಡ್ಡ ಮನುಷ್ಯರು ಸಣ್ಣ ಹೃದಯ, ಸಣ್ಣ ಮನುಷ್ಯರಲ್ಲಿ ದೊಡ್ಡ ಹೃದಯ ಇರ್ತದೆ. ಯಾರ ಹೃದಯ ದೊಡ್ಡದು? ಕೃಷ್ಣನನ್ನು ಯಾರು ಮನದಾಳದಿಂದ ಪ್ರೀತಿ ಮಾಡ್ತಾರೆ ಅವರೆಲ್ಲ ದೊಡ್ಡವರೇ, ಎಂದರೋ ಮಹಾನುಭಾವರು.
ಪರಮಾತ್ಮನಿಗೆ ಹೃದಯದಲ್ಲಿ ಜಾಗವನ್ನು ಕೊಡದೆ ಹಣಕ್ಕೆ, ಭೋಗಕ್ಕೆ, ಸ್ತ್ರೀಯರಿಗೆ, ಪದವಿಗೆ, ಏನೇನೋ ಪದಾರ್ಥಗಳು ಯಾರು ಆಶೆ ಮಾಡ್ತಾರೆ ಅವರೆಲ್ಲ ಸಣ್ಣವರೇ. ಪಲ್ಲಕ್ಕಿಯಲ್ಲಿ ಕೂರಿಸಿದ್ರು ನಾಯಿ ನಾಯಿಯೇ, ಮೋಟು ಮರದ ಕೆಳಗಡೆ ಕೂತಿದ್ರು ಯೋಗಿ ಯೋಗಿಯೇ. ಸ್ಥಾನದಿಂದ ಯಾರೂ ದೊಡ್ಡವರಾಗೋದಿಲ್ಲ. ಹೃದಯ ವೈಶಾಲ್ಯ ಅಂತ ಹೇಳ್ತೇವಲ್ಲ, ಆ ಹೃದಯದಲ್ಲಿ ಎಲ್ಲರನ್ನೂ ತನ್ನ ಕಡೆಗೆ ಎಳೆದುಕೊಳ್ಳುವ ಶಕ್ತಿ ಇರಬೇಕು. ಆ ಹೃದಯ ಅನ್ನೋದು ಎಷ್ಟು ವಿಶಾಲವಾಗಿರಬೇಕು ಅಂದರೆ, ಯಾರನ್ನಾರು ನೋಡಿದ ಕೂಡಲೇ ಇವರು ಯಾವ ಜಾತಿಯವರು ಒಲ್ಲೆ ಹೋಯಿತು. ಜಾತಿ ಪ್ರಶ್ನೆ ಎತ್ತಿದ್ರೆ ಯು ಆರ್ ಎ ವೆರಿ ಸ್ಮಾಲ್ ಮ್ಯಾನ್, ಇವರು ಸ್ತ್ರೀಯರೇ ಪುರುಷರೇ ಎಲ್ಲ, ನಿಮ್ಮ ಕಣ್ಣಿಗೆ ಆತ್ಮ ಕಾಣಿಸ್ತಾ ಇಲ್ಲ, ಶರೀರ ನೋಡ್ತೀರಿ. ಸ್ತ್ರೀಯರನ್ನು ಭೋಗವಸ್ತು ಅಂತ ನೋಡ್ತಕ್ಕಂತಹ ಮನುಷ್ಯನಿಗೂ ಆ ಶರೀರವನ್ನು ಕೊಕ್ಕಿ ತಿನ್ನುವ ಹದ್ದು ಅಂತಿರ್ತದಲ್ಲ, ಹದ್ದುಗೂ ಇದಕ್ಕೂ ಏನು ವ್ಯತ್ಯಾಸ ಹೇಳ್ತಾರೆ ಅದನ್ನು ಭಾಗವತದಲ್ಲಿ. ಮಾಂಸವನ್ನು ಆಶೆ ಪಡುವ ಮನುಷ್ಯ ಭೋಗಕ್ಕೆ ಅಂದರೆ ತಿನ್ನೋದಕ್ಕೆ ಯಾವ ರೀತಿ ಭೋಗಪಟ್ಟರು ಆಸೆ ಅನ್ನೋದು ಆಸೆಯೇ. ಕಾಕಾಸುರ ಮಾಡಿದ ಅಪರಾಧವೂ ಅಷ್ಟೇ, ರಾವಣ ಮಾಡಿದ ಅಪರಾಧವೂ ಅಷ್ಟೇ, ಯೋಚನೆ ಮಾಡಿಕೊಳ್ಳಿ. ಆದ್ದರಿಂದ ಎಲ್ಲರಲ್ಲಿರುವ ಪರಮಾತ್ಮನ ನೋಡಬೇಕು, ಶರೀರವನ್ನು ನೋಡಬಾರ್ದು, ಊರನ್ನು ನೋಡಬಾರ್ದು, ಕೇರಿಯನ್ನು ನೋಡಬಾರ್ದು, ಜಾತಿಯನ್ನು ನೋಡಬಾರ್ದು. ಹೇಳುವಷ್ಟು ಸುಲಭವಲ್ಲ ಇದು. ಜಾತ್ಯತೀತ ಅಂತ ಹೇಳ್ತಾರೆ, ಎಲ್ಲಿ ಒಬ್ಬರನ್ನು ನಾ ಕಾಣೆ, ಎಲ್ಲ ಜಾತಿ ಮೇಲೆ ನಿಂತಿದೆ ಇದು. ಜಾತಿಯೇ ನಮ್ಮ ತಾಯಿ ತಂದೆ ಇಲ್ವೇ, ಜಾತಿಯೇ ನಮ್ಮ ಬಂಧು ಬಳಗ. ಈ ದೇಶಕ್ಕೆ ಎಲ್ಲಿಂದ ಬಂತ್ರಿ ವಕ್ರತೆ? ಯಾವ ಗೋತ್ರ ಒಂದಿನದು? ಸತ್ಯಕಾಮ ಅಂತ ಒಬ್ಬ ಹುಡುಗ, ಗುರು ಕೇಳಿದ್ರು ಯಾವುದೋ ಗೋತ್ರ ಗೊತ್ತಿಲ್ಲ, ಬುದ್ಧಿ ಕೇಳಿದಿರಲ್ಲ. ಸತ್ಯಕಾಮ ಅಂತ ಒಬ್ಬ ಹುಡುಗ, ಅಮ್ಮ ನಾ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಬೇಕಲ್ಲ. ಮಹಾರಾಯ ಬೇಕಾದಾಗ ಅಧ್ಯಯನ ಮಾಡಪ್ಪ. ಅವನು ಹೋಗಿ ಗುರುಗಳಲ್ಲಿ ನಮಸ್ಕಾರ ಮಾಡಿದ. ಗುರುಗಳೇ ನನಗೆ ಉಪನಯನ ಮಾಡಿ ಅಧ್ಯಯನ ಮಾಡಿಸಿ, ಯಾವ ಗೋತ್ರ ಅಂತ ಕೇಳಿದರು. ಅಯ್ಯೋಯ್ಯೋ ಗೋತ್ರ ಗೊತ್ತಿಲ್ವಲ್ಲ ಅಂತ ಹುಡುಗ. ತಾಯಿಯನ್ನು ಕೇಳಿದ, ಅವಳು ಪರಿಚಾರಿಕೆಯಾಗಿದ್ದಳು, ಅನೇಕ ಋಷಿಗಳ ಸಹವಾಸದಲ್ಲಿದ್ದವಳಿಗೆ ಯಾವ ಋಷಿಯ ಅಂಶದಿಂದ ಅವನು ಹುಟ್ಟಿದ ಅಂತ ಗೊತ್ತಾಗಲಿಲ್ಲ. ಅರ್ಥ ನಾನು ವಿವರಿಸಬಾರದು. ತಾಯಿ ಹೇಳಿದ್ದು, ನನ್ನ ಹೆಸರನ್ನು ಹೇಳು ಜಾಬಾಲ ಎಂಬುದಾಗಿ. ತಂದೆ ಹೆಸರು ಗೊತ್ತಿಲ್ಲ ಗುರುವೆ, ತಾಯಿ ಹೆಸರು ಮಾತ್ರ ಗೊತ್ತಿದೆ ಅಂತ ಹೇಳಿದಾಗಿ ಅವ್ರು ಗುರುಗಳು ನಮಸ್ಕಾರ ಮಾಡಿದ. ಏನೋ ಗೋತ್ರ ಕೇಳ್ಕೊಂಬಂದೇನೋ, ಅಮ್ಮ ಹೇಳ್ತಾಳೆ ಗೋತ್ರ ಗೊತ್ತಿಲ್ವಂತೆ. ತಾಯಿ ಜಾಬಾಲ ಅಂತ ಹೇಳು ಅಂತ ಹೇಳಲಾಗಿ ಆ ಶಿಷ್ಯನನ್ನು ತಬ್ಬಿಕೊಂಡ್ರು. ಮಗು ನೀ ಸತ್ಯವನ್ನೇ ಹೇಳಿದ್ದೀಯೇ, ಅಂದಮೇಲೆ ಬ್ರಾಹ್ಮಣ ಇರಬೇಕು. ಅಯ್ಯೋ ಇನ್ನು ಯಾರ ಬಾಯಿಲಿ ಸತ್ಯ ಬರ್ತದೋ ಅವನು ಬ್ರಾಹ್ಮಣ, ಎಂಥ ಡೆಫಿನೇಷನ್ ರೀ ಇದು? ಏನು ಕಲಿಸ್ತೀರಿ ಇದ್ರ ಮೇಲೆ ನೀವು? ಮಹಾಭಾರತದಲ್ಲಿ ಎಲ್ಲ ಕಡೆ ಇದನ್ನು ಗುಣಬ್ರಾಹ್ಮಣ್ಯ ಅಂತ ಹೇಳ್ತೇವೆ. ನಿಜವಾದ ಬ್ರಾಹ್ಮಣನ ಬಾಯಿಲಿ ಸತ್ತರೂ ಸುಳ್ಳು ಬರುವುದಿಲ್ಲ, ಸುಳ್ಳು ಬಂದರೆ ಅವನು ಬ್ರಾಹ್ಮಣನಲ್ಲ. ಅನುಶಾಸನ ಪರ್ವದಲ್ಲಿ ಒಂದು ಕತೆ ಹೇಳಿದ್ದೀನಿ ಕಾಣುತ್ತೆ ನಿಮಗೆ, ನಿಮಗೆ ಗೊತ್ತಾಯಿತು, ಉಳಿದವ್ರಿಗೆ ಗೊತ್ತಿದೆ ಅದು ಗೊತ್ತಿಲ್ವಾ? ಹಾಗೆ ಹೇಳ್ತೀರಿ ಅಂತ ಗೊತ್ತು ನನಗೆ. ಒಬ್ಬ ಪುರೋಹಿತ ಎರಡು ಮೂರು ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟಿದ್ದಾನೆ ಒಂದು ದಿವಸ. ನೋಡಿದ್ದಲ್ಲ ಪುರೋಹಿತರ ಕತೆ, ಒಬ್ಬರು ಮನೆಯಲ್ಲಿ ತಿಥಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದವನು, ಇನ್ನೊಂದು ಗಂಟೆ ಇನ್ನೊಂದು ಮುಹೂರ್ತ ಬೆಳಗ್ಗೆ 9:00 ಮಾಂಗಲ್ಯ ಧಾರಣ. ಅಲ್ಲಿ ಹೋಗಿದ್ದ, ಅವನು ತಕರಾರು ತೆಗೆದ, ಮತ್ತೊಂದು ಏನಾಯಿತು, ಲೇಟ್ ಆಯಿತು. ಮಗನಿಗೆ ಹೇಳಿದ್ದ, ನಾ ಬರೋದು ತಡ ಆದರೆ ನೀ ನನ್ನ ಗಾಡಿ ತೊಗೊಂಡು ಹೋಗಿ ಇನ್ನೊಂದು ಮನೇಲಿ ಶ್ರದ್ಧ ಮಾಡಿಸು ಅಂತ. ಆವಾಗ ಇಂಥ ಗಾಡಿ ಜತ್ತುಗಿತ್ತು ಹಾಕಲಿಲ್ಲ, ಒಂದು ಹೆಸರು ಕತೆ, ಅದರಲ್ಲಿ ಒಂದು ತಾಯಿ ಹೆಸರು ಕತೆ, ಅದರ ಮರಿ ಎರಡನ್ನು ಕಟ್ಟಿ ಇವನ್ ಗಾಡಿಯಲ್ಲಿ ಸಮೇತ ದರ್ಭೆ ಎಲ್ಲ ಹೇರಿಕೊಂಡು ಈ ಮಗು ಹೊರಟಿತು. ತಂದೆನೂ ಕೂತಿದ್ದ, ಹಿಂದೆ ಬಂದ ಅಂತ ಕಾಣುತ್ತೆ. ಈ ಮಗು ಹೋಗ್ತಾ ಇದೆ ತ ದಾರಿಯಲ್ಲಿ ಏನಾಯಿತು, ಇವನಿಗೆ ಅವಸರ, ಮುಹೂರ್ತ ಮೀರುತ್ತಲ್ಲ, ಅಪ್ಪ ಕೊಟ್ಟಿದ್ದು ಬೈತಾನಲ್ಲ, ಆ ಜಾಗಕ್ಕೆ ಬೇರೆ ಪುರೋಹಿತರು ಬಂದರೆ ಸಂಪಾದನೆ ಅವ್ರು ಹೋಗುತ್ತಲ್ಲ. ಕೋಲ್ ತಗೊಂಡು ಎರಡು ಕಡೆ ಇರ್ತಕ್ಕಂಥ
ಹೆಸರು ಗದ್ದೆಗಳಲ್ಲಿ ತಾಯಿಗೂ ಎರಡು ಎರಡು ಹೇಟಾಗಿ ಹೇ ಬೇಗ ನಡಿ ಬೇಗ ನಡಿ ಬೇಗ ನಡಿ, ಆ ಮರಿಗೂ ಎರಡು ಎರಡು ಹೇಟಾಗ್ತಾ ಇದ್ದಾನೆ. ಆ ಮರಿ ಕೇಳ್ತು ತಾಯಿಯನ್ನ, ಇವ್ ಯಾವ ನಮ್ಮ ಹೇಗೆ ಹೊಡಿತಾ ಇದ್ದಾನೆ, ನನ್ನ ದಯಾದಾಕ್ಷಿಣ್ಯವಿಲ್ಲದವನು. ಹೆಸರು ಗತ್ತೆ ಮರಿ ತಾಯಿಯನ್ನು ಕೇಳುತ್ತೆ, ಆ ಭಾಷೆ ಗೊತ್ತಾಗುತ್ತೆ ಕೂತಿದ್ದ ಬ್ರಾಹ್ಮಣನ ಹುಡುಗನಿಗೆ. ತಾಯಿ ಹೇಳ್ತು, ಇವನು ಬ್ರಾಹ್ಮಣ ಅಲ್ಲ ಕಾಣೋ, ಕ್ಷೌರದವನು ಹುಟ್ಟಿದವನು. ಹಾ, ಅಲ್ಲಿ ನಿಲ್ಸ ಗಾಡಿಯನ್ನ, ಓಡ್ದ ವಾಪಸ್ಸು ಮನೆಗೆ. ಅಮ್ಮ ನಿಜ ಹೇಳು ಅಂದ. ಏನು ನಿಜ ಹೇಳೋದು, ಶ್ರದ್ಧ ಆಯ್ತೇನವ್ರ ಮನೇಲಿ, ಒಡೆ ತಗೊಂಬರ್ಲಿಲ್ವಲ್ಲೋ, ಮತ್ತೊಂದರ್ಲಿಲ್ವಲ್ಲೋ. ಅದಿರಲಮ್ಮ, ನಾನು ಯಾರ ಮಗ ಹೇಳು, ಏನು ಹೇಳೋದು, ನಿಮ್ಮಪ್ಪ ಇಲ್ಲೇ ಇಲ್ವೇ, ನೀ ಅವ್ರ ತಾನೇ ಕಳಿಸಿದ್ದು, ನಿಜ ಹೇಳು ನನಗೆ. ಹೋಲ್ ತಗೊಂಡ, ನಿಜ ಹೇಳು, ಸುಳ್ಳು ಮುಚ್ಚಿಡಬೇಡ, ಒಂದು ಕತೆ ಹೇಳಿದೆ ನನ್ನ ಕತೆಯನ್ನು. ಹಾಗೆ ಹೇಳಿಬಿಟ್ಲು, ನಿಮ್ಮ ತಂದೆ ಕ್ಷೌರ ಮಾಡೋರು ಬರ್ತಿದ್ರಪ್ಪ, ಒಬ್ಬರು ತುಂಬ ಚೆನ್ನಾಗಿದ್ದರು, ಅವರಲ್ಲಿ ನಾನೇ ನನ್ನ ಹಡದೆ ಹೇಳಿಬಿಟ್ಲು. ಅರೇ, ಮಹಾಭಾರತದಲ್ಲಿದ್ದಾರೆ ಈ ಕಥೆ. ಇದು ಮಹಾಭಾರತ ಶ್ರವಣ ಯಾತಕ್ಕೆ ಪುಣ್ಯ ಅಂತ ಹೇಳ್ತೇವೆ ಅಂದರೆ ಕಣ್ಣು ತರಿಸುತ್ತೆ ನೋಡ್ರಿ. ಆ ಕತ್ತೆ ಹೇಳುತ್ತೆ ತಾಯಿ ಹೆಣ್ಣು ಮಗು ತನ್ನ ಮರಿಗೆ, ಬ್ರಾಹ್ಮಣನಾಗಿದ್ದರೆ ದಯಾಪೂರ್ಣನಾಗಿರಬೇಕು, ಬ್ರಾಹ್ಮಣಾನಾಂ ಕ್ಷಮಾಬಲಂ, ಕ್ಷಮಾಗುಣ ಸಹಿಸಿಕೊಳ್ಳೋದು, ಕಾರುಣ್ಯ ಜೀವಕಾರುಣ್ಯ ಎಲ್ಲರಲ್ಲಿ ಕರುಣೆಯನ್ನು ತೋರಿಸ್ಬೇಕು. ಇವನು ಯಾವನು ಕಟ್ಕೊಂಡಂತಿದ್ದಾನ, ಅದೇ ನೀವು ಬ್ರಾಹ್ಮಣ ಅಲ್ಲ. ಶ್ರಾದ್ದ ಮಾಡುವಾಗ ಕೂಡ ಮಂತ್ರಗಳನ್ನು ಹೇಳ್ತೇವೆ. ಜನ್ಮೇ ಮಾತಾ, ಯಾರು ಹೇಳ್ತೀರಿ, ಯಾರು ಪರಿಚಯ ಇದೆ? ಜನ್ಮೇ ಮಾತಾ ಪ್ರಲೋಭ ಚರತ್ಯನೂರತ ತನ್ಮೇ ರೇತ ಪಿತಾವೃಂಟಾಮ್ಮ ಪುರನ್ಯೋಪದ್ಯತ ಗೋತ್ರಾಯ ಪಿತ್ರೇ ಭಗವತಾತ್ಮಕಾಯ ಸ್ವಾಹ. ಪಾರ್ವಣ ಹೋಮ ಮಾಡುವಾಗ ಯಜುರ್ವೇದ ಕ್ರಮದಲ್ಲಿ ಇದು ಮಂತ್ರ ಯಾಕೆ ಬಂತು, ಏಕಾಗ್ನಿ ಕಾಂಡದಲ್ಲಿದೆ. ಒಬ್ಬ ಮನುಷ್ಯನ ತಾಯಿ ಗಂಡ ಇದ್ದರೂ ಇನ್ನೊಬ್ಬನ ಸಂಘವನ್ನು ಮಾಡಿದ್ಲು. ಇದು ಅನಾದಿ ಕಾಲದಿಂದ ಇರೋದೇ ಇವೆಲ್ಲ ಲೋಕದಲ್ಲಿ, ಕಡುಕು, ವ್ಯಭಿಚಾರ, ಮೋಸ, ಸುಳ್ಳು, ತಟವಟ, ವಂಚನೆ. ಈ ಮಂತ್ರ ಹುಟ್ಟುವುದಕ್ಕೆ ಮುಂಚೆ ತರ್ಪಣ ಶ್ರಾದ್ದ ಮಾಡುವಾಗ ಗೋತ್ರ ಹೇಳಿದ, ಪಿತೃ ಸ್ವಾಹ. ಅನ್ನವನ್ನು ಸಕೃತ ಬಿಹಾರ್ಯ ಹೇಳ್ತೇವೆಲ್ಲ, ಉಂಟು ಇಲ್ವೋ? ದ್ವಿರವಧಾಯ ದರ್ಯಾಮುಪಸ್ಥೈರ್ಯ ದ್ವಿರವಧಾಯ ಸಕೃತ ಬಿಹಾರ್ಯ ಬಳಗೈ ಇಟ್ಕೊಂಡು ಪಿತೃ ಸ್ವಾಹ ಮಾಡುವಾಗ ಎರಡು ಕೈ ಬಂತು ಕೊಡುವಂತ ತಂದೆ ಅಂತ ಹೇಳಿದ್ದಲ್ಲ ಅಂತ. ಇವನ ತಾಯಿಗೆ ಸಾಕ್ಷಾತ್ ಗಂಡ, ಯಾವಳಿಂದ ಇವನು ಹುಟ್ಟಿದ್ನೋ ಅವನು, ಆ ಎರಡೂ ಕೈ ಬಂತು. ಯಾರು ಕೊಡಬೇಕದನ್ನು? ಇದು ಹಳೆಯ ಈಗಿನ ಕಾಲದಲ್ಲಿ ಕೈ ಬರೋಲ್ಲ, ಕಾಲು ಬರೋಲ್ಲ. ಆಮೇಲೆ ಋಷಿಗಳು ಯೋಚನೆ ಮಾಡಿದರು, ಜನ್ಮೇ ಮಾತಾ ಪ್ರಲೋಭ ಚರತಿ ಅನನುವ್ರತ, ಪತಿವ್ರತಾತ್ವವನ್ನು ಬಿಟ್ಟು ಗಂಡನನ್ನು ಬಿಟ್ಟು ನನ್ನ ತಾಯಿಯಾದವಳು ಜನ್ಮೇ ಮಾತಾ ಪ್ರಲೋಭ ಲೋಭದಿಂದ ಚರತಿ ಅನನುವ್ರತ ತನ್ಮೇರೇತ ಪಿತಾವೃಂತ, ಯಾವನ ರಕ್ತದಿಂದ ನಾನು ಹುಟ್ಟಿದ್ದೇನೆಯೋ ಆ ತಂದೆಯೇ ಬಂದು ಕೈ ನೀಡಲಿ ಎಂದಾಗ ಇನ್ನೊಂದು ಕೈ ಮಾಯವಾಯಿತು. ಆದ್ದರಿಂದ ಆ ತಂದೆಗೆ ಜನ್ಮೇ ಪಿತಾಮಹಿ, ಅವಳಿಗೂ ಅದೇ ಜನ್ಮೇ ಏ ಪ್ರಪಿತಾಮಹಿ ಪ್ರಲೋಭ ಚರತ್ಯನವ್ರತ. ಆದ್ದರಿಂದ ಶ್ರಾದ್ದ ಮಾಡುವಾಗ ಅವ್ರು ಯಾರು ಪ್ರಶ್ನೆ ಕೇಳಿಬಿಟ್ರು ಬಾಗಿಲಲ್ಲಿ ಬರುವಾಗ, ಯಾರು ಅವರು ಪ್ರಶ್ನೆ ಕೇಳಿದವರು, ಕೂತಿದ್ದೀರಾ ಇಲ್ಲಿ? ವೈಕುಂಠಕ್ಕೆ ಹೋದ ಮೇಲೆ ಪಿತೃಶ್ರಾದ್ದ ಯಾಕೆ ಮಾಡಬೇಕು ಅವರಿಗೆ? ಪಿತೃಗಳಲ್ಲಿ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ನೀವು ರೆಗ್ಯುಲರಾಗಿ ಬರ್ತೀರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಪ್ರವಚನಗಳಿಗೆ ಬರ್ತಾ ಇದ್ದೀರಾ? ಹ್ಞೂ, ನೋಡಿ ಅಲ್ಲಿ ಅಲ್ಲೇ ತಪ್ಪಿರುವುದು. ಬಹಳಷ್ಟು ಸಲ ಹೇಳಿದ್ದೇನೆ, ವೈಕುಂಠ ಲೋಕಕ್ಕೆ ಹೋದವರಿಗೆ ನಾವು ಪಿತೃಗಳಿಗೆ ತರ್ಪಣ ಶ್ರಾದ್ದ ಮಾಡಬೇಕಾದ ಅವಶ್ಯಕತೆ ಏನು? ಬಹಳಷ್ಟು ಜನರಿಗೆ ಗೊಂದಲ ಇದೆ. ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಸೂತ್ರಗಳಲ್ಲಿ ಹೇಳಿದ್ದಾರೆ, ಯಾಕೆ ಮಾಡಬೇಕು? ಮೊದಲನೇದು ಲೌಕಿಕ ಯುಕ್ತಿ ಕೊಡ್ತೇನೆ. ನೀವು ಯಾರ ಹಿಂದೆ ಹಿರಿಯರು, ಪಿತೃಗಳು, ಮಾತೃಗಳು, ತಂದೆ ತಾತ, ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ತೀರ್ಕೊಂಡವರಿಗೆ ಉತ್ತರಾಧಿಕಾರಿಯಾಗಿ ಶ್ರಾದ್ದ ಮಾಡ್ತಿರೋ ಅವರು ವೈಕುಂಠಕ್ಕೆ ಹೋಗಿದ್ದಾರೆ ಅಂತ ಮೊದಲು ಸರ್ಟಿಫಿಕೇಟ್ ತೊಗೊಂಡ್ಬರ್ಬೇಕು.
ಆಗತ್ಯ ಆ ಲೋಕ ನೋಡಿದವ್ರು ಯಾರು ಸಂಶಯ ಅಂತ ಹೇಳ್ತಿರಲ್ಲ, ಅವರಲ್ಲಿ ಹೋಗಿರೋದು ನಮಗೆ ಗೊತ್ತಿಲ್ಲ, ಮತ್ತು ವೈಕುಂಠ ಸಮಾರಾಧನೆ ಅಂತ ಮಾಡಿದ್ದೀರಲ್ಲ, ಅಲ್ಲ ಹೋದವರಿಗೆಲ್ಲ ಮಾಡ್ತಾರೆ ಅದನ್ನು, ನಿಮ್ಮ ಕರ್ತವ್ಯ ನೀವು ಮಾಡ್ತೀರಿ. ಆದ್ರೆ ಅವ್ರ ಕರ್ಮ ಅಂತ ಇರ್ತದಲ್ಲ, ಯಾವುದಕ್ಕೆ ನೀವು ಬಾಧ್ಯರಲ್ಲ. ಅದ್ರ ಫಲವಾಗಿ ಒಂದು ನಾಯಿಯೋ ಒಂದು ಅರಿಯೋ ಮತ್ತೊಂದೋ ಯಾವ ಜನ್ಮ ಎತ್ತಿರ್ತಾರೋ ನಮ್ಗೆ ಗೊತ್ತಿಲ್ಲ. ಟು ಬಿ ಆನ್ ದಿ ಸೇಫರ್ ಸೈಡ್, ನಿಮ್ಮ ಕರ್ತವ್ಯ ನೀವು ಮಾಡ್ತೀರಿ. ಅರ್ಥವಾಯ್ತಾ? ಹಾಗಿದ್ರೆ ಅವ್ರಿಗೆ ತಲುಪುತ್ತೆ, ಖಂಡಿತ ತಲುಪುತ್ತೆ. ಎರಡನೇ ಪಕ್ಷ, ವೈಕುಂಠಕ್ಕೆ ಹೋಗಿ ಸೇರಿದವ್ರು ಯಾಕ್ರಿ ಮಾಡಬೇಕು ಅಂದರೆ, ಅಲ್ಲಿ ಪರಮಾತ್ಮನ 8 ದಿವ್ಯ ಗುಣಗಳನ್ನು ಜೀವಾತ್ಮನು ಹೊಂದಿ, ಸರ್ವಜ್ಞತ್ವಾದಿಗಳು, ಸತ್ಯಸಂಕಲ್ಪತ್ವಾದಿಗಳು, ವಿಜರಹ ವಿಪಾಪ್ಮ ಹೇಳ್ತಾರೆ ನೋಡಿ, ಹುಟ್ಟು ಸಾವು ಮುಪ್ಪು ಹಸಿವು ಬಾಯಾರಿಕೆ ಇದೆಲ್ಲದೆ ಸರ್ವಜ್ಞತ್ವ ಉಂಟಾಗ್ತದೆ ಪರಮಾತ್ಮನ ಹಾಗೆ, ಕಾಮಾನ್ನಿ ಕಾಮರೂಪಿ ಅನುಸಂಚಲನೆ. ಆದರೆ ನೀವು ಇಲ್ಲಿ ಶ್ರಾದ್ದ ಮಾಡಿದರು ವೈಕುಂಠದಲ್ಲಿರುವವರೆಗೂ ಕರ್ಮ ನಿಮಿತ್ತ ಅಲ್ಲದೆ ಸರ್ವಜ್ಞತ್ವದ ನಿಮಿತ್ತ, ಓಹೋ ನಾನು ಅಲ್ಲೆಲ್ಲೋ ಇದ್ದೆ, ಆ ಜನ್ಮದಲ್ಲಿ ಅವರು ಕರೀತಾ ಇದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಬಂದು ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಭಗವದಾತ್ಮಕಾಯ ಪಿತ್ರೆ, ಭಗವದಾತ್ಮಕಾಯ ಪಿತಾಮಹಾಯ, ಭಗವದಾತ್ಮಕಾಯ ಅಂತ ಹೇಳ್ತೇವೆ. ಪಿತೃಲೋಕದಲ್ಲೇ ಕೂತಿದ್ರೆ ಖಂಡಿತ ನೀವು ಕೊಟ್ಟಿದ್ದು ಅವ್ರಿಗೆ ಹೋಗುತ್ತೆ. ತಿಂಗಳಿಗೊಂದು ದಿವಸ ನೀವು ಎಳ್ಳು ನೀರು ಬಿಟ್ಟರೆ ನಮ್ಮ ಒಂದು ತಿಂಗಳು ಅವ್ರಿಗೆ ಒಂದು ದಿವಸ ಇದ್ದಾಗೆ, ಪಿತೃಲೋಕದ ಒಂದು ದಿವಸ ನಮಗೆ ಒಂದು ತಿಂಗಳು, ದೇವಲೋಕದ್ದಾದರೆ ಒಂದು ವರ್ಷ ಲೆಕ್ಕ ಇದೆಲ್ಲ. ಸಂವತ್ ಸರೋಸಿ ಪರಿವತ್ ಸರೋಸಿ ಇದಾವತ್ ಸರೋಸಿ ಇದ್ವತ್ ಸರೋಸಿ, ಆ ಲೆಕ್ಕಾಚಾರ ಕಾಲ ಪ್ರಮಾಣ ಎಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ, ನಿಮಗೆ ಅರ್ಥ ಆಗೋದಿಲ್ಲ. ವೇದಗಳಲ್ಲಿ ಕಾಟಕ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ. ಒಬ್ರು ಕೇಳಿದ್ರು ಫಸ್ಟ್ ಅಮೆರಿಕಾದಿಂದ ಒಬ್ರು ಒಂದು ಲೇಖನ ಬರೆದಿದ್ದರು ಒಂದು ಪತ್ರಿಕೆಯಲ್ಲಿ, ಇಲ್ಲಿ ನೀವು ಕೊಟ್ಟು ಎಳ್ಳು ನೀರು ಇದೇ ಹೋಗಿ ಸೇರುತ್ತೆ ಅವ್ರಿಗೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲಿಂದ ಡೆಲ್ಲಿಲಿರೋ ನೀವು ಮನಿ ಆರ್ಡ್ರ್ ಅಂತ ಮಾಡ್ತೀರಿ, ಒಂದು 500 ರೂಪಾಯಿ ಇದೇ ನೋಟ್ ಕೊಡ್ತಾರೆ ಅವರು, ನೀವು ದುಡ್ಡು ಕೊಟ್ರಿ ಯಾವ ರೋಗದಲ್ಲಿ ಅವ್ರಿಗೆ ಸೇರುತ್ತೆ. ಎಳ್ಳು ಅನ್ನೋದು ಅತ್ಯಂತ ಪುಷ್ಟಿಕಾರಕ, ಮೈ ಚೆನ್ನಾಗಿ ಆರೋಗ್ಯವಾಗಿರಬೇಕಾಗಿದ್ರೆ ಎಳ್ಳು ಮೈಗೆ ಸೇರಬೇಕು, ಹಾಗಂತ ಹಿಡಿ ಹಿಡಿ ಎಳ್ಳು ತಿನ್ನಬಾರದು. ಎಳ್ಳು ನೀರು ಬಿಡೋದು ಪಿರುತ್ತರ್ಪ ಅಂತ ಮಾ ಕೃಷ್ಣನಿಗೆ ಎಳ್ಳುಂಡೆ ಅಂತ ತುಂಬ ಪ್ರೀತಿ, ಅದು ಬಿಳಿ ಎಳ್ಳು ಕಳ್ಳೆಳ್ಳು, ಒಂದು ಉಂಡು ಒಂದು ಮುದ್ದೆ ಎಳ್ಳಿನ ಉಂಡೆ ಬೆಲ್ಲ ಹಾಕಿದ್ದು ಅದ್ರ ಜೊತೆ ಹಾಲು ಸೇರಿಸಿ ಕುಡಿದ್ಬಿಟ್ಟು ಒಂದು ದಿವಸ ಆಹಾರವೇ ಬೇಡ ಮಾಡಿ ನೋಡಿ, ಬೇಕಾದರೆ ದಿವಸ ಮಾಡ್ಕೋಬಾರ್ದು, ಬೇರೆ ಕೆಲಸ ಆಗುತ್ತೆ. ಆದ್ದರಿಂದ ಈ ಸಂಶಯಗಳು ಎಲ್ಲಿ ತನಕ ಇರ್ತವೆಯೋ ಅಲ್ಲಿ ತನಕ ನಾವು ಸಣ್ಣವರು. ಮತ್ತು ಇರ್ತದಲ್ಲ ನಮ್ಮಲ್ಲಿ, ಏನು ಮಾಡೋದು, ಇದ್ದರೆ ಸಣ್ಣವರಾಗಿರ್ತೀರಿ. ಸಣ್ಣತನ ಹೋಗಬೇಕಲ್ಲ, ದೊಡ್ಡತನ ಪಡ್ಕೊಂಡು ಸಣ್ಣತನ ಹೋಗ್ತದೆ. ಬಸವಣ್ಣವ್ರು ಹೇಳಿದ್ರು ಬೇರೆ ರೀತಿಯಲ್ಲಿ, ಇವನಾರವ ಏನೇ ಸಜರಯ್ಯ, ಇವ ನಮ್ಮವ ನೆನೆಸಯ್ಯ, ಅವರೆಲ್ಲ ಮಾಡ್ತಾ ಇದ್ದಾರೆ ಆ ಮಾತನ್ನ, ಅವ್ರನ್ನೇ ಕೇಳ್ರಿ ಮಾಡ್ತಾ ಇದ್ದಾರೆ ಆ ಮಾತನ್ನ ಅವರು. ಅವರಲ್ಲಿ ಎಷ್ಟು ಜಾತಿ, ಅವ್ರಲ್ಲಿ ಎಷ್ಟು ಜಗಳ. ಮಾತು ಈ ಮಾತು ಹೇಳಿದವ್ರು ತುಂಬ ದೊಡ್ಡವರು, ಅವ್ರು ಯಾರು ಹೇಳಿದ್ರು ಯಾವ ಭಾಷೆಯಲ್ಲಿ ಹೇಳಿದ್ರು. ನಾ ಹೇಳ್ತಾ ಇರೋದು ಅದೇ, ಕೃಷ್ಣನನ್ನು ಪ್ರೀತಿ ಮಾಡೋರೆಲ್ಲ ನಮ್ಮವರು ಅಂದರೆ ನಾನು ತಮಿಳಲ್ಲಿ ಹೇಳಿದ್ನ, ಉರ್ದುನಲ್ಲಿ ಹೇಳಿದ್ನ, ಕನ್ನಡದಲ್ಲಿ ಹೇಳಿದ್ದೇನೆ. ಭಗವಂತನ ಪ್ರೀತಿ ಮಾಡುವವರು ಮಠಕ್ಕೆ ಹೋದವು, 75 ಶ್ರೀ ಗುರುಗಳನ್ನು ಆರಾಧನೆ ಮಾಡಿದ್ದು, ಇನ್ಯಾವಾಗಲೂ ಹೋದಾಗ ಅವರು ಬಾಗಿಲಲ್ಲಿದ್ದವರು ಯಾರೋ ಒಂದಿರ್ಕ ಯಾರೋ ಬಂದಿದ್ದಾರೆ, ಅವರು ಬಂದು ವಿಚಾರಿಸಿದ್ರು, ಹೇಳಿದರು ಪೆರುಮಾಳ ಆರಾಧಿಸುವಾಳ, ನಮ್ಮ ನರಸಿಂಹದೇವರನ್ನು ಆರಾಧನೆ ಮಾಡಿದ್ದವರ ಉಳ್ಳವರ ಚೊಲ್ಲು, ಅವ್ರ ಪ್ರೀತಿ ನೋಡ್ರಿ ಹೇಗಿದೆ ಅದು, ಪೆರುಮಾಳ ಆರಾಧಿಸುವ. ಕಂಚಿಗೆ ಹೋಗಿದ್ದವರ ಬನ್ನಿ, ತಿರುಪತಿ ಹೋಗಿದ್ದವ್ರ, ಬದ್ರಿಗೆ ಹೋಗಿದ್ದವರ ಬನ್ನಿ ಬನ್ನಿ. ಏಕಾಂತಿ ವ್ಯಪದೇಷ್ಟವ್ಯ ನೈವಗ್ರ ಅಮಕುಲಾದಿವಿ, ಏಕಾಂತಿ ಭಗವಂತನಲ್ಲಿ ಆತ್ಯಂತಿಕ ಪ್ರೀತಿ ಇದ್ದವರನ್ನು
ಅವರ ಊರು ಕೇರಿಗಳಿಂದ ಗುರುತಿಸಬಾರದು. ನೈವ ಗ್ರಾಮ ಕುಲಾಧಿವಿ ವಿಷ್ಣುನ ವ್ಯಪದೇಷ್ಟವ್ಯ ತಸ್ಯ ಸರ್ವಂ ಸಯೇವಹಿ. ಯಾವ ಊರಿಂದ ಬಂದ್ರಿ ಅಂತ ಕೇಳಬಾರದು. ಸ್ವಾಮಿ ಎಂದ ಊರು ಪರಮಾಣ ತಿರುಪಡಿ ಸಂಬಂಧಂ ವೈಷ್ಣ ವೈಷ್ಣವರಲ್ಲಿ ಕನ್ನಡದಲ್ಲಿ ವಾಚಕ ಇದೆಯಲ್ಲೋ ಗೊತ್ತಿಲ್ಲ, ಒಬ್ಬರನ್ನ ಕಂಡ ಸ್ವಾಮಿ ಎವಿಡಂ ಎಂದ ಊರು ಹಾಕಿ ಕೇಳಬಾರದು. ಯಾವ ದಿವ್ಯ ಕ್ಷೇತ್ರದ ಭಗವಂತನ ಸಂಬಂಧ ಉಳ್ಳು ತಮಗೆ ಅಡಿಯೇನು ಶ್ರೀರಂಗಂ ಅಪ್ಪಡಿಯ ಶ್ರೀರಂಗಮ ಕಾಂಚೀಪುರಮ ಚಿರುಕೋಟಿಯವರ ಯಾವ ಕ್ಷೇತ್ರ ಅವನ ನಮ್ಮ ಸಂಬಂಧ ಇರೋ ಹತ್ತಿರ ನಿಮ್ಮ ಕುಲದೇವತೆ ಅಂತಲ್ಲ, ನಿಮ್ಮ ಭೂಮಿಯಲ್ಲಿರುವ ಒಂದು ದಿವ್ಯ ಕ್ಷೇತ್ರದ ನೂರೆಂಟು ತಿರುಪತಿಗಳಲ್ಲಿ ಒಂದು ಸಂಬಂಧ ಇದ್ದದ್ದನ್ನು ಹೇಳಿಕೊಂಡ್ರೆ ಅದೇ ಸಂಬಂಧ ಸರ್ವಂ ಸಯೇವಹಿ ವಿಷ್ಣುನ ವ್ಯಪದೇಷ್ಟವ್ಯ ಅದು ಭಿದ್ಯತೆ ಹೃದಯ ಗ್ರಂಥಿ ಹೃದಯದ ಗಂಟು ಬಿಟ್ಟು ಹೋಗ್ಬಿಡ್ಬೇಕು. ಎರಡನೇದು ಛಿದ್ಯಂತೆ ಸರ್ವ ಸಂಶಯ ಪರಲೋಕ ಇದೆಯೋ ಪಿತೃಗಳಿದ್ದಾರೆಯೋ ಆ ಲೋಕಕ್ಕೆ ನಾವು ಹೋಗ್ತೇವೆಯೋ. ಸಾಯ್ತಾ ಇರುವಾಗ ಒಬ್ಬ ಮನುಷ್ಯ ನಾವೆಲ್ಲಿ ಹೋಗ್ತೇವೆ ನಾವೆಲ್ಲಿ ಹೋಗ್ತೇವೆ ಸುಮ್ಮನೆ ಕೂತ್ಕೊಳ್ರಿ, ಅವ್ರು ಬರ್ತಾರೆ ಕರ್ಕೊಂಡು ಹೋಗೋರು ಹೋಗ್ತಾರೆ. ಡೆಲ್ಲಿಲಿ ಕೂತಿದ್ದೀರಿ ಬದ್ರಿ ಕರ್ಕೊಂಡು ಹೋಗುವಂಥ ಬಸ್ಸಲ್ಲಿ ಪಕ್ಕದವ್ರನ್ನ ಕೇಳ್ತೀರಿ ಬದ್ರಿಗೆ ತಾನೇ ಹೋಗ್ತಾ ಇರೋದು, ನಂಜನ ಕೂಡ ಹೋಗ್ತೇವ. ಡೆಲ್ಲಿಲಿ ಕೂತಿದ್ದೀರಿ ಬಸ್ಸಲ್ಲಿ ಕೂತಿದ್ದೀರಿ 30 ಸೀಟು 15 ಸೀಟು 20 ಸೀಟು ಸಣ್ಣ ಸಣ್ಣ ಬಸ್ಸು ಬದ್ರಿಗೆ ಹೊರಟಿದ್ದೀವಿ, ಡ್ರೈವರ್ನ ಕೇಳ್ತೀರಿ ಬದ್ರಿಗೆ ತಾನೆ ಬದ್ರಿಗೆ ತಾನೆ ಗ್ಯಾರಂಟಿ. ಅರೆ ಬದ್ರಿಗೆ ಹೋಗ್ತೀವಿ ಇಲ್ಲದ್ರೆ ಗಂಗೆಯಲ್ಲಿ ಹೋಗ್ತೀವಿ ಸುಮ್ಮನೆ ಕೂತ್ಕೊಡ್ರಿ ಅಂತ ಅವನು ಸಂಶಯ. ಅಲ್ಲಿ ಹೋಗಿ ನಿಂತು ಇದೆ ಇವನೇ ಬದ್ರಿ ನಾರಾಯಣ ವಿಶ್ರಣ್ಣನಾಗಿದ್ದಾನಿಯೇ, ಇಟ್ಸ್ ನಾಟ್ ವರ್ತ್ ಇಟ್. ಈ ಥರ ದುರ್ಬುದ್ಧಿ ಇಂಥ ತುಂಬ ಜನ ಇದ್ದಾರೆ ಲೋಕದಲ್ಲಿ ನೋಡಿದ್ದೇವೆ. ಒಬ್ಬ ಕಮ್ಯುನಿಸ್ಟು ಹುಬ್ಬಳ್ಳಿಯಲ್ಲಿ ಪ್ರಚಂಡ ಕಮ್ಯುನಿಸ್ಟ್ ಅವನು ಶ್ರೀ ವೈಷ್ಣವ, ಎಷ್ಟು ವಿರೋಧ ಆಭಾಸ ನೋಡಿ. ಎಲೆಕ್ಷನ್ ಬಂತು ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ ನಾನು ಓಟ್ ಹೋಗಿದ್ದೆ ಹಾಕುವಾಗ ಅಲ್ಲೇ ನಿಂತಿದ್ರು, ನಿಮ್ಮನ್ನು ಒಂದು ದಿವಸ ಕನ್ವರ್ಟ್ ಮಾಡ್ತೀನಿ ನೋಡಿ ನಾ ಹೇಳಿದೆ, ನಿಮ್ಮನ್ನು ಕನ್ವರ್ಟ್ ಮಾಡಿ ಐ ವಿಲ್ ಬ್ರಿಂಗ್ ಯು ಬ್ಯಾಕ್ ಟು ವೈದಿಸಮ್ ವೈದಿಕ ಧರ್ಮಕ್ಕೆ ಕರ್ಕೊಂಬರ್ತೀನಿ. ಅವ್ನು ಮೀಸ ತಿರೋದ ನಾಳೆ ನೋಡ್ಬಿಡೋಣ ಯಾರು ಯಾರನ್ನು ಕನ್ವರ್ಟ್ ಮಾಡ್ತಾರೆ, ನಾ ಕನ್ವರ್ಷನ್ ಆಗ್ತೀನಿ ಅಂತ ಅವನ ಭಾವನೆ. ನಿನ್ನ ಜನ್ಮದಲ್ಲೂ ಸಾಧ್ಯ ಇಲ್ಲ ನಮ್ಮ ಜನ್ಮ ಸಾಧ್ಯ, ಒಳ್ಳೆ ಸ್ನೇಹಿತ ಪಾಪ ಬಡವನ್ ಕಂಡ ತುಂಬ ಕರುಣೆ ಇದೆ ಎಲ್ಲ ಒಳ್ಳೆ ದೇವ್ರ ಕಂಡ್ರಾಗೋಲ್ಲ. ಯಾರು ಒಬ್ಬರು ತಿರುಪ್ತಿ ಕರ್ಕೊಂಡು ಹೋಗ್ಬಿಟ್ರ ಅವನನ್ನ, ಆ ತಿರುಪ್ತಿಗೆ ಹೋಗಿ ಬಂದ್ರ ತುಂಬ ಸಂತೋಷ ಅಂದೆ. ಆ ದೇವ್ರು ನೋಡೋಕೆ ಹೋಗಲಿಲ್ಲ, ಆ ಕ್ಯೂರಲ್ಲಿ ನಿಂತವ್ರು ಏನೇನು ಅನ್ಯಾಯ ಮಾಡ್ತಾರೆ ಅಂತ ನೋಡೋಕೆ ಹೋಗಿದ್ದೆ. ಪರ್ವರ್ಟ್ ಎಕ್ಸ್ಪ್ಲಾಯಿಟೇಷನ್ ಶೋಷಣೆ 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 ಇದೊಂದು ದೊಡ್ಡ ಭೂತ ಬೇತಾಳ. ಅದು ಹೊಕ್ಕರೆ ನಿಮಗೆ ತಲೆಯಲ್ಲಿ ಇನ್ನು ಎರಡನೇ ಒಳ್ಳೆ ವಿಷಯ ಬರೋಲ್ಲ ನೋಡಿ. ಇಲ್ಲಿ ನಾವು ಒಬ್ಬ ಪ್ರವಚನ ಮಾಡ್ತೀರಿ ಇಷ್ಟು ಜನ ಕೂತ್ಕೊಂಡು ಕೇಳ್ತಿದ್ದೀರಿ, ಅಲ್ಲೊಬ್ಬರು ಕಮ್ಯುನಿಸ್ಟ್ ಇದ್ರೆ ಏನು ಹೇಳ್ತಾರೆ ಅಂದರೆ ಈ ಆಚಾರ್ಯರು ಇಷ್ಟು ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ನಿಜವೇ ನನಗೆ ಹೆದರಬೇಡಿ, ನಿಜ ಹೇಳಿ, ಬಂದೋರ್ತು ಆಗೋದಿಲ್ಲ. ನಿಮ್ಗೆ ಯಾರು ಬೆದರಿಕೆ ಹಾಕಿದ್ದಾರೆಯೇ ಬರಬೇಡಿ, ನನಗೆ ಬೆದರಿಕೆ ಹಾಕಿದ್ದಾರೆಯೇ ಹೊರತು ನಿಮ್ಗೆ ಯಾರು ಬೆದರಿಕೆ, ನೀವೇ ಬರ್ತೀರಿ ನಿಮ್ಮಷ್ಟು ಕೂಡ್ತೀರಿ ಏನಾರು ಕೊಡಿ ಅಂತ ಯಾರು ಬಿಡಿಸೋದಿಲ್ಲ. ಶೋಷಣೆ ಎಲ್ಲರಿ ಇದೆ ಇಲ್ಲಿ. 2 ಗಂಟೆ ಕಾಲ ಕೈ ಕಾಲು ಮುಡಿಸ್ಕೊಂಡು ಅತ್ಲಾಗಿತ್ಲಾಗಿ ನೋಡೋದಂತೆ ಸುಮ್ಮನೆ ಕೇಳ್ತಾರೆ ಶೋಷಣೆ. ನಿನ್ನ ತಲೆ ಅಂತೀವಿ, ತಾಯಿ ತಂದೆಯರು ಪರಸ್ಪರ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕೊಟ್ಟುಕೊಂಡು ಸಂತಾನ ಉಂಟಾದರೆ ಸ್ತ್ರೀ ಶೋಷಣೆ ಅಂತಾರೆ. ಸಂಬಂಧ ಇರುವಲ್ಲೆಲ್ಲ ಶೋಷಣೆ ಕಾಣ್ತಾರೆ, ಸಂಬಂಧ ಇರುವಲ್ಲಿ ಯಜ್ಞ ಕಾಣ್ತೇವೆ ನಾವು ವೈದಿಕರು, ಸಂಬಂಧ ಇರುವಲ್ಲಿ ನಾವು ಯಜ್ಞವನ್ನು ಕಾಣ್ತೇವೆ. ವಿಶ್ವವಿದ್ಯಾಲಯಗಳು ನಡೆಯೋ ಶೋಷಣೆಯೋ ಜ್ಞಾನ ಪ್ರಸಾರವೋ? ಜ್ಞಾನ ಪ್ರಸಾರ ನಡೀಬೇಕು, ಅಲ್ಲಿ ಶೋಷಣೆ ನಡೀತಾ ಇದೆ. ಡೊನೇಷನ್ನು ಎಲ್ಲಿ ದುಡ್ಡು ಸ್ವಾರ್ಥ ಬರ್ತದೆ ಅಲ್ಲಿ ಶೋಷಣೆ, ಎಲ್ಲಿ ಅರ್ಪಣೆ ಇರ್ತದೆ ಅಲ್ಲಿ ಯಜ್ಞ. ಈ ಕಣ್ಣು ಇದನ್ನು ಕೊಡೋರು ನಮ್ಮಂಥವ್ರು ಕೊಡಬೇಕು ನಿಮಗೆ ಸಂಬಂಧ. ಅದೇ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಅದು ಯಜ್ಞ, ಸಂಬಂಧದಲ್ಲಿ ಬಲಾತ್ಕಾರವಿದ್ದರೆ ಅದು ಶೋಷಣೆ. ಇಷ್ಟು ತಿಳಿಯೋ ಒಮ್ಮೆ ಕಮ್ಯುನಿಸ್ಟ್ ಆಗಿಬಿಟ್ರಿ ಜನ್ಮ ಜನ್ಮಾಂತರದ ಬುದ್ಧಿ ವಾಪಸ್ ತಿಳ್ಕೊಳ್ಳೋದಿಲ್ಲ. ಇವತ್ತು
ಈ ದೇಶದಲ್ಲಿ ಪರೋಕ್ಷವಾಗಿ ಎಲ್ಲ ಜನರನ್ನು ಅದರಲ್ಲಿ ಹಿಂದುಳಿದವರನ್ನು ಸಮಾಜದ ಮಧ್ಯದ ಮೇಲೆ ಕೇಂದ್ರದ ಮೇಲೆ ಎತ್ತಿ ಕಟ್ಟುವ ಬಲಾತ್ಕಾರದ ಹುನ್ನಾರ ನಡೀತಾ ಇದೆ. ಮುಂಜಿನ ಸೋಮವಾರದಲ್ಲಿ ಲೇಖನ ಬರ್ತದೆ ನೋಡಿ ಪತ್ರಿಕೆಯಲ್ಲಿ, ಇದರ ಮೇಲೆ ಬರೆದಿದ್ದೇನೆ ನಾನು. ಈ ದೇಶದಲ್ಲಿ ಕಮ್ಯುನಿಸ್ಟ್ ಬೇಳೆ ಬೇಯಿಸೋಕ್ಕಾಗಲಿಲ್ಲ. 30 ವರ್ಷ ಆಡಿದ್ರು ಕೇರಳದಲ್ಲಿ, 30 ವರ್ಷ ಆಡಿದ್ರು ಬಂಗಾಳದಲ್ಲಿ, ಕಮ್ಯುನಿಸ್ಟ್ ಬೇಳೆ ಬೇಯಲಿಲ್ಲ. ಅದಕ್ಕೆ ಉಳಿದಿದ್ದ ಪಾರ್ಟಿಗಳನ್ನ ಹಿಡ್ಕೊಂಡು ಅವ್ರ ತಲೆಯನ್ನು ಕೆಡಿಸಿ ನಮ್ಮ ಜನರನ್ನೇ ನಮ್ಮ ಮೇಲೆ ಎತ್ತಿ ಕಟ್ಟೋ ಕೆಲಸ ಏನು ಮಾಡ್ತಾ ಇದ್ದಾರೆ. ನಾವು ಬದುಕಿದ್ದೇವೆ, ಋಷಿಪಿಂಡದವರು ಬದುಕಿದ್ದೇವೆ. ವಿ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಜಮದಗ್ನಿ, ಅತ್ರಿ, ಅಗಸ್ತ್ಯ ಆ ವಂಶದವರು ಇನ್ನೂ ಬದುಕಿದ್ದೇವಾದ್ದರಿಂದ ಜನರಿಗೆ ತಿಳಿಯಾಗಿ ಬಿಡಿಸಿ ಹೇಳುವುದು, ಬರೆಯುವುದು, ಮಾಡುವುದು. ಒಂದು ಕಿಡಿ ಅಗ್ನಿ ಇದ್ದರೂ ಅದು ದೊಡ್ಡದಾಗಿ ಆಗುವುದು, ಗಾಳಿಯನ್ನು ಅವಲಂಬಿಸಿರ್ತಾದ್ದರಿಂದ ಈ ಶ್ರೇಯಸ್ಸು ಪ್ರೇಯಸ್ಸು ಒಂದಕ್ಕೊಂದಕ್ಕೆ ಹೊಂದೋದಿಲ್ಲವಪ್ಪ. ವಿದ್ಯತೆ ಹೃದಯ ಗ್ರಂಥಿ ಛದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಕರ್ಮಗಳೆಲ್ಲ ಕಳೆದು ಹೋಗ್ತವೆ ಭಗವಂತನ ದರ್ಶನ ಮಾಡಿದರೆ. ಯೋಗದಿಂದ ಭಗವಂತನ ಕಂಡುಕೊಂಡ್ರೆ ಕರ್ಮಗಳು ಅಲ್ಲಿಯೇ ಸುಟ್ಟು ಹೋಗ್ತವೆ. ಚಾಂದೋಗ್ಯ ಉಪನಿಷತ್ತಾರೆ, ಯಥಾ ತೂಲಂ ಹತ್ತಿ ಮೂಟೆ ಬೇಲ್ ಅಂತಿರುತ್ತೆ, ನೋಡಿದ್ದಾರಲ್ಲ ಕಾಟನ್ ಬೇಲ್ಸ್, ದೊಡ್ಡ ಕಾಟನ್ ಗಡಂಗು. ನಮ್ಮ ಹುಬ್ಬಳ್ಳಿ ಧಾರವಾಡದ ಕಡೆ ಹತ್ತಿ ಬೆಳೆ ತುಂಬ ಕರಿ ಭೂಮಿಯಲ್ಲಿ. ಅದನ್ನು ಮಧ್ಯಸ್ಥರು ಏಜೆಂಟ್ರ ಕಡೆಗೆ ತಂದು ಮಾರಾಟಕ್ಕೆ ಅಂತ ಹಾಕಿರ್ತಾರೆ. ದೊಡ್ಡ ದೊಡ್ಡ ಮೂಟೆ ಇರೋ ಇನ್ಶೂರೆನ್ಸು ಮಾಡಿರ್ತಾರೆ ಅವರು. ಅಕಸ್ಮಾತ್ ಯಾರೋ ಬಂದರು ನೋಡಿದ್ರು ಬಿಡಿ ಸೇದಿ ಹಾಕಿದ್ರು ಹೊತ್ಕೊಂಡ್ಬಿಡುತ್ತೆ. ಅಥವಾ ಹತ್ತಿ ಬೆಲೆ ಕಮ್ಮಿ ಆಯಿತು ಅಂತ ಗಡಂಗಿನವರೇ ಬೆಂಕಿ ಹಚ್ಚೋದು ಉಂಟು ಇನ್ಶೂರೆನ್ಸ್ ಕ್ಲೇಮ್ ಮಾಡುವುದಕ್ಕೆ. ಎಲ್ಲ ದೊಡ್ಡ ಹಪಾಪಿ ಇದು. ಒಂದು ಕಿಡಿ ಅಗ್ನಿ ಒಂದಿಡೀ ಅಂಗಡಿ ಅಷ್ಟು ಬೇಲ್ಗಳನ್ನು ಸುಟ್ಟಾಕುವ ಹಾಗೆ, ಒಂದು ಕಡೆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಎಂಬುವುದು ಸಹಸ್ರ ಕೋಟಿ ಜನ್ಮಗಳ ಪಾಪ ರಾಶಿಯನ್ನೆಲ್ಲ ಸುಟ್ಟು ಹಾಕಬಲ್ಲದು. ಭಕ್ತಿ ಅನ್ನೋದು ಆನಂದಕಾರಕ ಹೌದು, ಭಕ್ತಿ ಅನ್ನೋದು ಮಹಾಪ್ರಾಯಶ್ಚಿತ್ತ ಹೌದು. ಇದನ್ನು ಭಗವಂತ ಒಂದು ಕಡೆ ಹೇಳಿದ್ದಾನೆ ಗೀತೆಯಲ್ಲಿ, ತಿರುಪ್ಪಾವಿಯಲ್ಲಿಯೂ ಒಂದು ಕಡೆ ಹೇಳಿದ್ದಾರೆ. ಯಾರು ಹೇಳಿದ್ರು, ಯಾರು ಹೇಳಿದ್ರ ಮಾತನ್ನ? ತೀರಲ್ ತೋಷ, ತೀ ತೂಷ ಅಂದರೆ ಹತ್ತಿ, ತೀಯಿನಲ್ ತೋಷಾಹಂ ಶಪ್ ತೀಯಿನಲ್ ತೋಷಾಹಂ. ಗೀತೆಯಲ್ಲಿ ಎಲ್ಲಿ ಬರುತ್ತೆ ಅವರು, ಅವ್ರಿಗೆ ಫುಲ್ ಮಾರ್ಕ್ಸ್, 100 ಮಾರ್ಕ್ಸ್. ಗೀತೆಯಲ್ಲಿ ಒಬ್ಬರು ಹೇಳಿ ಅವ್ರಿಗೂ 100 ಮಾರ್ಕ್ಸ್ ಕೊಡ್ತೇನೆ. ಅದು ಕೊನೆ ಶ್ಲೋಕ, ಒಂದು ಗುಟ್ಟು ಕೊಡ್ಲ. 9ನೇ ಅಧ್ಯಾಯ ಪ್ರಾರಂಭದ ಶ್ಲೋಕ ಹೇಳಿ. ಅದು ಮನ್ಮನಾಭವ ಕೊನೆ ಶ್ಲೋಕ, ನಾನು ಮೊದಲ ಶ್ಲೋಕ ಹೇಳ್ತೇನೆ. ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ, ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಧರ್ಮಕ್ಕೆ ಬದ್ಧವಾದದ್ದು, ಮಾಡುವುದಕ್ಕೆ ಸುಲಭವಾದದ್ದು. ಇದನ್ನು ತಿಳ್ಕೊಂಡು ನೀವು ಮಾಡಿದರೆ ಇದಕ್ಕೆ ಮೇಲೆ ಜ್ಞಾತವ್ಯಂನ ಅವಶಿಷ್ಯತೆ ತಿಳ್ಕೋಬೇಕಾದೇನಿಲ್ಲ ನಿಮಗೆ. ಯಾವುದು ಭಕ್ತಿಯೋಗ? ಸುಸುಖಂ ಕರ್ತುಮವ್ಯಯಂ ಧರ್ಮ್ಯಂ ಸುಸುಖಂ. ದೇವರನ್ನು ಪ್ರೀತಿ ಮಾಡು ಸುಖವೇ, ದೇವರನ್ನು ಪ್ರೀತಿ ಮಾಡೋ ಸುಖವೇ, ಕಠಿಣ ಅಲ್ವೇ? ಸುಲಭವಾಗಿ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗತ್ತೆ? ಹೆಂಡತಿ ಕೊಡೋ ಪ್ರೀತಿಯನ್ನು ಹೆಂಡತಿ ಕೊಡಬೇಡ, ದೇವರು ಕೊಡು. ಮಗನಿಗೆ ಕೊಡಬೇಕಾದ ಪ್ರೀತಿಯನ್ನು ದೇವರು ಕೊಡು. ಮನೆಗಿನ ವಸ್ತು, ನಾಯಿಗೆ ಪದಾರ್ಥ, ಸೈಟು, ಬೆಳ್ಳಿ ಬಂಗಾರ ಅದೆಲ್ಲದರ ಮೇಲೆ ಹಾಕೋ ಪ್ರೀತಿಯನ್ನು ಭಗವಂತನಿಗೆ ಕೊಡು. ಅಲ್ಲಿ ಸಂಕಟ. ತುಚ್ಛವಾದ ಪದಾರ್ಥಗಳಲ್ಲಿ ಇಡುವ ಪ್ರೀತಿಯನ್ನು ಕಿತ್ತು ಅಮೋಘವಾದ ಪದಾರ್ಥಗಳನ್ನು ಭಗವಂತನ ಅಲ್ಲಿ ಪ್ರೀತಿಯನ್ನು ತಿರುಗಿಸು. ಅದು ತಿರುಗಿಸೋದು ಕಷ್ಟ ಇದೆ. ಅದು ಭಗವಂತ ಹೇಳ್ತೇನೆ, ಸುಸುಖಂ ನಿಮ್ಮ ನೋಡು, ಒಂದ್ಸಲ ನೋಡು. ಅಲ್ಲ, ಗೋಪಗ ಸ್ತ್ರೀಯರಿಗೆ ಗಂಡನಲ್ಲಿರಬೇಕಾದ ಪ್ರೀತಿ, ಮಕ್ಕಳಲ್ಲಿರಬೇಕಾದ ಪ್ರೀತಿ, ದನಗಳಲ್ಲಿರಬೇಕಾದ ಪ್ರೀತಿ,
ತಲೆ ಮಡಿಕೆಯಲ್ಲಿ ಇರ್ತಕ್ಕಂಥ ಮೊಸರು ಬೆಣ್ಣೆಯಲ್ಲಿ ಇರಬೇಕಾದ ಪ್ರೀತಿ, ಮಾಡಿದರೆ ಬರ್ತಕ್ಕ ಹಣದಲ್ಲಿ ಇರಬೇಕಾದ ಪ್ರೀತಿ, ಅದೆಲ್ಲವನ್ನು ಕೃಷ್ಣನಲ್ಲಿ ಹಾಕಿದ್ರಲ್ಲ, ಹ್ಯಾಗ್ರಿ ಹಾಕಿದ್ರೆ ಅವರು ಹಾಗೆ ಹಾಕಿದರು. ಅಲ್ಲಿ ಮುಂದಾಯ್ತು, ಪ್ರತಿ ದಿವಸವೂ ಹಾಗೆ ಇತ್ತು, ಕೊಳಲುವುದಕ್ಕೆ ಮುಂಚೆನೂ ಹಾಗೆ ಇತ್ತು. ಅದರಲ್ಲಿ ಒಂದು ಫ್ಯಾಕ್ಟರ್ ಹೇಳಬೇಕು, ಅವನ ಸೆಳೆತ ಅಂತ ಹೇಳಬೇಕು, ಅವನ ಕೋಆಪರೇಷನ್. ನನ್ನನ್ನು ಪ್ರೀತಿ ಮಾಡು ಅಂತ ಅವನು ತನ್ನ ರೂಪ ಗುಣ ಲಾವಣ್ಯ ಲೀಲೆಗಳನ್ನು ಪ್ರದರ್ಶನ ಮಾಡಿದ ಕೂಡಲೇ ಅದಕ್ಕೆ ನೀವು ಸೆಳೆತಕ್ಕೆ ಹೋಗದೆ ಇದ್ದರೆ ಕಬ್ಬಿಣಕ್ಕೆ ಕಬ್ಬಿಣದ ಪುಡಿ ಹಾಕಿ ಒಂದು ಮ್ಯಾಗ್ನೆಟ್ ಇಟ್ಟರೆ ಕಬ್ಬಿಣಗಳನ್ನು ಚಪ್ಪಾಳೆ ಹೇಳಪ್ಪ ಅಲ್ಲಿ ಮ್ಯಾಗ್ನೆಟ್ ಇದೆ ದಯವಿಟ್ಟು ಹೋಗ್ರಿ ಅಂತ ಯಾರು ಕೇಳ್ತಾರಿಯೇ. ತನ್ನಷ್ಟು ತಾನೇ ಹೋಗುತ್ತೆ. ಅಯಸ್ಕಾಂತ ಲೋಕಕಾಂತಸ್ಯ ಕಾಂತತ್ವಾತಿ, ಭಗವಂತನಿಗೆ ಸೆಳೆತದ ಶಕ್ತಿ ಉಂಟು, ನಮಗೆ ಅದನ್ನೇ ಬಿಡಿಸಿಕೊಂಡು ಕೆಲಸಕ್ಕೆ ಬಾರದೆ ಪದಾರ್ಥಗಳ ಪ್ರೀತಿ ಇಡುವಂಥ ದುಷ್ಟಶಕ್ತಿ ಉಂಟು. ಯಾವ ಶಕ್ತಿ ಹೆಚ್ಚು? ಸಂಸಾರದ ಸೆಳೆತ ಹೆಚ್ಚು, ಭಗವಂತನ ಸೆಳೆತ ಹೆಚ್ಚು? ಹದಿಮೂರನೇ ಅಧ್ಯಾಯದಲ್ಲಿ ಎಷ್ಟು ಹೆಚ್ಚು ಕೊಡ್ತಾನೆ. ಪ್ರಕೃತಿ ಒಂದು ಕಡೆ ಎಳೆಯುತ್ತೆ ಮಾಯಾ ಮೋಹಿನಿ ರೂಪದಲ್ಲಿ, ಭಗವಂತ ಒಂದು ಕಡೆ ಎಳಿತಾನೆ. ಇವೆರಡರಲ್ಲಿ ಮನುಷ್ಯನ ಕರ್ತವ್ಯ ಭಗವಂತನ ಸೆಳೆತಕ್ಕೆ ಹೋಗಿ ಅಲ್ಲಿ ನಿಲ್ಲಬೇಕು, ಪ್ರಕೃತಿಯನ್ನು ಬಿಡಬೇಕು. ಅದು ನಮ್ಮ ಕೈಯಲ್ಲಿದೆ. ನೀವು ಎಕ್ಕಡೆ ನಿಲ್ದು ಟಗ್ ಹೋರಿದ್ದಾಗೆ ಸೆಳೆತ ನಿಮ್ಮ ಮನಸ್ಸಿನ ಮೇಲೆ ಕೂತಿರುತ್ತೆ. ಅವರೆಲ್ಲ ಕರೀತಾ ಇದ್ದಾರೆ, ಮನೆ ಕೊಡ್ತೀನಿ, ಮಠ ಕೊಡ್ತೀನಿ, ಇದನ್ನು ಮಾಡು, ದೇವಸ್ಥಾನಕ್ಕೆ ಮಾತ್ರ ಹೋಗಬೇಡ. ಆ ಸೆಳೆತಕ್ಕೆ ಬಿದ್ದರೆ ದೇವ್ರು ಹೇಳ್ತಾನೆ ಹಂಗೆ ಹೋಗಿ ಸಾಹು, ಅಲ್ಲಿ ಹೋಗಿ ಸಾಹು ಏರ್ಬಿಡ ಅಂತಾರೆ. ಆದ್ದರಿಂದ ಶ್ರೇಯಸ್ ಅನ್ನುವುದು ಬೇರೆ, ಪ್ರೇಯಸ್ ಅನ್ನುವುದು ಬೇರೆ. ಉಭೇ ನಾನಾರ್ಥೇ ಪುರುಷಂ ಸಿನೋತಿ, ನಾನಾ ಅನರ್ಥೆ ಅನರ್ಥಗಳಲ್ಲಿ ಕಟ್ಟಾಗ್ತದೆ ಈ ಪ್ರಕೃತಿ ಪ್ರಾಕೃತ ವಸ್ತುಗಳ ಪ್ರೀತಿ. ಶ್ರೇಯಸ್ಸಿನ ಪ್ರೀತಿ ನಾನಾ ಅರ್ಥೆ ಬಿಡಿಸುವಾಗ, ಪರಮ ಪುರುಷ ಅರ್ಥ ಅಂತ ಏನು ಹೇಳ್ತೇವೆ, ಮೋಕ್ಷಾಖ್ಯವಾದ ಪರಮ ಪುರುಷಾರ್ಥದಲ್ಲಿ ನಮ್ಮನ್ನು ಬಂಧಿಸುತ್ತೆ. ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಸವು ಪ್ರೇಯೋ ವೃಣೀತೆ. ಯಾವ ಮೂಢ ಮಂದ ಅರ್ಥವನ್ನು ಪ್ರೇಯಸ್ಸನ್ನು, ಪ್ರೇಯಸ್ ಅಂತ ಪ್ರಿಯವಾದದ್ದು ನೋಡಿ, ತತ್ವ ಹಿತ ಪುರುಷಾರ್ಥ ಅಂತ ಹೇಳ್ತೇವೆ, ಹೌದಾ? ಇದನ್ನು ಕೇಳಿದವರು ಒಂದು ಮೂರ್ನಾಲ್ಕು ಜನ ಇರ್ಬೋದಲ್ಲ ಸಭೆಯಲ್ಲಿ. ತತ್ವ ಹಿತ ಪುರುಷಾರ್ಥ ಪ್ರಿಯ ಅಂತ ಎಲ್ಲರೂ ಕೇಳ್ತೀರಾ. ಹಿತ ಹಿತ ಅಂದ್ರೇನು? ತಾತ್ಕಾಲಿಕವಾಗಿ ನಮಗೆ ಅದು ಕಹಿಯಾಗಿ ಕಂಡರೂ ಕೊನೆಯಲ್ಲಿ ಹಿತವನ್ನು ಮಾಡುತ್ತೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ. ಮಗು ಮಣ್ಣು ತಿಂದು ಬಿಡುತ್ತೆ, ಮೂಗು ಹಿಡಿದು ತಾಯಿ ನಾವೇನು ಹೇಳಿದು ಬಳಿದು ಬಳಿದು ತೆಗೀತಾಳೆ. ಮಗು ಹೇಳುತ್ತೆ, ತುಂಬ ಆಸೆಯಿಂದ ತಿಂದಿದ್ದೇನೆ ಮಣ್ಣನ್ನು, ಎಲ್ಲ ಹೋಯ್ತಲ್ಲ ಮಣ್ಣು, ಹೋಯ್ತಲ್ಲ ಮಣ್ಣು, ಹೋಯ್ತಲ್ಲ. ಇನ್ನೊಂದ್ಸಲ ತಿಂತೆ, ಕಟ ಕಟ ಹೊಡಿತಾಳೆ ಕಪಾಳಿಗೆ ತಾಯಿ. ತಾಯಿ ನೋಡು ರಕ್ಷಕೆಯೋ ಭಕ್ಷಕೆಯೋ, ಪ್ರೀತಿಯಿಂದ ಮಗು ತಿಂದು ತಿನ್ನಲಿ ಅಂತ ಆಗ್ಬಿಡ್ಲಿಲ್ಲ ತಾಯಿ. ರಕ್ಷಕಳಾದ್ರಿಂದ ಅದನ್ನು ತಿಂದರೆ ಸಾಯ್ತೀಯೇ. ಅದು ಹಿತ, ಹಿತ ಹಿತವನ್ನು ಕೋರುವುದು ಯಾವುದು? ಪೆತ್ತತ ಹೈನ ಹೈನ ಶಯ್ಯಂ, ಅಷ್ಟಾಕ್ಷರ ಮಂತ್ರ ಹಿತವನ್ನು ಕೋರುತ್ತೆ ಅದು. ಮಾತಾಪಿತೃ ಸಹಸ್ರೇಭ್ಯೋ ವಿವತ್ಸಲತರ ಶ್ರುತಿ. ವೇದವೆಂಬುದು ತಾಯಿ ತಂದೆ, ಒಂದು ಸಾವಿರ ತಂದೆ ಒಂದು ತಾಯಿ ತಾಯಿ ಅವರೆಲ್ಲರಿಗಿಂತ ಹಿತವನ್ನು ಕೋರುತ್ತೆ ಅದು. ನ ದ್ವಯ ವಚನತೋ ಕ್ಷೇಮ ಕರಣಂ, ದ್ವಯಮಂತ್ರಕ್ಕಿಂತ ನಮಗೆ ಹಿತವನ್ನು ಕೋರುವುದೆನ್ನೊಂದಿಲ್ಲ. ಪರಮಾತ್ಮನಲ್ಲಿ ಶರಣಾಗತಿ ಮಾಡು ಅಂತ ಹೇಳ್ತೇವೆ, ಅದೊಂದಾಗೋದಿಲ್ಲ ನಮ್ಮ ಕೈಯಲ್ಲಿ. ಆ ಹಿತ ಬೇಕು, ಅದು ಮಾಡಿದ್ರೆ ಶ್ರೇಯಸ್ಸು ಉಂಟಾಗುತ್ತೆ. ಆದ್ದರಿಂದ ಇದನ್ನು ಅನುಗ್ರಹ ಮಾಡುವನು ಶ್ರೀಮನ್ ನಾರಾಯಣ. ಅದಕ್ಕಾಗಿ ಲಕ್ಷ್ಮೀದೇವಿಯನ್ನು ಶ್ರೇಯೋ ಮೂರ್ತಿಂ ಶ್ರೀಯಮ ಶರಣ ತ್ವಾಂ ಶರಣ್ಯ ಅಂ ಪ್ರಪದ್ಯೇ. ವಕ್ಷಪೀಠೀಂ ಮಧುವಿಜಯಿನ ಭೂಷಯಂತೀಂ ಸ್ವಕಾಂತ್ಯ ಪ್ರತ್ಯಕ್ಷ ಆನುಶ್ರವಿಕ
ಮಹಿಮ ಪ್ರಾರ್ಥನೀನಾಂ ಪ್ರಜಾನಾಂ ಶ್ರೇಯೋ ಮೂರ್ತಿಂ ಶ್ರಿಯಮ ಶರಣಃ ತ್ವಾಂ ಶರಣ್ಯಾಂ ಪ್ರಪದ್ಯೆ ಪ್ರತ್ಯಕ್ಷ ಆನುಶ್ರವಿಕ. ಪ್ರತ್ಯಕ್ಷ ಫಲ ಅಂದರೆ ಈ ಲೋಕದಲ್ಲಿ ಈ ಶರೀರದಲ್ಲಿ ಪಡುವ ಸುಖ. ಆನುಶ್ರವಿಕ ಕಿವಿಯಲ್ಲಿ ಕೇಳ್ತೇವೆ, ವೈಕುಂಠ ಅಂತ ಒಂದಿದೆ, ಅಲ್ಲಿ ಹೋದರೆ ಹಸುವಿಲ್ಲ, ಬಾಯಾರಿಕೆ ಇಲ್ಲ, ಮತ್ತೊಂದಿಲ್ಲ, ಅದು ಹೇಗೆ ರೀ ಸಾಧ್ಯ? ಹಸು ಇಲ್ಲ, ಬಾಯಾರಿಕೆ ಇಲ್ಲ, ಹೇಗೆ ಸಾಧ್ಯ? ಅಲ್ಲಿ ಹೋಗಿ ನೋಡಿ, ಇಲ್ಲಿ ಕೂತ್ಕೊಂಡು ಏನು ಹೇಳ್ತೀರಿ? ಹಸುವಿಲ್ಲದೆ ಇರೋದಂದ್ರೆ ಹೇಗೆ? ಅದೇ 2 ಗಂಟೆ ಕಾಲ ಹಸುವಿಲ್ಲದೆ ಬಾಯಾರಿಕೆ ಇಲ್ಲದೆ ಕೂತಿರ್ತೀರಲ್ಲ. ನಾವೇನು ಕಪ್ಪು ಚಾ ತರಿಸ್ಕೊಡ್ತೇವೆ ಎಲ್ಲರಿಗೂ, ಎಲ್ಲ ಟೀ ಕೊಡ್ತೇವೆ. ಇಲ್ಲಿ 2 ಗಂಟೆ ಕಾಲ ಶರೀರವನ್ನು, ಡೊಂಕನ್ನು, ಕಷ್ಟವನ್ನು ಎಲ್ಲವನ್ನೂ ಮರೆತು ಕೈಯಿಲ್ಲದ ಕುರ್ಚಿಗಳಲ್ಲಿ ಕೂತಿದ್ದೀರಿ. ಕಾಲು ಮಾತ್ರ ಇರುವ, ಕೈಯಿಲ್ಲದೆ ಇರುವ ಕುರ್ಚಿಗಳಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಕಷ್ಟಪಟ್ಕೊಂಡು ಕೂತಿದ್ದೀರಿ. ಯಾಕೆ? ಶರೀರ ಸೌಖ್ಯ ಮರೆತು ಹೋಗ್ತದೆ ನೋಡ್ರಿ ಈ ಜಾಗದಲ್ಲಿ. ಇಲ್ಲೇ ಹೀಗಾದರೆ ಅಲ್ಲಿ ಹೇಗಿರ್ಬೋದು, ಯೋಚನೆ ಮಾಡಿಕೊಳ್ಳಿ. ಆದ್ದರಿಂದ ಈ 2 ಬೇರೆ ಕಾಣೋ ಮಗು, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತವು ಸಂಪರೀತ್ಯ ಅಭಿವಿನಕ್ತಿ ಧೀರ. ಧೀ ಅಂದರೆ ಬುದ್ಧಿ, ಧೀರ ಅಂದರೆ ಧೈರ್ಯ, ಬುದ್ಧಿಯೇ ಕೆಲಸ. ಯಾವ ಮನುಷ್ಯನಿಗೆ ವಿವೇಕ ಇರ್ತದೆಯೋ ಅವನು ಧೀರ. ಕೊಂದುಬಿಟ್ಟ ಸ್ವಾಮಿ ಅವನನ್ನು, ಅವನು ಧೀರ ಅಲ್ಲ. ಕದ್ದುಬಿಟ್ಟ ಸ್ವಾಮಿ ಅವನಲ್ಲ ಧೀರ. ಯಾವನಿಗೆ ಬುದ್ಧಿ ವಿಶೇಷ ಇರ್ತದೆ, ವಿವೇಚನಾ ಶಕ್ತಿ ಇರ್ತದೆ, ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್, ಒಳ್ಳೆಯದು ಕೆಟ್ಟದ್ದು, ವಿವೇಕ ಚೆನ್ನಾಗಿರೋವನಿಗೆ ಧೀರ ಅಂತ ಹೇಳ್ತಾರೆ. ತಸ್ಯ ಧೀರ ಪರಿಜಾನಂತಿ ಯೋನಿ ಮರೀಚೀನಾಂ ಪದಮಿಚ್ಛಂತಿ. ಧೀ ಕಾರ್ಯ ಅದು, ಅದನ್ನು ಯಾವನು ತಿಳ್ಕೊಳ್ತಾನೋ. ಶ್ರೇಯಸ್ಯ ಪ್ರೇಯಸ್ಯ ಮನುಷ್ಯಮೇತಃ ತೌ ಸಂಪರೀತ್ಯ ಬಿಡಿಸಿ ವಿವಿನಕ್ತಿ ಧೀರ. ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮ ವೃಣೀತೆ. ಮಂದ ಬುದ್ಧಿ ಇಲ್ಲದೆ ಇದ್ದವನು, ಧೀರ ಶಬ್ದಕ್ಕೆ ಆಪೋಸಿಟ್ ಇದು. ಬುದ್ಧಿ ಇದ್ದವನು ಧೀರ, ಬುದ್ಧಿ ಇಲ್ಲದೆ ಇದ್ದವನು ಮಂದ ದಡ್ಡ. ದೊಡ್ಡ ಏನು ಮಾಡ್ತಾನೆ? ಯೋಗಕ್ಷೇಮತೆ. ಅವನು ಯೋಗಕ್ಷೇಮ ಅಷ್ಟೇ ಕೇಳ್ತಾನೆ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು ಹೇಳ್ತಾರೆ. ಶರೀರಸ ಉಪಚಯೋ ಯೋಗ ಕ್ಷೇಮ ಪರಿಪಾಲನಂ. ಭಾಷ್ಯ ಸಾಮಾನ್ಯ ಅರ್ಥ ಅದು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣ ಕ್ಷೇಮ. ಇದು ಒಂದು ರೀತಿಯ ಅರ್ಥ. ಅಂದರೆ ಇನ್ನೂ ಚುಚ್ಚಿ ಹೇಳಬೇಕು ಅಂದರೆ ಶರೀರಸ್ಯ ಉಪಚಯೋ ಯೋಗ. ಶರೀರಕ್ಕೆ ಅದರ ಗಟ್ಟಿಮುಟ್ಟಾಗಿ ನಮ್ಮ ಶರೀರ ಚೆನ್ನಾಗಿಟ್ಕೋಬೇಕು ಅನ್ನುವ ಏಕೈಕ ಭಾವದಿಂದ ಅದಕ್ಕೇನೆಲ್ಲ ಕೂಡಿಸಿಕೊಳ್ತೀರೋ ಅದೆಲ್ಲ ಯೋಗ. ಕೆಟ್ಟ ಗಾದೆ, ಬೆಳಗ್ಗೆ ಹೇಳಿದ್ದೆ, ಒಬ್ಬಳು ಯಾವನಿಗೂ ಗರ್ಭವನ್ನು ಧರಿಸಿ ಬಾಣಂತನ ಮಾಡ್ಕೋಬೇಕು. ಎಲ್ಲಿ ಶುಂಠಿ ಸಿಗ್ತದೋ ಯಾರ ಮನೆಯಲ್ಲಿ ಅಲ್ಲೇ ಬಾಣಂತನ. ತಮಿಳಲ್ಲಿ ಕೆಟ್ಟಗಾದೆ ಮಾಡಿದ್ದಾರೆ. ಯಾರ್ದೋ ಮನೆ ಒಂದು ಲೋಟ ಹಾಲು ಕಾಫಿ ಗತಿ ಇದ್ದೇ ಇದ್ದವರು ಮದುವೆ ಮನೆಗಳಲ್ಲಿ ಬಂದು, ಎಲ್ಲಿ ಒಂದು ಲೋಟ ಕಾಫಿ ಕೊಡಿ, 2 ಇಡ್ಲಿ ಕೊಡಿ, ನಮಗೆ ಒಳ್ಳೆ ಜಿಲೇಬಿ ಕೊಡಿ, ಅಲ್ಲಿ ಬಂದು ಜಬರ್ದಸ್ತ್ ಮಾಡ್ತಾರೆ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇರ್ಬೋದು ಅಂತಲು, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಇರ್ಬೋ ಅಂತಲು. ಅವನು ತಿಂದಿದ್ದು ತಿಂದಿದ್ದೆ, ಯಾತಕ್ಕೆ ಕೊಬ್ಬಿ ಶರೀರವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ದುರ್ಬುದ್ಧಿಯಿಂದ ಶರೀರವನ್ನು ಬೆಳೆಸುವುದಕ್ಕೆ ಏನು ಬೇಕು ಅದನ್ನೇ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಮನುಷ್ಯ 4 ಜನಕ್ಕೆ ಭಾರ ಆಗಬಾರ್ದು. ಅರ್ಥ ಮಾಡ್ಕೊಳ್ಳಿ, ಇವತ್ತು ಭಾರ ಆಗೋದೇ ಅಲ್ಲ, ಅದಕ್ಕೆಲ್ಲ ವ್ಯಾನ್ಗಳಿವೆ. ನಿಮ್ಮ ಯಜಮಾನರು 2 ವ್ಯಾನ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿಗೆ, ಹೌದೋ ಇಲ್ವೋ? ಪೇಪರ್ನಲ್ಲಿ ಚಿತ್ರ ನೋಡಿದವು, ಮನುಷ್ಯರನ್ನು ಹೊತ್ಕೊಂಡು ಹೋಗಿ ಮಂತ್ರ ಗಿಂತ್ರ ಹೇಳಿ ಮಾಡೋದೆಲ್ಲ ಹೋಯ್ತು. ಕಾಡು ಹೆಣ ಸುಟ್ಟಾಗೆ ಪುರೋಹಿತರು ಆಗೇ ಇದ್ದ, ಮತ್ತೊಬ್ಬರು ಆಗೇ ಇದ್ದ. ಮನುಷ್ಯ 4 ಜನಕ್ಕೆ ಭಾರ ಆಗಬಾರದು ಹಳೆ ಕಾಲದಲ್ಲಿ ಹೇಳೋರು. ಸತ್ತ ಮೇಲೂ ತೊಂದರೆ ಕೊಡ್ತಾರೆ ಕೆಲವರು, ಬದುಕಿರುವಾಗಲೂ ತೊಂದರೆ ಕೊಡ್ತಾರೆ. ಆದ್ದರಿಂದ ಬುದ್ಧಿವಂತನಾದವನು ಶ್ರೇಯಸ್ಸನ್ನಾರಿಸ್ಕೊಳ್ಬೇಕು, ಪ್ರೇಯಸ್ಸನ್ನಲ್ಲ. ಸತ್ವಂ ಪ್ರಿಯಾನ್ ಪ್ರಿಯರೂಪಾಂಶ ಕಾಮಾಂ ಅಭಿಧ್ಯಾಯನ್ನೇ ನಚಿಕೇತೋ ಅತ್ಯಸ್ರಾಕ್ಷೀ. ಪ್ರಿಯವಾದದ್ದನ್ನು, ಪ್ರಿಯರೂಪವಾದದ್ದನ್ನು ಕಾಮಾನೆ ಮಗು ನಚಿಕೇತ. ಬಾರೋ ಇಲ್ಲಿ, ನಿನ್ನ ತಲೆ ಮೇಲೆ ಕೈ ಇಡ್ತೀನಿ ಕಣೋ.
ಎಷ್ಟೆಲ್ಲ ಟೆಂಪ್ಟೇಷನ್ ಮಾಡಿದ್ದೀನೋ ನಿನಗೆ, ಏನೋ ಲೋಕದ ಹುಡುಗಿಯನ್ನು ಕೊಡ್ತೀನಿ ಅಂತಂದೆ, ಬೇಡ ಅಂದೆ. ಭೂಮಿ ಕೊಡ್ತೀನಿ, ಬೇಡ. ವಾದ್ಯಗಳನ್ನು ಕೊಡ್ತೀನಿ, ಬೇಡ. ವಾಹನಗಳನ್ನು ಕೊಡ್ತೀನಿ, ಬೇಡ. ನೂರಾರು ವರ್ಷ ಬಾಳುವ ಮಕ್ಕಳು ಮೊಮ್ಮಕ್ಕಳನ್ನು ಕೊಡ್ತೀನಿ, ಬೇಡ. ಸ್ವಯಂಚ ಜೀವ ಇಷ್ಟಪರೋತ್ತರ ಆಯುಷ ಕೊಡ್ತೇನೆ, ಬೇಡ. ಎಲ್ಲವನ್ನೂ ಗೆದ್ದಿದ್ದೀಯೇ ಮಗು, ಅರ್ಥಾತ್ ನೀನು ನನ್ನನ್ನು ಗೆದ್ದಿದ್ದೀಯೇ. ಮನುಷ್ಯರಿಗೆ ನಾನು ಒಡ್ಡುವ ಪ್ರಲೋಭನೆಗಳಿವೆ. ಯಮದೇವ ಒಬ್ಬನನ್ನು ಕೊಲ್ಲಬೇಕಾದ್ರೆ ಅವನು ಯಾವುದು ಮೋಕ್ಷಕ್ಕೆ ವಿಘ್ನವೋ ಅದನ್ನೇ ಒಡ್ಡಿ 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 ಕಟುಕನಾದವನು. ಕುರಿಯನ್ನು ಕೊಲ್ಲಬೇಕಾದ್ರೆ ಮಾವಿನ ಸೊಪ್ಪು ಬಾಳೆ ಎಲೆ ಅದು ಇದು ತಿನ್ನಿಸಿ ತಿನ್ನಿಸಿ ಹತ್ರ ಕರ್ಕೊಂಬಂದು ಒಂದೇ ಏಟು ಹಾಕುವಂತೆ, ಆ ತಿಂದಿದ್ದು ಗಂಟಲಿಯೋಕ್ಕೆ ಮುಂಚೆ ಕುರಿ ತಲೆ ಮೇಲೆ ಆಗುವಂತೆ ಬೇಕು ಬೇಕಾದ್ದನ್ನೆಲ್ಲ ಕೊಡ್ತಾನೆ, ಅನುಭವಿಸ್ತಾರೆ. ಆಮೇಲೆ CBI ಸಿಕ್ಕಾಕೊಳ್ತಾರೆ, ಆಮೇಲೆ ಕೋರ್ಟು ಕೇಸು ಅಂತಿರುತ್ತೆ. ಶುರುವಾಯಿತು ಇವತ್ತು ಸಾಯಂಕಾಲ, ನೋಡಿದ್ದೀರಿ TVನಲ್ಲಿ. ಈ ದೇಶವನ್ನು ಜಬರ್ದಸ್ತಿ ದಾಳಿದ್ದವರು 2,000 ಕೋಟಿ ರೂಪಾಯಿ ಒಂದು ಸಣ್ಣ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬರ್ತಾರೆ ಅವರು, ಜನ್ಮಜಾಲ ಆಡ್ತಾರೆ ಕೋರ್ಟ್ನಲ್ಲಿ. ಗಂಟಲಲ್ಲಿ ಇಳಿಯೋ ಹೊತ್ತಿಗೆ ಹೌದು ನೋಡಿಲ್ಲ ನೋಡಿ, ಮನೆಗೆ ಹೋಗಿ ನೋಡಿ, TV ನೋಡಿ ಗೊತ್ತಾಗುತ್ತೆ ನಿಮಗೆ. 10 ವರ್ಷ ದೇಶವನ್ನು ಯಾರು ಪಾಪರ ಸ್ಥಿತಿಗೆ ತಂದರು ಅವ್ರ ಕಥೆ ಮುಗಿಯಿತು. ಶುರುವಾಯಿತು ಒಂದೊಂದು ದೇಶ ಶುರುವಾಗತ್ತೆ. ತಿಂದುವಲ್ಲ, ತಿಂದ್ರಿ ತಿಂದ್ರಿ ಜೀರ್ಣಿಸ್ಕೊಳ್ಳೋದ್ರೊಳಗೆ ಯಮದೇವ ಹಾಕ್ತಾನೆ. ವಿದೇಶಕ್ಕೆ ಓಡಿ ಹೋಗಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಅಲ್ಲೂ ಹಿಡಿತಾರೆ, ಇಂಟರ್ಪೋಲ್ ಅಂತ ಇರ್ತದೆ. ನೀವು ಲಾ ತಿಳಿದವರು, ಹೌ ಲಾಂಗ್ ಕ್ಯಾನ್ ಎ ಮ್ಯಾನ್ ಡಿಸೀವ್ ಲಾ, ಯೋಚನೆ ಮಾಡಿ. ನೋ ಮ್ಯಾನ್ ಕ್ಯಾನ್ ಡಿಸೀವ್ ಲಾ ಆಲ್ ಟೈಮ್. ಎಲ್ಲರೂ ಒಂದು ಕಡೆ ತಪ್ಪನ್ನು ಮಾಡ್ತಾನೆ. ಆದ್ದರಿಂದ ಇದು ವೆಂಡೆಟಾನು ಇಲ್ಲ, ಫಿಂಡೆಟಾನು ಇಲ್ಲ, ಮಾಡಿ ದುಣ್ಣೋ ಮಹಾರಾಯ. ನಮ್ಮ ಕಣ್ಣಿಂದ ನಾವು ಬದುಕಿರೋ ಅಷ್ಟಲ್ಲೇ ಇದನ್ನು ನೋಡೋ ಹಾಗಾಯ್ತಲ್ಲ, ನಮಗೊಂದು ಸಂತೋಷ. ಶಾಪ ಹಾಕ್ತಾ ಇದ್ದೆ ನಾನು, ಈ ದೇಶ ಇಷ್ಟು ದೋಚಿದ್ದಾರೆ, ತಿನ್ನಬಾರ್ದು ತಿದ್ದಿದ್ದಾರೆ, ಒಂದಲ್ರಿ ಎರಡಲ್ರಿ ಎಷ್ಟೊಂದು ಹಗರಣಗಳು. ಆ ಕೋಟಿ ಅನ್ನೋದಕ್ಕೇನು ಲೆಕ್ಕವೇ ಇಲ್ಲ. ಅದು ಒಂದೊಂದಾಗಿ ಸ್ಕೆಲಿಟನ್ ಇದೆ ಕಬರ್ಡ್ಸ್ ಅಂತ ಹೇಳ್ತಿರಲ್ಲ, ಒಂದೊಂದಾಗಿ ಬರ್ತವೆ ಇದು. ಆದ್ದರಿಂದ ಪ್ರಿಯ ಪ್ರಿಯರೂಪವಾದದ್ದು ಏನ್ರಿ, ಮಗ ಮಗಳು ಅಳಿಯ ಎಲ್ಲರೂ ಕೋಟಿ ಕೋಟಿ ದೋಚಿದ್ರಲ್ಲ, ಕಕ್ಕತೀರಿ ಚಿಕನೀವದನ್ನು. ಲೇ ಮಗು, ಭೂಲೋಕದಲ್ಲಲ್ಲ, ಭಾರತದಲ್ಲಲ್ಲ, ದೆಹಲಿಯಲ್ಲಲ್ಲ, ಯಮಲೋಕದ ಟೆಂಪ್ಟೇಷನ್ ಮಾಡಿದ್ದೇನೆ ನಿನಗೆ, ನನ್ನ ಕೋರ್ಟಲ್ಲೇ ಮಾಡಿದ್ದೇನೆ. ಏನೆಲ್ಲ ಕೊಟ್ಟರು ಬೇಡ ಅಂತ ಹೇಳಿದೆಲ್ಲ. ಅವಿದ್ಯಾಯನ್ನೇ ನಚಿಕೇತ ಅತ್ಯ ಸಾಕ್ಷಿ, ಅದನ್ನೆಲ್ಲ ಮೀರಿ ನಿಂತಿದ್ದೀಯೇ ನೀನು. ಮೈತಾಂ ಶೃಂಕಾಂ ವಿತ್ತಂ ವಿತ್ತಮಯೀಂ ಅವಾಪ್ತೋ ಶೃಂಕಾಂ. ಶೃಂಖ ಅಂದ್ರೆ ಮಾಲೆ, ಶೃಂಖಲ ಅಂತ ಒಂದು ಅರ್ಥ. ಮೊದಲು ಕೊಟ್ಟಿದ್ದೇನು ನಚಿಕೇತನಿಗವನು, 3 ವರ ಕೊಡ್ತೇನೆ ಅಂದಲ್ಲ, ತಾನೇ ಹೇಳಿದ ಇನ್ನೊಂದು ಹೆಚ್ಚಿಗೆ ಕೊಡ್ತೇನೆ ಅಂತ. ರತ್ನಮಾಲೆಯನ್ನು ಕೊಟ್ಟನಲ್ಲ, ಓ ಅದು ಒಂದು ಶೃಂಖಲೆ. ಕೊರಳಿಗೆ ಹಾರ ಹಾಕ್ಕೊಳ್ತೀರಿ ಎಲ್ಲರೂ, ಮಾಂಗಲ್ಯ ಒಂದಿರಲಿ ಹಳದಿ ದಾರ. ಬಂಗಾರ ಚೈನ್ ಅಂತ ಹಾಕ್ಕೊಂಡ್ರೇನು, ಕಬ್ಬಿಣ ಚೈನ್ ಅಂತ ಹಾಕ್ಕೊಂಡ್ರೇನು, ಆ ಎರಡೂ ಶೃಂಖಲೆಯೇ. ಹಗ್ಗ ಬೀಗ್ತಾರಲ್ಲ ನೇಣು ಹಾಕುವಾಗ, ಅದು ಶೃಂಖಲೆಯೇ. ಹಾರ ಯಾತಕ್ಕೆ ಬೇಕು? ತುಳಸಿ ಮಣಿ ಇದ್ದರೆ ಇದು ಭಗವಂತನ ತುಳಸಿ ಮಣಿ ಅಲ್ಲ, ಇದು ರಕ್ತಚಂದನ ಮಣಿ ಅಂತ ಹೆಸರು. ಇದು ಹುಳ ಹಿಡಿಯೋದಿಲ್ಲ, ಕುಟ್ಟೆ ಹಿಡಿಯೋದಿಲ್ಲ. ಇದು ಗುರುವಾಯೂರಲ್ಲಿ ತಗೊಂಡಿದ್ದು 20 ವರ್ಷಕ್ಕೆ ಹಿಂದೆ, 25 ವರ್ಷಕ್ಕೆ ಹಿಂದೆ. ಅದರಲ್ಲಿ 4-5 ಮಣಿ ಹೋಗಿಬಿಟ್ಟಿತ್ತು, ಅದಕ್ಕೆ ತುಳಸಿ ಮಣಿಯನ್ನು ಸೇರಿಸಿ ಹಾಕ್ಕೊಂಡಿದ್ದೇನೆ. ತುಳಸಿ ಮಣಿಗೆ ಭಗವಂತನಲ್ಲಿ ಜ್ಞಾನ ಉಂಟು ಮಾಡುವ ಶಕ್ತಿ ಉಂಟು. ತುಳಸಿಗೆ ಹಾಕಿದೆಯೋ ತುಳಸಿ ಮಣಿಗೂ ಶಕ್ತಿ ಉಂಟು. ಪದ್ಮಾಕ್ಷ ಮಾಲಿಕೆಗೆ ಉಂಟು, ರುದ್ರಾಕ್ಷ ಮಾಲಿಕೆಗೆ ಉಂಟು. ಅದರಿಂದ ವೈದಿಕರು ಅದನ್ನು ಧರಿಸ್ತಾರೆ. ಅಲಂಕಾರಕ್ಕಾಗಿ ಬಂಗಾರ ಅಂತ ಹಾಕೊಳ್ತೀರಿ, ಬಂಗಾರ ಹಾಕ್ಕೊಂಡ್ರೆ ಸರಗಳ್ಳರಿದ್ದಾರೆ, ಎಚ್ಚರಿಕೆ, ಕೊರಳೆ ಹೋಗಿಬಿಡುತ್ತೆ. ಮರ್ಯಾದೆ 5 ಎಳೆ ನಮ್ಮ ಶಿಷ್ಯ ಮಂಡಳಿಯಲ್ಲಿ ಒಬ್ಬರು ಇಲ್ಲ ಪಾಪ ಕನಕಮ್ಮ ಅಂತಿದ್ರು ಹುಬ್ಬಳ್ಳಿಯಲ್ಲಿ, ಅಯ್ಯೋ ಧಾರವಾಡದಲ್ಲಿ. ಅವ್ರ ಮಕ್ಕಳು ಹೆರಾಳಿ ಹೆರಾಳ್ ಪತ್ರಿಕೆಯಲ್ಲೆಲ್ಲ ಕೆಲಸದಲ್ಲಿದ್ದವರು. ನಮ್ಮ ಮನೆಗೆ ಪಾಠಕ್ಕೆ ಬರೋರು ರಹಸ್ಯತ್ರಾಚಾರ ಹೇಳುವಾಗ ದಾರಿಯಲ್ಲಿ ಆಕಾಶವಾಣಿ ಹಿಂದೆ ದೊಡ್ಡ ಬಯಲು ಕಾಡಿದ್ದಾಗೆ ಅಲ್ಲಿ ಬರುವಾಗ ಯಾವನೋ ಒಬ್ಬ ಕಿತ್ಕೊಂಡೇ ಹೋಗ್ಬಿಟ್ಟ 5 ಎಳೆ ಬಂಗಾರದ ಸರ. ಬಂದರು ಕೊರಳಲ್ಲೆಲ್ಲ ಒಂಥರ ಕೆಂಪು ಕೆಂಪಾಗಿತ್ತು, ಏನಮ್ಮ ಅಂದೆ. 5 ಎಳೆ ಬಂಗಾರ ಆಯಿತು ಸರ್, ಹೋಯ್ತು ಬೀಡೆ. ಕೂತ್ಕೊಂಡು ಪಾಠ ಹೇಳಿ ಅಂತಾರೆ ಅವರು.
ಹೇಳಿದ್ದೆ ಅವ್ರ ನಿಷ್ಠೆ ಏನು ಹೇಳಿದೆ, ಶ್ರೀರಂಗ ಜಾಲಪಾಠ ಮಾಡಿದ್ದೆ ಅವರಿಗೆ, ಹೋದ್ರೆ ಹೋಯ್ತು ಅಂದರು, ಅರಿಶಿನದಲ್ಲಿ ದಾರ ಕಟ್ಕೊಂಡ್ರು, ಮಾಡಿದ್ರು, ನೆಮ್ಮದಿಯಾಗಿದ್ದೀವಿ ನೋಡಿ ಅಂತ ಕೊನೆಯ ತನಕ ನಮ್ಮನ್ನು ಸ್ಮರಣೆ ಮಾಡಿದರು. ಯಜಮಾನರು ಮುಂಬೈಲಿ ಪ್ರಾಣ ಬಿಟ್ಟರು, ಅಲ್ಲಿಂದ ಫೋನ್ ಮಾಡ್ತಾರೆ, ಇವತ್ತು ಯಜಮಾನರು ಹೋಗ್ತಾ ಇದ್ದಾರೆ, ಸದ್ಗತಿಯಾಗಲಿ, ನೀವು ಜಪ ಮಾಡಿ ಅವ್ರಿಗೋಸ್ಕರ ಒಳ್ಳೇದಾಗಲಿ ಪ್ರಾರ್ಥನೆ ಮಾಡಿ ಅಂತ ಅಲ್ಲಿಂದ ಫೋನ್ ಮಾಡಿದರು. ಇಷ್ಟು ಮುಗ್ಧರಾದವರು ಬೇರೊಂದನ್ನು ವೇರಂಡ್ರಮ್ ನಾನರಿ ಭಗವಂತನ ಬಿಟ್ಟು ಗುರುಗಳು ನಮ್ಮನ್ನು ಗುರು ಅಂತ ಭಾವನೆ ಮಾಡ್ಕೊಂಡಿದ್ದಾರೆ ಅವರು, ನಾವು ಗುರು ಅಲ್ವ ಅನ್ನೋ ಗೊತ್ತಿಲ್ಲ. ಹೋದ್ರೆ ಹೋಯ್ತಾನೆ, ಬೆಳ್ಳಿ ಒಂದೇ, ಬಂಗಾರ ಒಂದೇ, ಕಬ್ಬಿಣವು ಒಂದೇ, ಈ ರೀತಿ ಭಾವನೆ ಇಟ್ಕೊಳ್ಳೋವನಿಗೆ ಇವು ಬಂಧನ ಆಗೋದಿಲ್ಲ, ಉಳಿದಿದ್ದವರಿಗೆ ಬಂಧನವಾಗ್ತದೆ. ಹೊರಗೆ ಹೋಗುವಾಗ ಕಡಲಿಲ್ಲ ತಾನೆ, ಕಡಲಿಲ್ಲ ತಾನೆ, ಕಡಲಿಲ್ಲ ತಾನೆ ಪದೇ ಪದೇ ಕೇಳ್ತಾ ಇದ್ರೆ, ಕಡಲಿಲ್ಲ ತಾನೆ ಅಂದರೆ ಎಷ್ಟೊಂದು ಭಯ ನೋಡಿ, ಹೆಜ್ಜೆ ಹೆಜ್ಜೆಗೆ ಭಯ ನಿಮಗೆ. ಮಗು ನಚಿಕೇತ ಅತ್ಯಸ್ರಾಕ್ಷಿ ನೈತಾಂ ಶೃಂಕಾಂ ವಿತ್ತಮಯೀಮ ವಾತ್ತ ವಿತ್ತಮಯೀಮ್ ಅಂದರು. ಇದೆಲ್ಲ ಒಂದಕ್ಕೊಂದಕ್ಕೆ ಬಂಧನ. ಯಾವುದು? ಭೂಮಿ ಕೊಡ್ತೇನೆ ಅದೊಂದು ಬಂಧನ, ಭೂಮಿ ಕೊಟ್ಟಮೇಲೆ ಮನೆ ಕಟ್ಟಬೇಕು ಅದೊಂದು ಬಂಧನ, ಮನೆ ಕಟ್ಟೋದು ಹಣ ಬೇಕಲ್ಲ ಅದು ಒಂದು ಬಂಧನ, ಒಂದಕ್ಕೊಂದು ಬಿಡಿಸೋಕ್ಕಾಗೋದಿಲ್ಲ. ಹೆಣ್ಣು ಮಕ್ಕಳನ್ನು ಕೊಡ್ತೇನೆ ಈ ಊರಿಗೆ ಕರ್ಕೊಂಡು ಹೋಗು, ಹೌದು, ಅವ್ರು ರಕ್ಷಣೆ ಮಾಡೋರು ಯಾರು, ಪೊಲೀಸ್ ಪ್ರೊಟೆಕ್ಷನ್ ಕೊಡೋರು ಯಾರು, ಅದಕ್ಕೊಂದು ಬಂಧನ. ಕೋಪೀರ ಸಂರಕ್ಷಣಾರ್ಥಂ ಮಾರ್ಜಾರ ಸಂರಕ್ಷಣ ಕೇಳಿದ್ವಿ. ಇದನ್ನು ಒಂದು ಋಷಿ ಆಶ್ರಮದಲ್ಲಿ ಲಂಗೋಟಿ ಒಣಗಾಕ್ತಿದ್ದ ಅವನು, ಕಾಷಾಯ ದಿವಸ ಬಂದು ಇಲ್ಲಿ ಕಚ್ಕೊಂಡು ಹೋಗ್ಬಿಡ್ತಿದ್ದ. ಅದು ಯಾರೋ ಬಂದು ಹೇಳಿದರು, ಈ ಆಶ್ರಮದಲ್ಲಿ ಬರೀ ಇಲಿ ಕಾಟ ಅಂತ ಕಾಣುತ್ತೆ, ಅದಕ್ಕೊಂದು ಬೆಕ್ಕನ್ನು ಸಾಕಬೇಕು ಅಂದರು. ಸರಿ, ಒಂದು ಬೆಕ್ಕನ್ನು ಹಿಡ್ಕೊಂಬಾ ಅಂದ. ಬೆಕ್ಕು ಬಂದು ಕೂಡಲೇ ಬೆಕ್ಕು ಮಿಯಾ ಅಂತು, ಅದಕ್ಕೊಂದಷ್ಟು ಹಾಲನ್ನು ಕೊಟ್ಟು ಬಿಡಿ, ಇನ್ನೇನು ಮಾಡೋ ಹಾಗಿಲ್ಲ, ಬೆಕ್ಕನ್ನು ಸಾಕಬೇಕಲ್ಲ, ಅದು ಹಾಲಕ್ಕೇನು ಮಾಡೋದು, ಒಂದು ಗೋವನ್ನು ಸಾಕೋದು, ಗೋವನ್ನು ಮನೇಲಿ ಇಟ್ಕೊಳ್ಳೋಗಿಲ್ವಲ್ಲ, ಯಾವನೊಬ್ಬನ ಗೊತ್ತು ಮಾಡಿ ಅರಣ್ಯದಲ್ಲಿ ಓಡಾಡಿಸ್ಕೊಂಬ ಅಂತ ಹೇಳೋದು, ಒಂದು ಕೌಪಿನ ಸಂರಕ್ಷಣಾರ್ಥಂ ಎಷ್ಟು ದೊಡ್ಡ ಕೌಪೀನವಂತ ಕಲ್ಲು ಭಾಗ್ಯವಂತ ಅದು ಮಾತು ಹೇಳಿದ್ದಾರೆ. ಆದಷ್ಟು ಕಡಿಮೆ ನಮಗೇನು ಪದಾರ್ಥ ಅನ್ವಾಯ್ಡಬಲ್ ಬೇಕು ಅಷ್ಟರಲ್ಲೇ ಇರಬೇಕು, ಒಂಚೂರು ಹೆಚ್ಚಾಯಿತು ಭಯ ಉಂಟಾಗುತ್ತೆ. ಆದ್ದರಿಂದ ಇಷ್ಟೊಂದು ಸಂಕೋಲೆಯನ್ನು ಗೆದ್ದಿದ್ದೀಯಪ್ಪ, ಯಸ್ಯ ಮಜ್ಜಂತಿ ಭಾವೋ ಮನುಷ್ಯ, ಲೋಕದಲ್ಲಿ ಅನೇಕ ಮನುಷ್ಯರು ಈ ಬಂಧನಗಳಲ್ಲಿಯೇ ಸಿಲುಕಿ ಬೀಳ್ತಾರೆ, ಮಜ್ಜಂತಿ ಮುಳುಗುತ್ತಾರೆ. 10,000 acres ಭೂಮಿ ಒಬ್ಬ ತಗೊಂಡ, ಏನ್ರಿ ಮಾಡ್ತೀರಿ ನೀವು ಅದನ್ನು? 10,000 acres ಭೂಮಿ ಬೇಕೇನ್ರಿ ಒಬ್ಬನಿಗೆ? 500 ಸೈಟ್ ಒಂದು ಕಡೆಯಲ್ಲಿ ಸದ್ದಾಮ್ ಹುಸೇನ್ ಅಂತ ಒಬ್ಬ ಇದ್ದ, ಮನೆ ಬಾಗಿಲು ಚಿಲಕ ಎಲ್ಲ ಬಂಗಾರ, ಕಕ್ಕಸ್ನಲ್ಲಿ ನಲ್ಲಿ ಗಿಲ್ಲಿ ಮದ್ದುಕೊಂಡು ಎಲ್ಲವೂ ಬಂಗಾರ, ನೀರೇ ತಾನೆ, ಪ್ರತಿಯೊಂದು ಬಂಗಾರ, ಪ್ರತಿಯೊಂದು ಬಂಗಾರ. ಮಜ್ಜಂತಿ ಕೊರಳಿಗೆ ಹಗ್ಗ ಹಾಕಿ ನೇಣು ಹಾಕಿ ಅವನನ್ನು, ಆ ಚಿತ್ರ ನೀವು ನೋಡಿದ್ರಲ್ಲೋ ಟಿವಿನಲ್ಲಿ, ಹಗ್ಗ ಎಳೆದ್ರೆ ತಲೆ ಆ ಕಡೆ ಹೋಗಿಬಿತ್ತು. ಯುಗೋಸ್ಲಾವಿಯಾದಲ್ಲೊಬ್ಬ ಇದ್ದ, ಜಗೋಸ್ಲೋವಾಕ್ಯದಲ್ಲೊಬ್ಬ ಇದ್ದ, ಅದೇ ರೀತಿಯಲ್ಲಿ ಇದರಿಂದ ಸಾಯ್ತೇವೆ ಅಂತ ಗೊತ್ತಿದ್ರು ಅದನ್ನೇ ಆಸೆ ಮಾಡ್ತಾರೆ ಮನುಷ್ಯರು ದನಗಳಂತೆ. ಆದ್ದರಿಂದ ನೀನು ಅದರಲ್ಲಿ ಬೀಳಲಿಲ್ಲ. ಆದ್ದರಿಂದ ಬ್ರಹ್ಮ ವಿದ್ಯಾ ಪಡೆಯುವುದಕ್ಕೆ ನೀನು ತುಂಬ ಯೋಗ್ಯನಾಗಿದ್ದೀಯೇ. ಅಧಿಕಾರಿ ಅಧಿಕಾರಿ ವಿಭಾಗ ಅಧಿಕಾರ ಅಂತ ಒಂದು ಚಾಪ್ಟರ್ ರಹಸ್ಯತೆ ಸಾರದಲ್ಲಿ. ಅಧಿಕಾರಿಗಳು ಯಾರು? ಪ್ರಪತ್ತಿ ಮಾಡಿಸಿ ಅಂತ ಬರ್ತಾರೆ, ಕೇಳ್ತಾರೆ. ಅಧಿಕಾರಿ ಪರೀಕ್ಷೆ ಮಾಡಬೇಕು ಅಂತಾರೆ ಗುರುಗಳು. ಮುಮುಕ್ಷುತ್ವಾಧಿಕಾರ, ಅಧಿಕಾರಿ ವಿಭಾಗಾಧಿಕಾರ, ಪರಿಕರ ವಿಭಾಗಾಧಿಕಾರ. ಅಧಿಕಾರಿ ಅಂದರೆ ಯಾರು? ಸ್ವಾಮಿ ಅದು ಪ್ರಪತ್ತಿ ಆಗಬೇಕು. ಹಾಗಂದ್ರೇನು? ಅಯ್ಯ ಬಿಡಿ ಸ್ವಾಮಿ, ಯಾರಿಗೆ ಗೊತ್ತದು, ಅದೇನು ಮಾಡಬೇಕು ಅಂತ ಹೇಳಿದ್ರು ಬಂದಿದ್ದೇನೆ ಸಾಲ ತೀರಿಸೋದಕ್ಕೆ. ಪ್ರಪತ್ತಿ ಆಗದೇ ಇದ್ರೆ ಏನಾಗುತ್ತೆ, ಏನಾಗ್ತವೆ ಏನು ಗೊತ್ತು, ಅದೊಂದು ಮಾಡಿ ಮುಗಿಸ್ಬಿಡೋಣ. ಹಾಗಿದ್ದೆ ಪ್ರಪತ್ತಿ ನಮಗೆ ಗೊತ್ತಿಲ್ಲಪ್ಪ, ಅಲ್ಲಿ ಹೋಗಿ ಅವೊಂದು ಆಸ್ಪತ್ರೆ ಇದೆ ಅಲ್ಲಿ ಪ್ರಪತ್ತಿ ಮಾಡಿಸ್ತಾರೆ, ಪಕ್ಕದಲ್ಲಿ ಶವಾಗಾರವಿದೆ ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸ್ಬೇಕು. ಪ್ರಪತ್ತಿ ಬೇಕನ್ನೋರು ಅತ್ಯಂತ ಉತ್ಕಟವಾಗಿ ಬೇಕೇ ಬೇಕು ಅಂತ ಹಠ ಹಿಡಿದು ಅವತ್ತು ಹೇಳಿದೆ. ಇನ್ನೊಂದು ಸಲ ಹೇಳ್ತೇನೆ, ದೇಹಾಭಿಮಾನವನ್ನು ಪೂರ್ತಿ ತೊರೆದಿರಬೇಕು. ನಮ್ಮ ಗುರುಗಳಲ್ಲಿ ಒಬ್ಬರು ಹೇಳಿದ್ದೆ ಅಂತ ಕಾಣುತ್ತೆ. ಏನು ಹೇಳಿದ್ದೆ? ಅದು ಇಲ್ಲಿ ಮೊನ್ನೆ ಬಂದಿದ್ದವ್ರ ಕತೆ. ಹಾಂ
ಇನ್ನೊಂದು ಕಥೆ ಇದೆ, ನೀವು ಕೇಳಿದ್ದೀರಲ್ಲೂ. 38ನೇ ಪಟ್ಟದಲ್ಲಿ ಪೀಠದಲ್ಲಿ ಅಭಿಷಿಕ್ತರಾದ ಸ್ವಾಮಿಗಳ ಕಥೆ ಇದು. ಚಕ್ರವರ್ತಿ ಐಶಂಕರ್ ಗದಾಧರಪುರಂ, ಮಹಾ ಐಶ್ವರ್ಯವಂತರು 37ನೇ ಸ್ವಾಮಿಗಳು. ಅಲ್ಲೆಲ್ಲೋ ಬೇರೆ ಕಡೆಯಲ್ಲಿ ಬೃಂದಾವನ ಹೊಂದಿಬಿಟ್ರು, ಇನ್ನೊಬ್ಬರಿಗೆ ಪೀಠ ಕೊಡಲಿಲ್ಲ. 5 ವರ್ಷ ಮಠದಲ್ಲಿ ಸ್ವಾಮಿಗಳಿಲ್ಲ. ಆವಾಗ ಆರಾಧಕರು ಪೂಜೆ ಗೀಜೆ ಮಾಡ್ತಿದ್ದಾರೆ, ಗೌರ್ಮೆಂಟು ಮಠ ಸೀಲ್ ಮಾಡೋ ಸ್ಥಿತಿ. 5 ವರ್ಷ ಪೀಠದಲ್ಲಿ ಯಾರೂ ಇಲ್ಲ. ಪಿಳ್ಳೆಪಾಕಂ 37ನೇ ಅವರು ಬೃಂದಾವನಸ್ಥರಾದ ಮೇಲೆ ಅವ್ರ ಮಕ್ಕಳಿರಲಿಲ್ಲ ಪೂರ್ವಾಶ್ರಮದಲ್ಲಿ, ತುಂಬ ಕೈಂಕರ್ಯ ಮಾಡಿದ್ದು ತಿರುವಳ್ಳೂರಿನಲ್ಲಿ. 38ನೇ ಪೀಠಕ್ಕೆ ಬರಬೇಕು. ಈ 38ನೇ ಅವ್ರನ್ನ ಚುನಾವಣೆ ಶಿಷ್ಯರ ಮೂಲಕ ಆರಿಸಿ ತಗೊಂಬಂದರು ಮಹಾವಿದ್ವಾಂಸರು. ಇವರು ಈ 38ನೇ ಅವರು ಪೂರ್ವಾಶ್ರಮದಲ್ಲಿ ಆ 37ನೇ ಸ್ವಾಮಿಗಳ ಹತ್ರ ಯೌವನ ಇದ್ದಾಗ ಪಾಠ ಕೇಳಿದ್ರು. ಶ್ರೀ ಭಾಷ್ಯ, ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ ಪ್ರಪತ್ತಿ ಆಗಬೇಕು ಅಂತ ಕೇಳಿದ್ರು. ಇವರೇನು ಹೇಳಿದರು, ಪ್ರಪತ್ತಿ ಮಾಡಬೇಕಾದ್ರೆ ಮನಸ್ಸಿನ ದಾರ್ಢ್ಯ ನೋಡಬೇಕಲ್ಲ, ಆದ್ದರಿಂದ ನೀನು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ಸೇತುವೆ ಸ್ನಾನ ಮಾಡ್ಕೊಂಬ ಅಂದ್ಬಿಟ್ರು. ತಿರುವಳ್ಳೂರಲ್ಲಿ ಸಮುದ್ರ ಇದೆ, ಸೇತುವೆ ಸಮುದ್ರ ಇಲ್ಲಿ, ನಿಮಗೆಲ್ಲ ಭಾಳ ಸುಲಭ ಆಯಿತು ಪ್ರಪತ್ತಿ. ನಿಮಗೆಲ್ಲ ಆ ರೀತಿ ಕಂಡೀಷನ್ ಹಾಕಲಿಲ್ಲ ನಾನು, ಅದು ಒಂದು ಕಂಡೀಷನ್ ಹಾಕಿದ್ದೆ ನಿಮಗೆ. ಉಪವಾಸ ಇದ್ದು ಸಾಯಂಕಾಲ 4-5 ಗಂಟೆಗೆ ಎಲ್ಲಿ ಪುರಿ ಜಗನ್ನಾಥದಲ್ಲಿ ಆಳ್ವಾರ್ನಾಥ್ ನಗರದಲ್ಲಿ ಬೆಳಗ್ಗೆ ಅಂತ ಹಸ್ಕೊಂಡಿದ್ದಾರೆ ಪಾಪ ಅವರು. ನಾವು ಪುರಿ ಜಗನ್ನಾಥಿಂದ ಹೊರಟಿದ್ದೇವೆ ಆಳ್ವಾರ್ನಾಥ್. ರಾಮಾನುಜರು ಕೊಂಚ ಕಾಲ ತಂಗಿದ್ದು ಊರದು. ಆಳ್ವಾರ್ನಾಥ್ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ, ಅಲರ್ನಾಥ್ ಅಂತಾರೆ ಅಲ್ಲಿ. ಮೇಲ್ಕೋಟೆ ಚಲುವರಾಯನ ಹಾಗೆ ಅದ್ಭುತವಾದ ಭಗವಂತನ ಮೂರ್ತಿ, ಅಲ್ಲಿ ದರ್ಶನ ಮಾಡಬೇಕು. ಹೊರಟಿನ ದಾರಿಯಲ್ಲಿ ಯಾವುದೋ ಒಂದು ವಾಹನಕ್ಕೆ ಅವನು ಡಿಕ್ಕಿ ಹೊಡೆದ, ಅವನು ಅಲ್ಲೇ ಸತ್ಯ ಹೋದ. ಊರು ಜನ ಎಲ್ಲ ಮಾಡಿ ಅಡ್ಡ ಹಾಕಿ ಮಾಡಿ, ಮಿನಿಸ್ಟ್ರು ಬಂದೋರ್ತು ನಿಮ್ಮ ಗಾಡಿ ಬಿಡೋದಿಲ್ಲ ಅಂತ ಮಾಡಿ ನಮ್ಮ ಗಾಜಿ ಗೀಜೆಲ್ಲ ಹೊಡೆಯೋದಕ್ಕೆ ಬಂದರು. ಇದರಲ್ಲಿ ನಾವು ಅವನ ಹೆಣವನ್ನು ಹಾಕ್ಕೊಂಡು ತಿರುಗಿ ಪುರಿ ಜಗನ್ನಾಥಕ್ಕೆ ಹೋಗಿ ಆಸ್ಪತ್ರೆಗೆ ಸೇರಿಸಿ ಅವ್ರ ಹಣೆ ಬರ ಆಗಲಿ ಅಂತ ನಮ್ಮ ಜೊತೆಯಲ್ಲಿ ಬಂದಿದ್ದವ್ ಶ್ರೀಹರಿ, ಅವರು ಪಂಚೆ ಗಿಂಚೆ ಉತ್ತರಿ ಎಲ್ಲ ರಕ್ತ ಆಗಿ ಹೋಯಿತು. ಅದಾದಮೇಲೆ ಇನ್ನೆಲ್ಲಪ್ಪ ಹೋಗೋದು, ವಾಪಸ್ ಹೋಗ್ಬಿಡೋಣ ಹೊತ್ತಿಗೆ ಇಲ್ಲ ಇಲ್ಲ. ಅಲ್ಲಿ ಅವರು ಪಾಲ್ ಪಾಯಸಮ್ ಅದು ಇದು ಅಡುಗೆ ಮಾಡ್ಕೊಂಡು ಕಾಯ್ಕೊಂಡಿದ್ದಾರೆ ಆಳ್ವಾರ್ನಾಥದಲ್ಲಿ. ಬರಲೇಬೇಕು ಅಂತ ಫೋನ್ ಮಾಡಿದರು. ಅಲ್ಲಿ ಹೋಗಿ ಸರ್ ಹೊತ್ತಿಗೆ 4 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಉಪವಾಸ ಇದ್ದಾರೆ ಇವರೊಬ್ಬರು, ಶ್ರೀಹರಿ ಒಬ್ಬರು, ಇನ್ನೊಬ್ಬರು ಯಾರ್ಯಾರಿದ್ದ ಇಬ್ಬರೇನ ಪ್ರಪತ್ತಿ ಆಗಬೇಕು. ಅಯ್ಯೋ 5 ಗಂಟೆ ಮೇಲೆ ಪ್ರಪತ್ತಿ ಮಾಡುವುದು ಆಗಲೇಬೇಕು, ಹಾಕಿದ್ದೋ ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳಿ ಬಟ್ಟೆ ಗಿಟ್ಟ ಬದಲಾಯಿಸ್ಕೊಂಡು ಬಂದು ಕೂತ್ರೆ ಆ ದೇವಸ್ಥಾನದಲ್ಲಿ 3 ಕಡೆ, ಒಂದರಲ್ಲಿ ಕಾಳಿಂಗ ಮರ್ದನ ಕೃಷ್ಣ ಗೋಪುರದಲ್ಲಿ, ಒಂದು ಕಡೆ ವರಾಹ ಸ್ವಾಮಿ, ಇನ್ನೊಂದು ಕಡೆ ಲಕ್ಷ್ಮೀ ನರಸಿಂಹ ಪುರಿ ಜಗನ್ನಾಥದಲ್ಲಿದ್ದ ಹಾಗೆ. ಆ ವರಾಹ ಸ್ವಾಮಿ ಎಲ್ಲಿದ್ನೋ ಆ ಜಾಗದಲ್ಲಿ ಪೀಠದ ಕಡೆಗಳು ಕೂತ್ಕೊಂಡು ಅವರಿಗೆ ಪ್ರಪತ್ತಿ ಅನುಷ್ಠಾನ ಉಪವಾಸ ಇದ್ದರೆ ಒಂದು ಪರೀಕ್ಷೆ. ಬೆಳಗ್ಗೆಯಿಂದ 5 ಗಂಟೆ ತನಕ ಉಪವಾಸ ಇದ್ದರು ಅಷ್ಟೇ. ಈ ಸ್ವಾಮಿಗಳು ಅಲ್ಲಿ ಸ್ವಾಮಿ ಸೇತು ಸಮುದ್ರ ತನಕ ಐಶ್ವರ್ಯವಂತರಾಗಿದ್ದವರು ಕಾಲ್ನಡಿಗೆಯಲ್ಲೇ ಹೋಗಿ ಕಾಲ್ನಡಿಗೆಯಲ್ಲೇ ವಾಪಸ್ ಬಂದು ಜೀಯ ಮಾಡ್ಕೊಂಬಂದಿದ್ದೇನೆ ಅಂದಮೇಲೆ ಅವರಿಗೆ ಪ್ರಪತ್ತಿ ಅನುಷ್ಠಾನ. ಹಿಂದಿನ ಕಾಲದಲ್ಲಿ ತುಂಬ ಕಷ್ಟಪಡಿಸ್ತಾ ಇದ್ದರು, ಯಾಕೆಂದರೆ ಪ್ರಪತ್ತಿಯನ್ನೂ ಸಾಲ ತೀರಿಸೋ ವಿಷಯ ಅಲ್ಲ, ಜಿಹಾಸೆ ವೈರಾಗ್ಯ ದೇಹಾಭಿಮಾನ ಪೂರ್ತಿ ಹೋಗಿ ನನಗೆ ಬೇರೆ ಏನು ದಾರಿ ಇಲ್ಲ ಅನ್ನುವ ವೈರಾಗ್ಯ ಉಂಟಾದ ಹೊರತು ಆಕಿಂಚನ ಸಿದ್ಧಿಯಾದ ಹೊರತು. ಸತತಸ್ಯಾಹಮೇವೇತಿ ಚರಮ ಶ್ಲೋಕ ಸಂಗ್ರಹ ಸುದುಷ್ಕರೇಣ ಶೋಚೇದ್ಯ ಏನ ಏನ ಇಷ್ಟ ಹೇತುನ. ಆಕಿಂಚನ್ಯ ನಿಮಗೇನು ಯೋಗ್ಯತೆ ಇದೆ, ಪ್ರಪತ್ತಿ ಮಾಡೋಕೆ ಏನು ರೀ ಯೋಗ್ಯತೆ ಇದೆ ಹೇಳಬೇಕು. ನನಗೇನು ಯೋಗ್ಯತೆ ಇಲ್ಲ ಅನ್ನೋದೇ ಒಂದು ಯೋಗ್ಯತೆ. ಭಕ್ತಿ ಇಲ್ಲೇ ಅಲ್ಲ, ಭಕ್ತಿ ಇಲ್ಲ, ಜ್ಞಾನವಿಲ್ಲ, ಊರಿಲೇ ಕಹಣಿ ಇಲ್ಲ, ಪುರವು ಮತ್ತೊರವರಿಲ್ಲ. ಇನ್ನೊಂದು ಹೇಳಿ, ವಾನಮಾಬಲೇಪಾಶ್ರ ಹೇಳಿ ನೋಡೋಣ, ಯಾರೋ ಅವ್ರ ಜ್ಞಾಪಕ ಇದ್ದವರು. ವಾನಮಾಬಲೇಪಾಶ್ರ ಹಂಗುತ್ತೇನು ಮಲ್ಲೇನು. ನಾನು ಎಲ್ಲೂ ಇಲ್ಲೂ ಸಲ್ಲೋದಿಲ್ಲ, ಅಲ್ಲೂ ಸಲ್ಲೋದಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಏನೂ ಇಲ್ಲ ನನಗೆ. ಜಪವನಾನರಿಯೇ
ತಪವನಾನರಿಯೇ, ಉಪವಾಸ ವ್ರತಗಳ ಮೊದಲರಿಯೇ, ನಾವು ಏನು ಯೋಗ್ಯತೆ ಎಲ್ಲ ಪರೀಕ್ಷೆ ಮಾಡಬೇಡ ಸ್ವಾಮಿ ಅಂತ ಆ ಸೊಕ್ಕೆಲ್ಲ ಮುರಿದು ಅಹಂಕಾರವೆಲ್ಲ ಹೋಗಿ ಅಹಂಕಾರ ಸ್ವಲ್ಪ ಇರೋ ತನಕ ದೇವರು ನಮ್ಮನ್ನು ಅಂಗೀಕಾರ ಮಾಡೋದಿಲ್ಲ. ಆದ್ದರಿಂದ ಅದನ್ನು ಪೂರ್ತಿ ಪರೀಕ್ಷೆ ಮಾಡಿದ್ದಾನೆ ಯಮದೇವ, ಯಮಲೋಕದಲ್ಲಿ ಪರೀಕ್ಷೆ. ಆದ್ದರಿಂದ ನೀ ಗೆದ್ದಿದ್ದೀಯಪ್ಪ ನೀವು, ಆದರೆ ಲೋಕದಲ್ಲೆಲ್ಲ ಹಾಗಿದ್ದಾರೆಯೇ? ಹಾಗಿಲ್ಲ. ವಿದ್ಯಾಭೀಪ್ಸಿತಂ ನಾಚಿಕೇತ ಸಂಮನ್ಯೇ ನತ್ವಾ ಕಾಮಃ ಬಹವೋಲೋಲು ಪಂತ. ಈ ಇದ್ರ ಹಿಂದಿನ ಮಂತ್ರ ಆಗಲೇ ಓದಿದ್ದೇನೆ, ದೂರಮೇತೆ ವಿಪರೀತೆ ವಿಶೋಚಿ ಮೊದಲು ಹೇಳಿಬಿಟ್ಟಿದ್ದೇನೆ. ವಿದ್ಯಾಭೀಪ್ಸಿತಂ ಹಾಕಿದ್ರು ಶಬ್ದ, ನಿನಗೆ ನಿಜವಾಗಿ ಪರೋಪಾಸನೆ ಭಗವಂತನ ಉಪಾಸನೆ ಮಾಡ್ತಕ್ಕ ವಿದ್ಯೆ ಅನ್ನೋದು ಅಭೀಪ್ಸಿತವಾಗಿದೆ. ನಿನ್ನ ಮನಸ್ಸು ದೃಢವಾಗಿ ಕೂತಿದೆ ದೇವರನ್ನ ಕಾಣಬೇಕು ಅಂತ. ಮಗು ಇಷ್ಟು ಹಠ ಮಾಡ್ತೀಯಲ್ಲೋ, ವಿದ್ಯೆ ಬೇಕು ಅಂತೀಯಲ್ಲೋ. ಅಭೀಪ್ಸಿತಂ ನಚಿಕೇತ ಸಂಮನ್ಯೆ, ನನಗೆ ಸ್ಪಷ್ಟವಾಯಿತು ಮಗು ನೀನು ವಿದ್ಯೆಗೆ ಯೋಗ್ಯವಾಗಿದ್ದೀಯೇ. ನಾಚಿಕೇತ ವಿದ್ಯೆ ಕೊಡುವುದಕ್ಕೆ, ನನ್ನಿಂದ ಪಡೆಯುವುದಕ್ಕೆ ಅಭೀಪ್ಸಿತಂ ಮನ್ಯೇ. ಯಾಕೆ ನತ್ವ ಕಾಮ ಬಹವೋ ಲೋಲು ಪಂತ, ಇಷ್ಟೆಲ್ಲ ಆಸೆಗಳನ್ನು ತೋರಿಸಿದ್ರು. ಲೋಲುಪತ್ವ, ಲೋಲತ್ವ, ಚಂಚಲತ್ವ, ಇಂದ್ರಿಯ ಲೋಲ ಅಂದ್ರೇನು? ಸ್ತ್ರೀ ಲೋಲ, ಧನಲೋಲ, ಭಗವಂತನೇ ಗಾನಲೋಲ. ಗಾನದಲ್ಲಿ ಚಂಚಲವಾಗ್ತಾನಂತೆ ಕೃಷ್ಣ. ಯಾವ ರಾಗ ಹಾಡಲಿ ಇವರಿಗೆ? ಶಿರಾಗ ಹಾಡಲೆ, ಭೈರವಿ ಹಾಡಲೆ, ತೋಡಿ ಹಾಡಲೆ, ಅವನು ಗಾನಲೋಲ, ಅವನು ಶ್ರೀ ಲೋಲ, ಲಕ್ಷ್ಮೀ ಲೋಲ, ಮಾ ಲೋಲ. ನಾವು ಇಂದ್ರಿಯ ಲೋಲರು. ಇಂದ್ರಿಯಗಳು ಕಣ್ಣು ನೋಡಿದ್ರೆ ಚೆನ್ನವೋ, ಮುಟ್ಟಿದ್ರೆ ಚೆನ್ನವೋ, ಅನುಭವಿಸಿದ್ರೆ ಚೆನ್ನವೋ, ತಿಂದ್ರೆ ಚೆನ್ನವೋ, ಇಂದ್ರಿಯ 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 ಸಾಯಿಸುತ್ತೆ ನಮ್ಮನ್ನು. ಈ ಲೋಕಕ್ಕೆ, ಯಮಲೋಕಕ್ಕೆ ಬಂದು ನೀನು ಈ ಕಾಮಗಳನ್ನು ತೋರಿಸಿದ್ರು. ನತ್ವ ಕಾಮ ಬಹವೋ ಅಲೋಲು ಪಂತ, ಲೋಭಗೊಳ್ಳಿಲ್ಲ ನೀನು. ಆದರೆ ಉಳಿದವರು ಇದ್ದಾರೆ ದಂಡಪಿಂಡಗಳು ಎಂಬುದಾಗಿ. ಅವಿದ್ಯಾಯಾಮಂತರೇ ವರ್ತಮಾನ, ಕೆಲವರು ಕೇಳ್ತಾರೆ. ಮೇಲ್ಕೋಟೆಯಲ್ಲಿ ಕೇಳಿದ್ರು ಒಬ್ಬರು ತರ್ಕ ಪಂಡಿತರು, ವಿದ್ಯೆಯನ್ನು ಹೇಳ್ಕೊಟ್ರಿ ಅಂತ ಕೇಳಿದ್ರೆ ವಿದ್ಯೆ ಬೇಡ ಅನ್ನೋರನ್ನ ಬೈತಾರಲ್ಲ, ಅದ್ಯಾಕ್ರಿ ಬಂತು ಮಂತ್ರದಲ್ಲಿ? ಬೈಗಳಾಗ್ರಿ ಮಂತ್ರ ಆಗತ್ತೆ ಆಗತ್ತೆ. ಹಾಂ, ಯತೀಶ್ವರ ಸರಸ್ವತಿ ಸ್ವರ್ಹಿತಾಶಯಾನಾಂ ಸತಾಂ ವಹಾಮಿ ಚರಣಾಂ ಭುಜಂ ಪ್ರಣತ ಶಾಲಿನ ಮೌಢಿನ ತದನ್ಯಮ ತದುರ್ಮತಜ್ವಲಿತ ವಾಜಿನಾಂ ಚೇತಸಾಂ ಶಿರಸ್ಸು ನಿಹಿತಂ ಮಯಾ ಪದ ಮತಕ್ಷಣಂ ಲಕ್ಷತಾಂ. ಇದು ಘೋರವಾದ ವಾಕ್ಯ ಇತರಾ ಸಪ್ತತಿಯಲ್ಲಿ. ಎಡಗಾಲನ್ನು ನಿಮ್ಮ ತಲೆ ಮೇಲೆ ಇಡ್ತೇನೆ ನೋಡಿ ಅಂತ ಕೆಲವರು ಹೇಳ್ತಾರೆ ವೇದಾಂತ ದೇಶಕರು. ಈ ಸ್ತೋತ್ರದಲ್ಲಿ ಹೇಗ್ರಿ ಬರುತ್ತೆ ಇದು? ದೇವರನ್ನು ಗುರುಗಳನ್ನು ಶಾಸ್ತ್ರವನ್ನು ನಂಬದೇ ಇದ್ದವರ ತಲೆ ಮೇಲೆ ಎಡಗಾಲನ್ನಿಡ್ತೇನೆ ಅನ್ನೋ ಮಾತು ಬಂತಲ್ಲ ಇತರಾಜ ಸಪ್ತತಿಯಲ್ಲಿ, ಇದು ಹೇಗೆ ಸ್ತೋತ್ರವಾಗ್ತದೆ? ಆಗ್ತದೆಯೇ? ಹಾ, ಅವ್ರಿಗೆ ಯಾರೋ ಚುಚ್ಚಿಕೊಟ್ಟಿದ್ರು. ಅವ್ರಿಗೆ ಅವರು ಇನ್ನೊಬ್ಬರ ಮೂಲಕ ಪ್ರಶ್ನೆ ಹೇಳಿ ನನ್ನನ್ನು ಕೆಣಕಬೇಕು ಅಂತ ನೋಡಿದ್ರು. ನಾ ಹೇಳಿದೆ ಉಪನಿಷತ್ತಲ್ಲಿ ಅವಿದ್ಯೋಪಾಸನೆ ಮಾಡ್ತಾರಲ್ಲ ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅನ್ನೋ ಮಾತು ಬರುತ್ತಲ್ಲ. ಉಪನಿಷತ್ ಮಧ್ಯದಲ್ಲಿ ಇನ್ನೊಬ್ಬರನ್ನ ಖಂಡೆ ಮಾಡೋ ಮಂತ್ರ ಬರುತ್ತಲ್ಲ. ಇದಕ್ಕೆ ಅರ್ಥ ಹೇಳಿ ಮೊದಲು, ಆಮೇಲೆ ಅದಕ್ಕೆ ಅರ್ಥ ಹೇಳ್ತೇವೆ. ಅವಿದ್ಯಾ ಇದಕ್ಕೆ ಏನು ಹೇಳ್ತೀರಿ? ನ್ಯಾಯ ಹೇಳ್ತೀರಾ? ಪ್ರಾತಃ ಪ್ರಾತಃ ನರತಂತೆ ವದಂತಿ ವೇದದಲ್ಲಿ. ಬೈಂದ್ರೆಯವರು ಬಾಯಿ ಮುಚ್ಚಿಸ್ಬಿಟ್ಟೆ ಒಂದು ದಿವಸ. 7 ಗಂಟೆಗೆ ಉಪನ್ಯಾಸ, ಬೆಳಗ್ಗೆ ರಾಮಾಯಣ ಭಗವದ್ಗೀತೆ, 6:30 ಬಂದ್ಬಿಡೋರು. ಮಳೆಗಾಲದಲ್ಲಿ ಕೂಡ ಬಿಡ್ತಾ ಇರಲಿಲ್ಲ. ಮಗನ ಸ್ಕೂಟರ್ ಮೇಲೆ ಬಂದಿದ್ದಾರೆ. ಒಂದು ದಿವಸ ರೈನ್ಕೋಟ್ ಹಾಕ್ಕೊಂಡಿದ್ದಾರೆ, ಸೊಸೆ ರೈನ್ಕೋಟ್. ಅದು ನೋಡಲಿಲ್ಲ ಅವರು. ಅಲ್ಲಿ ಸೊಸೆ ಎಲ್ಲೋ ಹೋಗಬೇಕು, ರೈನ್ಕೋಟ್ ಎಲ್ಲ ಹೋಯ್ತು, ರೈನ್ಕೋಟ್ ಎಲ್ಲ ಹೋಯಿತು, ಇಲ್ಲಿ ಬಂದು ಕೂತಿದ್ದಾರೆ. 9 ಗಂಟೆ ತನಕ ಸಿಕ್ಕುವಾಗಿಲ್ಲ ಅವರಿಗೆ, ಅಲ್ಲಿ ಗಡಿಬಿಡಿ. ನಾವು ಕೇಳಿದೆ, ಬೇಂದ್ರೆಯವರೇ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಉಪನಿಷತ್ ಓದಿದ್ದೀರಿ, ನಾನು ಹೇಳಬೇಕಾದ್ದೇನಿಲ್ಲ. ಎಲ್ಲ ಬಿಟ್ಟು ನಮ್ಮನೆ 6:30 ಮುಂಚೆ ಇಷ್ಟು ದಿವಾರ ಫಸ್ಟ್ ಮ್ಯಾನ್ ಟು ಕಮ್, ಯಾಕ್ರಿ ಬರ್ತೀರಿ ಅಂತ ಕೇಳಿದೆ. ಅದಕ್ಕೆ ಅವರು ತಲೆ ಹೀಗಾಡಿಸೋದು, ಕೈ ಹಿಟ್ಕೊಡು, ಗುರು ಗುರು ಅನ್ನೋರು ದತ್ತೋಪಾಸಕರು. ಅವ್ರು ಹೇಳೋರು, ಎಲ್ಲರೂ ಇಡ್ಲಿ ಕಾಫಿ ತಿನ್ನೋ ಹೊತ್ತಿಗೆ ಇಲ್ಲೊಬ್ಬರು ಕೂತ್ಕೊಂಡು ವೇದ ಅಂತ ಹೇಳ್ತಿರಲ್ರಿ, ಅದಕ್ಕಾಗಿ ಬರ್ತೇನೆ ಅಂದ್ರವರು. ಅಲ್ಲ, ಈ ಹೊತ್ತಲ್ಲಿ ಇತರರ ಮನೆಯಲ್ಲಿ ಇಡ್ಲಿ ಕಾಫಿ ತಿನ್ನೋರು ಪ್ರಸ್ತಾಪ ಯಾಕ್ರಿ ಮಾಡ್ಬೇಕು ಅವರು?
ಒಬ್ಬ ಹುಡುಗ 80 marks ತಗೊಂಡ, ಇನ್ನೊಬ್ಬ ಹುಡುಗ ಡಿಜಿಟಲ್ 5 marks ಅಂತ ತಗೊಂಡ. ತಂದೆಯಾದವನು ನೋಡ್ತಾನೆ, ನೀನು ಇದ್ದೀಯೇ, ಅವನು ಇದ್ದಾನೆ, ನೀ 5 marks ತಗೊಂಡೆ, ಅವನು ನೋಡು 80 ತಗೊಂಡ. ತಂದೆ 80 ತಗೊಂಡವ್ ಹೇಳ್ತಾನೆ, ಮಗು ನೀ 80 ತಗೊಂಡೆ, ಅವನು ಇದ್ದಾನೆ, ಹೊಟ್ಟೆ ಉರಿಸ್ತಾನೆ ಅಪ್ಪ ಅಮ್ಮನಿಗೆ, 5 marks ತಗೊಂಡ, ಅವನು ಬೈಬೇಕು ಅಂತಲ್ಲ. ಇದಕ್ಕೆ ನಹಿನಿಂದ ನ್ಯಾಯ ಅಂತಾರೆ ಸಂಸ್ಕೃತದಲ್ಲಿ. ಒಂದು ಪದಾರ್ಥವನ್ನು ನೆಂದಿಸುವಾಗ ತಲೆ ಬಿಸಿ ಆಗ್ತಾ ಇದೆಯಾ, ನಮಗೆ ಬೋರ್ ಆಗ್ತಾ ಇದೆಯಾ? ನಹಿ ನಿಂದ ನಿಂದಿತಂ ಪ್ರವರ್ತತೆ, ನಿಂದಿತಾದ ಅನ್ಯಂ ಪ್ರಶಂಸಿತಂ ಪ್ರವರ್ತತೆ. ಏನಮ್ಮ ಕಾಂಟ್ರಾಸ್ಟ್ ಕೊಡಬೇಕು. ನೀವು ಇದ್ದೀರಿ 2 ಗಂಟೆ ಕಾಲ ಕತ್ಲೆ ಕೂತ್ಕೊಂಡು ಪ್ರವಚನ ಕೇಳೋಕೆ, ಅವರಿದ್ದ ನೋಡಿ ಸಿನಿಮಾಕ್ಕೆ ಹೋಗ್ತಾರೆ, ಪಕ್ಕದಲ್ಲಿ ಇನ್ನೊಂದು ಕಡೆ ಹೋಗ್ತಾರೆ ಅಂದರೆ, ಈ ಕಾಂಟ್ರಾಸ್ಟ್ ಹೇಳಿ ನಿಮ್ಮನ್ನು ಪ್ರಶಂಸೆ ಮಾಡುವುದಕ್ಕಾಗಿ, ರೀಇನ್ಫೋರ್ಸ್ ಮಾಡೋಕ್ಕಾಗಿ ಹೇಳಿದ್ದೆ ಹೊರತು ಅವರನ್ನು ಇನ್ನೊಬ್ಬರನ್ನ ಬೈದು ನನಗಾಗಬೇಕಾದೇನಿಲ್ಲ. ಹೌದಾ? ಒಪ್ಪಿಗೆ ಇದ್ದು ಚಪ್ಪಾಳೆ ಹಾಕ್ಬೋದು. ಇದೆಲ್ಲ ಕೆಲವು ಸೂಕ್ಷ್ಮಗಳು. ಗುರುಗಳ ಹತ್ರ ಕೂತ್ಕೊಂಡವ್ರಿಗೆ ಮಾತ್ರ ಕಾಲಕ್ಷೇಪದಲ್ಲಿ ಹೇಳೋದು, ಇದು ಪಬ್ಲಿಕ್ ಲೆಕ್ಚರ್ ಅಂತ ನನಗೆ ಅನಿಸ್ಲೇ ಇಲ್ಲ. ಹತ್ರದಲ್ಲಿದ್ದೀರಿ, ಕಿವಿಯಲ್ಲಿ ಹೇಳ್ತಾ ಇದ್ದೇನೆ ಭಾವನೆ ಅಂತ ಆಪ್ತರು ಅಂತ ಹೇಳ್ತಾ ಇದ್ದೇನೆ. ಇನ್ನೊಬ್ಬರನ್ನು ನಿಂದಿಸೋದು ಉಪನಿಷತ್ ವಾಕ್ಯವಲ್ಲ. ಇಂಥ ಮಾತು ಈಶದಲ್ಲಿ ಬರ್ತದೆ, ಇಂಥ ಮಾತು ಚಾಂದೋಗ್ಯದಲ್ಲಿ ಬರ್ತದೆ, ಮುಂಡಕದಲ್ಲಿ ಬರ್ತದೆ, ಅನೇಕ ಉಪನಿಷತ್ತಲ್ಲಿ ಬರ್ತದೆ. ಅವಿದ್ಯಾಯಾಮಂತರೇ ವರ್ತಮಾನ. ಇಂಗ್ಲೀಷ್ ಕವನ ಓದಿ ತೋರಿಸ್ತೇವೆ ಒಂದ್ಸಲ, ದೇ ಆಲ್ ಗೋ ಇನ್ ಟು ದಿ ಡಾರ್ಕ್. ಓ ಡಾರ್ಕ್ ಡಾರ್ಕ್ ಡಾರ್ಕ್, ದೇ ಆಲ್ ಗೋ ಇನ್ ಟು ದಿ ಡಾರ್ಕ್. ಮರ್ಚೆಂಟ್ ಬ್ಯಾಂಕರ್ಸ್, ಎಮಿನೆಂಟ್ ಸ್ಟೇಟ್ಸ್ಮೆನ್, ಆಲ್ಮನಾಕ್ ಡಿಗೋಥಾ. ಸಮಾಜದ ಮುಖಂಡರು ಅಂತ ಅನಿಸ್ಕೊಂಡವರು, ಸ್ಟಾಕ್ ಎಕ್ಸ್ಚೇಂಜು ಲೇಟೆಸ್ಟು, ಯಾವ ಕಂಪನಿ ಶೇರ್ ಕೆಳಗಿಳಿತು, ಯಾವುದು ಮೇಲಕ್ಕೆ ಎತ್ತಿತ್ತು, ಸ್ಕೋರ್ ಹೇಳೋರು, ಕ್ರಿಕೆಟ್ ಓದಿ ಹೇಳೋರು. ದಿ ಆಲ್ ಗೋ ಇನ್ ಟು ದಿ ಡಾರ್ಕ್. ಯಾರು? ಡಾರ್ಕ್ ಇನ್ ಟು ದಿ ಡಾರ್ಕ್. ಇದು ಕತ್ಲೆ, ಅದು ಕತ್ಲೆ. ಕತ್ಲೆ ಪದಾರ್ಥಗಳು ಕತ್ಲೆಗೆ ಹೋಗ್ತವೆ, ಕತ್ಲೆಯನ್ನು ಸಕ್ ಮಾಡಿಬಿಡುತ್ತೆ. ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ ವಿಶ್ವದಲ್ಲಿ. ಒಂದು ಗ್ರಹದ, ಒಂದು ಸೌರಮಂಡಲದ ಆಯುಷ್ಯ ಮುಗಿದ್ರೆ ಈ ಆಕಾಶದಲ್ಲಿರುವ ಈ ಸೋಲಾರ್ ಸಿಸ್ಟಮ್ಸ್ ನಡುವೆ ಇರುವ ದೊಡ್ಡ ಕತ್ತಲೆಯ ಗುಹೆಗಳಿರ್ತವೆಯಂತೆ. ಅವು ಒಡೆದು ಹೋದ ಸೌರಮಂಡಲಗಳನ್ನು ಹೀರಿಕೊಂಡು ಬಿಡ್ತವೆ, ಸಂಕರ್ಷಣ ಎಳೆದು ಬಿಡುತ್ತೆ. ನಮಗೆ ಅಷ್ಟಾನಿಗೆ ಓದಿದ್ರೆ ಭಯ ಆಗಿಬಿಡುತ್ತೆ. ಆಕಾಶ ನೋಡ್ತಿರತ್ತಿರ ಹೊತ್ತು ನಕ್ಷತ್ರ ಕಾಣಿಸ್ತದೆ, ಅಲ್ಲೊಂದು ಇಲ್ಲೊಂದು ಕಾಣಿಸ್ತದೆ. ನಕ್ಷತ್ರಗಳ ನಡುವೆ ಏನಿದೆ? ಕತ್ತಲೆ ಇದೆ. ಗ್ರಹಮಂಡಲಗಳ ನಡುವೆ, ನೆಬುಲಂ ನಡುವೆ, ಒಂದು ನಡುವೆ ಇನ್ನೊಂದು ನೆಬುಲಂ ನಡುವೆ, ದಿ ಅನ್ಆಕ್ಯುಪೈಡ್ ಡಾರ್ಕ್ ಸ್ಪೇಸ್ ಇಸ್ ಮೋರ್ ದ್ಯಾನ್ ದಿ ಆಕ್ಯುಪೈಡ್ ಸ್ಪೇಸ್. ರಾಮ್ ಪ್ರಸಾದ್ ಅವರು ಹೇಳಿ, ನಿಜವಾದ ಸುಳ್ಳ? ಡಾರ್ಕ್ ಮ್ಯಾಟರ್ ಅಂತ ಹೇಳ್ತಾರೆ ಅವರು. ನಾವು ಆ ಕತ್ಲೆಗೆ ಹೋದಾಗಾಯ್ತಲ್ಲ. ಯಾರವರು? ಅವಿದ್ಯಾಯಾಮ್ ಅಂತರೇ ವರ್ತಮಾನ. ಅವಿದ್ಯಾಯಾಮ್ ವರ್ತಮಾನ ಅಂತ ಸಾಕಾಗಿತ್ತು. ಅವಿದ್ಯೆ ಅಂದ್ರೇನು? ಅಜ್ಞಾನ. ಅಜ್ಞಾನ ಅಂದ್ರೇನು? ಜ್ಞಾನವಿಲ್ಲದ್ದು. ಹಾಗಂದ್ರೇನು? ಅಯ್ಯೋ ತಲೆನೋವಾಗಿದೆಯಲ್ಲ. ಅವಿದ್ಯೆ ಅಂದ್ರೇನು? ಗುಡ್. ಸಾವಿದ್ಯಾ ಯಾ ವಿಮುಕ್ತಯೇ. ಯಾವುದು ಕರ್ಮಬಂಧನದಿಂದ ನಿಮ್ಮನ್ನು ಬಿಡಿಸಿ ಮೋಕ್ಷಕ್ಕೆ, ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತದೆಯೋ ಅದು ಮಾತ್ರ ವಿದ್ಯೆ. ಉಳಿದದ್ದೆಲ್ಲ ಅವಿದ್ಯೆ. ಇದನ್ನು ಹೇಳಿದವನು ಯಾರು? ಪ್ರಹ್ಲಾದ. ಎಲ್ಲಿ? ಶ್ರೀಮದ್ ಭಾಗವತದಲ್ಲಿ. ಯಾರಿಗೆ? ಜೊತೆ ಹುಡುಗರಿಗೆ. ಯಾವಾಗ? ಶುಕ್ರಾಚಾರ್ಯ ಇಲ್ಲದೆ ಇದ್ದಾಗ. ಇವನೇ ಮೇಷ್ಟ್ರು. ಪ್ರಹ್ಲಾದನ ಉಪನ್ಯಾಸ ಆಗಿರ್ಬೋದು ನೋಡಿ, ಅವನು ಬಂದರೆ ಜಾಗ ಕೊಟ್ಟು ನಾ ಕೇಳಿ ಹೇಳ್ಬಿಡ್ತೇನೆ. ಸಾ ವಿದ್ಯಾಯ ವಿಮುಕ್ತಯ. ಮನುಷ್ಯನ ಬಂಧನದಿಂದ ಬಿಡಿಸುವುದು ವಿದ್ಯೆ. ಬಂಧನಕ್ಕೆ ಬಿಗಿಯೋದು, ಒಂದು ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ಅಕಸ್ಮಾತ್ ಹೆಣ ನೀವು ಬಿಗಿದಿರೋ ಸರಿಯಾಗಿಲ್ಲ, ಇನ್ನಷ್ಟು ಭದ್ರವಾಗಿ ಬಿಗಿರಿ ಅಂತ ಹೇಳಿದ್ರೆ ಅಲ್ಲ. ಬದುಕಿರೋರು ಹೇಳ್ತಾರೆ ಅದನ್ನ, ಬದುಕಿರೋರು ಹೇಳ್ತಾರೆ. ಒಬ್ಬ ಗವರ್ನರ್ ಆಗ್ತಾನೆ, ಮಾಡಬಾರ್ದೆಲ್ಲ ಮಾಡ್ತಾನೆ, ಹೊಲಸು ಕೆಲಸಗಳನ್ನು ಮಾಡ್ತಾನೆ, ಚೀಮಾರಿ ಹಾಕಿಸ್ಕೊಳ್ತಾನೆ, ಪತ್ರಿಕೆಯಲ್ಲೆಲ್ಲ ಬರೀತಾರೆ. ಅವನ ಟರ್ಮ್ ಮುಗಿಯುತ್ತೆ,
ಅವನು ಅರ್ಜಿ ಹಾಕ್ತಾನೆ, ಇನ್ನೊಂದು ಟರ್ಮ್ ಕೊಡಿ. ಏನರ್ಥ ಅದು? ಬಿಗಿದುಕೊಂಡೇ ಸಾಲದು, ಇನ್ನೂ ಬಿಗಿಬೇಕು ಅಂತ ಕೇಳ್ತಾ ಬುದ್ಧಿ ಇದೆಯನ್ರಿ ಅವರಿಗೆ? ಯೋಚನೆ ಮಾಡಿ, ಸುಪ್ರೀಂ ಕೋರ್ಟ್ಗೆ ಒಬ್ಬರು ಜಡ್ಜ್ ಕೆಲಸಕ್ಕೆ ಅಪಾಯಿಂಟ್ ಆಗಿದ್ದರು, ಮುಖ ಪ್ರಕ್ಷಾಳನವಾಯಿತು ಅವರಿಗೆ. ಈ 2G ಕೇಸ್ ಇತ್ತಲ್ಲ ರಾಜ, ಅದರಲ್ಲಿ ಅವರು ಅಪ್ರತ್ಯಕ್ಷವಾಗಿ ಶಾಮೀಲಾಗಿದ್ದವರು. ಸೋರಾಬುದ್ದೀನ್ ಕೇಸ್ ಅಂತ ಒಂದಿತ್ತಲ್ಲ, ಅದ್ರಲ್ಲಿ ಮೋದಿ ವಿರುದ್ಧ ಕೆಲಸ ಮಾಡಿದ್ದವರು. ಈ ಕಾಲೇಜಿಯಂ ಅನ್ನುವುದು ಸುಪ್ರೀಂ ಕೋರ್ಟ್ ಜಡ್ಜು ಸೇರಿಕೊಂಡು ಅವರನ್ನು ಮುಂದಿನ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಮೂವರ ಪಟ್ಟಿಯಲ್ಲಿ ಮೊದಲನೇ ಹೆಸರನ್ನು ಹಾಕಿದ್ರು. ಅದು ಕೂಡದು ಅಂತ ಮೋದಿಯವರು ತಳ್ಳಿ ಹಾಕಿದರು. ಗಲಾಟಿಯೋ ಗಲಾಟಿ. ನಿನ್ನೆ TV ಅವ್ರದ್ದು ಏನು, ಅವ್ರ TV ನೋಡಬೇಕಾಗಿತ್ತು. TV ಏನು, ಮಾತನಾಡೋ ಶೈಲಿ ಏನು, ಗತ್ತೇನು, ಗಮ್ಮತ್ತೇನು, ಕಿಮ್ಮತ್ತೇನು, ಅದು ಬೇಕು ಅಂತಾರೆ. ಸುಮ್ಮನೆ ಅದು ಬಿಟ್ಟು ಪ್ರವಚನ ಕೇಳಬಾರ್ದು ಬಂದು ಕೂತ್ಕೊಂಡು. ಅವ್ರಿಗೆ ಸುಖ ಬೇಡ. ಅಲ್ಲಿ ಕೂತು ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಪ್ರೆಷರ್ಸ್ ಇರುತ್ತೆ ಯೋಚನೆ ಮಾಡಿ ನೀವು. ಹಾಂ, ಅಷ್ಟು ಪ್ರೆಷರ್ಸ್ ಅನುಭವಿಸಿ ಅವ್ರಿಗೆ ಇರಬಾರ್ದು ರೋಗಗಳೆಲ್ಲ ಇರ್ತವೆ. ದಿವಸ ಬಂದು ಡಾಕ್ಟ್ರು ಪ್ರೆಷರ್ BP ನೋಡ್ತಾನೆ, ಶುಗರ್ ನೋಡ್ತಾನೆ, ಔಷಧಿ ಕೊಡ್ತಾರೆ ದಿವಸಕ್ಕೆ ಒಂದೊಂದು ಗಂಟೆಗೆ ಒಂದೊಂದು ಮಾತ್ರೆ, ಒಂದೊಂದು ಎರಡೆರಡು ಮಾತ್ರೆ, ಮೂರು ಮಾತ್ರೆ, ಅಷ್ಟಿದ್ದು ಸಾಲದು ಅಂತ ಒಗ್ಗಿಕೊಂಡು DDT ತಿಂದು ತಿಗಣೆ ಕೊಬ್ಬುವಂತೆ, ಅದರಿಂದಲೇ ಬದುಕುವಂತೆ, ಅಯ್ಯೋ DDT ನಿಲ್ಲಿಸ್ಬಿಟ್ರೆ ನಾನು ಸತ್ತೋಗ್ತೇನೆ ಅಂತ ಹೇಳುವಂತೆ. ಮನುಷ್ಯನಾದವನು ಕಷ್ಟಗಳಿಗೆ ಮಾರಿಕೊಂಡು ಕತ್ತಲೆಯಲ್ಲೇ ಸುಖಪಡ್ತಾನೆ. ಕತ್ತಲೆಯೇ ಬೇಕು, ಸೊಳ್ಳೆಗಳಿಗೆ ಕತ್ತಲೆಯೇ ಬೇಕು, ಇಲಿಗೆ ಕತ್ತಲೆಯೇ ಬೇಕು. ಇಲ್ಲ ಕಾಕ್ರೋಚ್ ಅಂತ ಹೇಳ್ತೀರಿ, ಯಾವುದು ಜಿರಳೆ, ಕರ್ಪಾನ್ ಪೂಚಿ, ಅದಕ್ಕೂ ಕತ್ತಲೆಯೇ ಬೇಕು. ನಾಕ್ಟರ್ನಲ್ ಅನಿಮಲ್ಸ್, ರಾತ್ರಿ ಹೊತ್ತು ಸುತ್ತಾಡುವ ಪ್ರಾಣಿಗಳು, ನಿಶಾಚರರು, ರಾಕ್ಷಸರು, ಕತ್ತಲೆ ಪ್ರೇಮ ಮಾಡುವವರು, ಅಂಥವ್ರ ಸಂಖ್ಯೆ ಜಗತ್ತಲ್ಲಿ ಹೆಚ್ಚಾಗಿದೆ. ಹೌದಾ? ಪ್ರಶ್ನೆ ಕೇಳ್ತೀನಿ, ಬೇಜಾರಿಲ್ಲ ತಾನೆ? ಈ ಊರಲ್ಲಿ ವೇದಾಂತ ಪ್ರವಚನ ಕೇಳೋರು ಇಷ್ಟೇ ಜನ ಯಾಕೆ ಹೇಳಿ ನೋಡೋಣ. ಯಾಕೆ ಅಂತ ಸೆಳೆತ ಅಂದ್ರೆ ನೀವು ನಾನೇ ಹೇಳ್ತೀರಿ ಅಂತಲ್ಲ, ಯಾರೇ ಒಬ್ಬರು ವೇದಾಂತ ಪ್ರವಚನವನ್ನು ಮಾಡಿದ್ರು ಕೇಳಬೇಕನ್ನೋ ಸೆಳೆತ ಕೆಲವರಿಗೆ ಮಾತ್ರ ಇರ್ತದಲ್ಲ, ಯಾಕೆ? ಹಿಂದಿನ ಜನ್ಮಕ್ಕೆ ಹಾಕ್ಬಿಟ್ರಿ ನೀವೇನಂದ್ರಿ. ಶ್ರದ್ಧೆ, ವೆರಿ ಗುಡ್. ಅದೇ ಅವರು ಶ್ರದ್ಧೆ ಅಂತ ಹೇಳಿದ್ದು. ಮೈಂಡ್ ಸೆಟ್ ಅದೇ ಶ್ರದ್ಧೆ ಅಂದ್ರಪ್ಪ ಅವರು. ಇನ್ನೊಬ್ರು ಜನ್ಮಾಂತರ ಅಂದ್ರು ಅಲ್ಲಿಗೆ ಬರುತ್ತೆ, ಇದೆಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡ್. ಬನ್ನಿ ಒಳಗೆ ಬನ್ನಿ, ದಯವಿಟ್ಟು ಬನ್ನಿ, ಕುರ್ಚಿ ಇದೆ ಬನ್ನಿ. ಎಷ್ಟೋ ಜನರಿಗೆ ಬಂಧನದಲ್ಲಿದ್ದೇವೆ ಅಂತ ಕೂಡ ಗೊತ್ತಾಗೋದಿಲ್ಲ. ಬಂಧನವೇ ಒಗ್ಗಿರ್ತದೆ. ಒಬ್ಬ ಕೈದಿಗೆ ಇವತ್ತಿನ ಬಿಡುಗಡೆ ಮಾಡ್ತೀವಿ, ಹಳೆ ಬಟ್ಟೆ ತಗೋ, ಕಲ್ಲು ಗಿಲ್ಲು ಜಲ್ಲಿ ಹೊಡೆದಿದ್ದೀಯ, ದುಡ್ಡು ತಗೋ ಅಂತ ಕೊಟ್ರೆ, ಯಾಕೆ ಸ್ವಾಮಿ ನಾನು ಇದ್ದಿದ್ದು ಬೇಜಾರಾಯ್ತೆ, ದಯವಿಟ್ಟು ಬಿಡಬೇಡಿ ನಮ್ಮನ್ನು, ಇನ್ನೊಂದಷ್ಟು ಸಹ ಇಲ್ಲೇ ಇರಿ ಅಂತ ಕೇಳುವಂತೆ ಹೇಳ್ತಾರಲ್ಲ ಕೆಲವರು. ಏನಾಗಿದೆಯೋ ನಿನಗೆ ಅಂತ ಕೇಳಿದ್ರೆ, ನಾ ಎಲ್ಲಿಗೆ ಹೋಗಲಿ, ಹೋದರೆ ಹೆಂಡತಿ ಕರೆಸೋದಕ್ಕೆ ತಗೊಳ್ತಾಳೆ, ಮಕ್ಕಳು ನನ್ನ ಗುರು ತಿಳಿಯೋದಿಲ್ಲ, ಕೊಲೆಗಾರ ಅಂತ ಊರು ನನ್ನ ಹತ್ರ ಸೇರಿಸೋದಿಲ್ಲ, ಇಲ್ಲಿ ಸುಖವಾಗಿದ್ದೆ, ಜಲ್ಲಿ ಕಲ್ಲು ಹೊಡೆದು ನೀವು ಕೊಟ್ಟಿದ್ದ ಬಟ್ಟೆ ಹಾಕ್ಕೊಂಡು ಬೆನ್ಮೇಲೆ ನಂಬರ್ ಇದ್ದರು, ನಮ್ಮನ್ನು ಯಾರೂ ಬಯ್ಯೋರು ಇರಲಿಲ್ಲ, ಯಾಕೆಂದರೆ ಎಲ್ಲ ನಾನಂಥವರೇ ಇದ್ದರು, ಇಲ್ಲಿ ಹೊರಗಡೆ ಹೋದ ಚೀಮಾರಿ ಹಾಕ್ತಾರೆ. ಕತ್ತಲೆಗೆ ಮನುಷ್ಯ ಒಗ್ಗಿಕೊಂಡ್ರೆ ಬೆಳಕು ಅವನ ಕಣ್ಣು ಚುಚ್ಚುತ್ತೆ. ಹೌದಾ? ತತ್ವಂ ಭೂಷಣ್ ನಪಾವರಣೋ ಸತ್ಯ ಧರ್ಮ ಎದೃಷ್ಟಯೇ ಹಿರಣ್ಮಯೇನಪ ಹತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಈಶೋಪನಿಷತ್ತಲ್ಲಿ ಹೇಳ್ತಾರೆ. ಆದರೆ ಬೆಳಕಿನ ರುಚಿ ಒಮ್ಮೆ ಹತ್ತಿದರೆ ನೀವು ಕತ್ತಲೆಯನ್ನು ಬಯಸೋದಿಲ್ಲ. ನಮಗೆ ಮನೆಯಲ್ಲಿ ಕೇಳಿ ಹೇಳ್ತೇವೆ, ನಾ ಯಾವ ರೂಮ್ನಲ್ಲಿ ಕೂತು ಬರೀತಿರ್ತೀನಿ,
ಎಲ್ಲ ಕಿಟಕಿ ತೆಗೆದಿರಬೇಕು. ಬಾಗಿಲು ಯಾರು ಮುಚ್ಚಿದ್ರೆ ಕೋಪ ಬಂದ್ಬಿಡುತ್ತೆ ನನಗೆ, ಅವ್ರಿಗೆ ಭಯ ನನಗೇನು ಡಿಸ್ಟರ್ಬ್ ಆಗುತ್ತೋ ಅಂತ ಅವ್ರು ಬಾಗಿಲು ಹಾಕ್ತಾರೆ. ಬಾಗಿಲು ತೆಗೀರಿ, ನೀವೇನು ಓದಿದ್ರು ನಾನು ಡಿಸ್ಟರ್ಬ್ ಆಗೋದಿಲ್ಲ. ಸಂತೆಪೇಟೆಯಲ್ಲಿ ಬೇಕಾದ್ರೆ ಕೂತ್ಕೊಂಡು ಬರೀತೇನೆ, ಗಟ್ಟಿ ಕಾನ್ಸಂಟ್ರೇಷನ್ ಇದೆ ನನಗೆ. ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗುವಾಗ ರೈಟಿಂಗ್ ಪ್ಯಾಡು, ಪೆನ್ನು, ಪೇಪರು ಎಲ್ಲ ತೊಗೊಂಡೋಗ್ತೇನೆ. ಜಲ್ಲಿ ದ್ರೌಪದಿ ಮೇಲೆ ದ್ರೌಪದಿ ಆತ್ಮಚರಿತ್ರೆ ಕತೆ ಬರೆದಿದ್ದಾರೆ, 9 ಚಾಪ್ಟರ್ ಆಯಿತು. ಈ ಊರಿಗೆ ಬಂದ ಮೇಲೆ 13ನೇ ತಾರೀಕು ಶುರು ಮಾಡಿದ್ದು ದ್ರೌಪದಿ ಆತ್ಮಚರಿತ್ರೆ. ಅದರಲ್ಲಿ ನಡ್ಕೊಂಡು ಹೋಗ್ತಾಳೆ ಎಲ್ಲಿಗೆ ಅಂತ ಗೊತ್ತು, ಮಹಾಪ್ರಸ್ಥಾನ ಕಾದಂಬರಿ ಹೆಸರು. ಹೋಗ್ತಾ ಇದ್ದಾಳೆ, ಸುಸ್ತಾಯ್ತೆ ಅಂತ ಕೇಳ್ತಾನೆ ಭೀಮಸೇನ. ಇಲ್ಲ ಇಲ್ಲ, ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ಮದುವೆ ಮಾಡಿಕೊಂಡು ನಮಗೆ. ಅವತ್ತು ಬರೀ ಕಷ್ಟ ಸಂಕಟ ತೋಡ್ಕೊಳ್ತಾಳೆ. ಅನಾಥ ಬಂಧು ಕೃಷ್ಣ ಅಂತ ಕರೆದ, ಕೃಷ್ಣ ಬರ್ತಾನೆ, ಸಂಭಾಷಣೆ ಬರುತ್ತೆ. ಆ ಮುತ್ಸೆ ಅಂತ ರಾತ್ರಿ ಕೆಟ್ಟೋ ನೀನು, ಆ ಕಥೆ ಒಂದೊಂದೇ ನೀವು ಓದ್ಬೇಕು. ನೀವು ಅದನ್ನು 50 ಪೇಜ್ ಆಗಿದೆ ಅದು. ದೊಡ್ಡ ಮಗಳ ಮನೆಯಿಂದ ಅವರೆಲ್ಲ ಹೋಗಿದ್ರು ಎರಡನೇ ಮಗಳ ಮನೆಗೆ, 2 ದಿವಸ ಇಲ್ಲಿ ಬಂದಿದ್ದು ರಾತ್ರಿ ವಿಶ್ರಾಂತಿ. ಅಲ್ಲೇ ತಗೊಂಡು ಪೆನ್ನು ಪೇಪರು ಪ್ಯಾಡು ಎಲ್ಲಿದ್ದರೂ ತೊಗೊಂಬಂದಿರ್ತೇನೆ. ಅಲ್ಲಿ ಏನಿರ್ತದೆ ಅದೇ ಟೇಬಲ್ಲು, ಏನಿರ್ತದೆ ಅದೇ ಕುರ್ಚಿ ಬರೆಯೋದು. ಆ ಕಾನ್ಸಂಟ್ರೇಷನ್ ಪವರ್ ಅಂತ ಕೊಟ್ಟಿದ್ದಾನೆ ಭಗವಂತ. ನಾನು ಯಾರೇನು ಗಲಾಟೆ ಮಾಡಿದ್ರು ಹೇಳಬೇಕಾದ ವಿಷಯವನ್ನು ಸ್ವಲ್ಪವನ್ನು ಮೊಟಕು ಮಾಡದೆ, ಇದು ಕಂಪ್ಯೂಟರು, ಇದ್ರ ಮುಂದೆ ಇನ್ಯಾವ ಕಂಪ್ಯೂಟರ್ ಇಲ್ಲ, ಸೂಪರ್ ಕಂಪ್ಯೂಟರ್ ಮಾಡಿಕೊಂಡು ನನಗೆ ಭಗವಂತ ಚಿಕ್ಕ ವಯಸ್ಸಿಂದ ಈ ದಿಕ್ಕಲ್ಲಿ ನಾನು ಕರ್ಕೊಂಬಂದ ಗುರುಗಳ ಅನುಗ್ರಹವಾದ್ದರಿಂದ ನಿಮಗೂ ಹಾಗೆ ಆಗಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಹಾಗಿರುವುದರಿಂದಲೇ ನಿಮಗೆ ಈ ರುಚಿ ಉಂಟಾಗಿದೆ. ಆ ರುಚಿ ಉಂಟಾಗಿದ್ದು ಹೇಗೆ, ಯಾವತ್ತು ನಮ್ಮ ಪ್ರವಚನವನ್ನು ನೀವು ಮೊದಲು ಕೇಳಿದ್ರು, ಇನ್ಯಾರು ಪ್ರವಚನ ಕೇಳಿದ್ರು, ಅಧ್ಯಾತ್ಮದ ರುಚಿ ನಿಜವಾಗಿ ಒಮ್ಮೆ ಹತ್ತಿತು ಬದುಕಿದ್ರಿ, ಟ್ರ್ಯಾಕ್ ಮೇಲೆ ಬಂದ್ರಿ. ಅಧ್ಯಾತ್ಮವಲ್ಲದ್ದೇನೇ ಇದ್ರು ಇದು ನಮ್ಗೆ ಬೇಡ ಅಂತೀರಿ ಈ ಹೊತ್ತಲ್ಲಿ. ಅಯ್ಯಯ್ಯೋ, ಅಮೋಘವಾದ TV ಸೀರಿಯಲ್ಗಳೇನು ಯಾಕೆ ನೋಡೋದಿಲ್ಲ? ಇದೇ ಟೈಮ್ನಲ್ಲಿ TV ಸೀರಿಯಲ್ಗಳಿರುತ್ತೆ, ಅದೇ ಟೈಮ್ನಲ್ಲಿ ಪ್ರವಚನ ಇರುತ್ತೆ. ಅದನ್ನು ಬಿಟ್ಟು ಇಲ್ಲಿ ಬರಬೇಕಾದ್ರೆ ಅವ್ರು ಹೇಳಿದ್ರು ಸೆಳೆತ ಅಂತ ಹೇಗಿರಬೇಕು, ಇದು ಮೊದಲೇ ಡ್ರೈ ಸಬ್ಜೆಕ್ಟು, ಅದರಲ್ಲಿ ಯಮಲೋಕ, ಅದರಲ್ಲಿ ನಚಿಕೇತ, ಮೃತ್ಯುವಿನ ಕತೆ, ಮೃತ್ಯು. ನನ್ನ ಉಪಕಾರ ಅಲ್ಲ ಅವನು, ಯಾವನಿಗೂ ದುರ್ಬುದ್ಧಿ ಕೊಟ್ಟ ದೇವರು, ನಾನೇನು ಮಾಡಲಿ. ಅದು 3-4 ವರ್ಷಗಳ ಹಿಂದೆ ನಮ್ಮ ಮಗಳು ಹಲ್ಲು ಕಡಿತಾಳೆ, ಕೇಚಕನ ಕತೆ ನೆನೆಸ್ಕೊಂಡು ಭೈರಪ್ಪನವ್ರು ಹೇಳಿದರು. ಈಗ 3-4 ತಿಂಗಳ ಹಿಂದೆ ಒಂದು ಪುಸ್ತಕ ಬಿಡುಗಡೆ, 3 ಪುಸ್ತಕ ಬಿಡುಗಡೆ ಆಯ್ತಲ್ಲ, ಅವತ್ತು ಹೇಳಿದ್ರು ನಮ್ಮ ಆಚಾರ್ಯರು ಹಳೆ ಕಾಲದ ಕಥೆಗಳನ್ನು ಹೊಸ ರೀತಿಯಲ್ಲಿ ಹೇಳಿ ಹಳೆ ಕೀಚಕರು ಯಾವ್ಯಾವ ಆಫೀಸಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅಂತ ಪತ್ತೆ ಮಾಡಿ ಬರೀತಾರೆ ಅಂತ ಬಹಿರಂಗವಾಗಿ ಹೇಳಿಬಿಟ್ರು ಸ್ಟೇಜ್ ಮೇಲೆ. ಅವರು ಪ್ರಶ್ನೆ ಕೇಳ್ತೇನೆ, ಕೀಚಕ ಅನ್ನೋ ಶಕ್ತಿ ಸತ್ತಿದೆಯೇ? ಬಹಳ ದುಃಖ ಆಗುತ್ತಮ್ಮ, ಎಷ್ಟೊಂದು ಅತ್ಯಾಚಾರ ಮಾಡ್ತಾರೆ, ಎಷ್ಟೊಂದು ಹಿಂಸೆ ಮಾಡ್ತಾರೆ. ಈ ಕಲಿಯುಗ ಇನ್ನೂ ಅಧಪಾತಕ್ಕೆ ಹೋಗ್ತಾ ಇದ್ದೇವೆ. ಬೆಳಗ್ಗೆ ಒಂದು ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ನೋಡಿ ಅದು ಕ್ರೈಮ್ ಬೀಟ್ ಅಂತಾರೆ, ಮತ್ತೊಂದು ಅಂತಾರೆ. ಬೆಳಗ್ಗೆ ಒಳ್ಳೇದಿದ್ದು ಸಾಯಂಕಾಲ ಏನು ರೋಗ ಬಂತವ್ರಿಗೆ ಕೆಟ್ಟದ್ದು ಹಾಕ್ತಾರೆ. ದುಡ್ಡು ಮಾಡೋ ಉದ್ದೇಶ ಅವ್ರಿಗೆ ನಮ್ಮ ಸೀರಿಯಲ್ ಹಾಕ್ಬೇಕಂತಲ್ಲ. ಏನಾಯ್ತು, ಎಸ್ಎಲ್ಎನ್ ಸ್ವಾಮಿ ಅಂತ ಒಬ್ಬರು ಒಳ್ಳೆ ಸ್ನೇಹಿತರು, ಅವರು ವೇಲು ಲಹರಿ ವೇಲು ಕಂಪನಿಯಲ್ಲಿ ವಿಷನ್ಸ್ ಅಂತ ಒಂದು ಸೀರೀಸು ನಮಗಾಗಿ ಓಪನ್ ಮಾಡಿದ್ದು, ಚಾಮರಾಜಪೇಟೆ 5ನೇ ಮೇನ್ ರೋಡು. ಅದೇನೋ ಒಂದು ಕಾಂಟ್ಯಾಕ್ಟು ಬಾಯಲ್ಲಿ ಹೇಳಿದರು, ಕಾಂಟ್ಯಾಕ್ಟ್ ಬಿಡ ಮತ್ತೊಂದು ಬೇಡ. ಬೆಳಗ್ಗೆ ಬಂದು 9 ಗಂಟೆಗೆ ಕರ್ಕೊಂಡು ಹೋಗೋರು, ಮನೇಲಿ ಅಡುಗೆ ಮಾಡಿ ಕರ್ಕೊಳ್ಳೋದೆಲ್ಲ ಬ್ಯಾಕ್ ಪೆಟ್ಟಿಗೆಲ್ಲಿ ಹಾಕಿ ಮಾಡಿ ಡಬ್ಬಿ ತೊಗೊಂಡೋಗಿ ನಮ್ಮನ್ನಲ್ಲಿ 10 ಗಂಟೆಗೆ ಶುರು ಮಾಡಿದ್ರೆ ಏನು ಕ್ಯಾಮ್ರಾ ಗೀಮ್ರಾ ಅದು ಇದು ಅಡ್ಜಸ್ಟ್ ಮಾಡೋರು, ಮೈ ಮಾತ್ರ ಮುಟ್ಟಬಾರ್ದು, ಮೇಕಪ್ಪು ಹತ್ತಿರ ಬರೋ ಹಾಗಿಲ್ಲ. ಆ ಕಂಡೀಷನ್ ಮೇಲೆ 10 ಗಂಟೆ ತನಕ ಒಂದು ಬ್ರೇಕು, 10ರಿಂದ 11ರವರೆಗೆ ಒಂದು ಬ್ರೇಕು, 15 ನಿಮಿಷ
ಮತ್ತೆ 12 ತನಕ ಆ ಒಂದು 2 ಸೆಷನ್ ಆದಮೇಲೆ 2 ಅವರ್ಸು ಭೋಜನಕ್ಕೆ ವಿಶ್ರಾಂತಿ. 2 ಗಂಟೆ ಒಂದೊಂದ್ಸಲ 12 ಆಗೋದು, 1 ಆಗ್ಬಿಡೋದು. ಭೋಜನಕ್ಕೆ ವಿಶ್ರಾಂತಿ ಆಚಾರ್ಯ, ಮತ್ತೆ ಕೂಡೋಣವೆ 3-5 ಗಂಟೆ ತನಕ, 4 ಗಂಟೆದು ಒಂದು ಸೈಡ್. 5 ಅದಾದಮೇಲೆ ಗೌರವದಿಂದ ಕಾರಲ್ಲಿ ಕರ್ಕೊಂಬಂದು ಮನೆಗೆ ಕೊಡ್ತಾಯಿದ್ರು. ಏನು ಕೊಟ್ರಿ ಬಿಟ್ಟರೆ ಕೇಳಲಿಲ್ಲ. 1 ಲಕ್ಷ ರೂಪಾಯಿ ಕೊಟ್ರು ಅವರು ರಾಯಲ್ಟಿ ಇಡೀ ಸೀರೀಸ್ಗೆ. 1 ಲಕ್ಷ ರೂಪಾಯಿ ನಾ ಕೇಳಲಿಲ್ಲ, ಯಾವತ್ತೋ ಕೊಟ್ಟರು, ಏನೂ ಆಯಿತು. ಅದು ತರಿಸಿದ್ದಾರೆ ನೋಡಿ, ಆ ವೇಲು ಸಿಡಿಲ್ಲ ನಮ್ಮ ಶ್ರೀಕಾಂತ್ ಅವರು ಒಂದು ಪೆಟ್ಟಿಗೆ ಬಾಕ್ಸಲ್ಲಿ ಹಾಕಿ, ಅದು ಎಷ್ಟು 25 ಸಿಡಿನೋ 60 ಇದೆ, ಅದು ಸುಮಾರು 50-60 ಗಂಟೆ ಕಾಲದ ಪ್ರೋಗ್ರಾಮು. ಇಡೀ ಮಹಾಭಾರತವನ್ನು ಅಷ್ಟು ಅಡಕದಲ್ಲಿ ಹೇಳಿದ್ದೇನೆ. ಕೆಲವರಿಗೆ ತೃಪ್ತಿ ಇಲ್ಲ. ಈ ವಾಸುದೇವಾಚಾರ್ಯ ಭವನದಲ್ಲಿ ಒಂದೊಂದು ಪರ್ವವನ್ನು ವಿಸ್ತಾರವಾಗಿ ಹೇಳಿದವರು ತೃಪ್ತಿ ಬರಲಿಲ್ಲ. ಆದರೆ ಎಲ್ಲೆಲ್ಲಿಂದ ಫೇಸ್ಬುಕ್ಕಲ್ಲಿ ಟ್ವೀಟ್ನಲ್ಲಿ ಮತ್ತು ನಾ ಏನು ನೋಡೋಕೆ ಹೋಗೋದಿಲ್ಲ ಜನರಿಗೆ. ನಾರಾಯಣ ಎಲ್ಲ ನೋಡಿ ಸಂತೋಷ ಪಡಲಿ. ನಮ್ಮ ಕಾಪಿ ರೈಟರ್ ವೇದವ್ಯಾಸರು, ವೇದವ್ಯಾಸರು ಏನು ಚಿತ್ರ ಕೊಟ್ಟಿದ್ದಾರೆ? ಅಡುಗೆ ಮನೆಯಲ್ಲಿ ಭೀಮಸೇನ ಕಲ್ಲು ಮಂಚ ಮೇಲೆ ಮಲಗಿದ್ದಾನೆ, ಮರದ ಮಂಚದ ಮೇಲೆ ಮಲಗಿದ್ರೆ ಮಂಚ ಮುರಿದೋಗುತ್ತೆ ಅಂತ. ರಾತ್ರಿ ಎಲ್ಲ ಕಾಯಿ ಪಲ್ಯ ಹೆಚ್ಚವರು, ಏನೇನು ಪಲ್ಯ ಮಾಡೋಕೆ, ಅದ್ರ ಜೊತೆಗೆ ಕೋಳಿ ಕುರಿ ಎಮ್ಮೆ ಕೋಣ ಮಾಂಸಗಳನ್ನು ಇಟ್ಟಿದ್ದಾರೆ. ತಟ್ಟೆ ತಟ್ಟೆ ಹುಯ್ದು ಎಲ್ಲ ಹಾಗೆ ಮಾಡಿ ಯಾರ್ಯಾರ ಕೀಚಕನಿಗೆ ಅಲ್ಲ ಅಡಿಗೆ ಇಡೀ ಮನೆಗೆ ಸುದೇಶ್ನಿಗೆ ಬಂಗಾರದ ಪಾತ್ರೆಯಲ್ಲಿ ಹೆಂಡ ಮುಟ್ಟಾಳ ದೊರೆ ಅವನಿಗೆ ವಿರಾಟ್ ರಾಜನಿಗೆ ಅಡುಗೆ ಮಾಡೋ ಕೆಲಸ. ಆ ಚಿತ್ರ ಪೆನ್ ಪಿಕ್ಚರ್ ಕೊಟ್ಟಿದ್ದಾರೆ ವ್ಯಾಸರು. ನಮ್ಮ ಕನ್ನಡ ಭಾರತ ತಮಿಳ್ ಭಾರತ ಯಾವ ಭಾರತದಲ್ಲಿಯೂ ಇಲ್ಲ, ಮೂಲಕ್ಕೆ ಹೋಗಬೇಕು. ವಿಜ್ಞಾಕ್ ಹೇಳಿದ್ವು ಅದರ ಅಟ್ರಾಕ್ಷನ್ ಭಾರತ ದೇಶಕ್ಕೆ. ರಾಮಾಯಣ ಭಾರತ ಭಾಗವತಗಳ ಅಟ್ರಾಕ್ಷನ್ ತಪ್ಪಿಸೋದಕ್ಕೆ ಹರಿಹರ ಬ್ರಹ್ಮ ಬಂದರೂ ಸಾಧ್ಯವಿಲ್ಲ. ಚೋಪ್ರಾ ಮಹಾಭಾರತ ಬಂತು ನೋಡ್ರಿ, ಅಲ್ಲಿಂದ ಹೋಯಿತು ಕಾಂಗ್ರೆಸ್ ಪಾರ್ಟಿ. ಚೋಪ್ರಾ ಮಹಾಭಾರತ ಬಂದಾಗ ರಾಮಾನಂದ ಸಾಗರ್ ಅವರ ರಾಮಾಯಣ ಬಂದಾಗ ರೈಲು ಹತ್ತಬೇಕಲ್ಲ ಅಂತ ಹೋದರೆ ಕೂಲಿ ಅವ್ರು ಯಾವ ಬರೋದಿಲ್ಲ, ನಾವು ರೈಲು ಸಾಬರು ಮೂಟೆ ಹೊರೋ ಸಾಬರು ಟಿ ವಿ ನೋಡಬೇಕು. ಅಲ್ಲಿ ಸ್ಟೇಷನ್ ಮಾಸ್ಟರ್ ಆಫೀಸಲ್ಲಿ ಕೂತ್ಕೊಂಡು ಈ ದೇಶವನ್ನು ಕಮ್ಯುನಿಸ್ಟ್ ಹೈಜಾಕ್ ಮಾಡಬೇಕಂತ ನೋಡಿದ್ರು ಅವರ ಅಪ್ಪ ಬಂದರೂ ಆಗಲಿಲ್ಲ. ಒಂದು ರಾಮಾಯಣ ಒಂದು ಮಹಾಭಾರತ ಸೀರಿಯಲ್ ಬಂತು, ಪುಸ್ತಕದಲ್ಲಿ ಬಂತು, ಮ್ಯಾಗ್ಝೈನಲ್ಲಿ ಬಂತು, ಈಗ ಮತ್ತೊಂದರಲ್ಲಿ ಬರ್ತಾ ಇದೆ. ಇದನ್ನು ನೋಡಬೇಕು ಅನ್ನೋ ಉತ್ಕಟ ಬಯಕೆ ಆ ಹೊತ್ತಲ್ಲಿ ಉಳಿದದ್ದೆಲ್ಲವನ್ನು ತಳ್ಳಿ ಯಾರು ಕೂಡ್ತಾರೆ ಅವ್ರು ಲೋಕವನ್ನು ಗೆದ್ದರು. ಆದ್ರೆ ಆಗಿಲ್ಲೂ ಅಲ್ಲ, ಅವಿದ್ಯಾಯಾಮಂತರೇ ವರ್ತಮಾನ ಬೆಳಗ್ಗೆ ಹೇಳಿದ್ರೆ ಪ್ರಾತಃ ಪ್ರಾತಃ ನೃತಂತೆ ವದಂತಿ. ಒಂದು ವಾಕ್ಯವೇದ್ರೆ ಬೆಳಗ್ಗೆ ಎದ್ದು ಸುಳ್ಳೇ ಹೇಳ್ತಾರೆ ಅಂತ ಒಂದು ವೇದ ಮಂತ್ರ. ಯಾಕೆ ಒಂದು ವೇದದಲ್ಲಿ ಪ್ರಾತಃ ಪ್ರಾತಃ ಅನೃತಂತೆ ವದಂತಿ ಸಂಹಿತೆಯಲ್ಲಿ ಬರುತ್ತೆ. ಆ ಸುಳ್ಳು ಹೇಳುವವರು ಬಾಹುಳ್ಯದಲ್ಲಿ ಮಧ್ಯದಲ್ಲಿಯೂ ವೇದಾಧ್ಯಯನ ಮಾಡೋರು ಇದ್ದಾರಲ್ಲ ಅಂತ ಪ್ರಶಂಸೆ ಮಾಡುವುದಕ್ಕೆ. ಸುಳ್ಳನ್ನು ಹೇಳೋರು ಮಧ್ಯದಲ್ಲಿ ನಿಜ ಹೇಳೋರು ಇದ್ದಾರಲ್ಲ ಯಾವನೋ ಒಬ್ಬ ಅಂತ ಹೇಳುವಂತೆ. ಅವಿದ್ಯಾಯಾಮ ಅಂತರೇ ವರ್ತಮಾನ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನ. ಈ ಅಜ್ಞಾನಿಗಳು ಹೇಗಿರ್ತಾರೆ, ಸ್ವಯಂ ಧೀರಾಹ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಬುದ್ಧಿಜೀವಿಗಳು ಅಂತ ಹೆಸರು, ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಅಂತ ಹೇಳ್ತಾರೆ. ಪತ್ರಿಕೆ ಅವ್ರಿಗೂ ಬುದ್ಧಿ ಇಲ್ಲ, ಇವ್ರು ಹೇಳಿದ್ದೆಲ್ಲ ಹಾಕ್ತಾರೆ. ಅವರಿಗೆ ಟಿ ವಿ ಪ್ರಚಾರ, ಇಲ್ಲಿ ಪ್ರವಚನ ಆಗ್ತಾ ಇದೆ. ಒಂದು ದಿವಸ ಯಾರು ಟಿ ವಿಯಲ್ಲಿ ಇದನ್ನು ಸಮಾಚಾರ ಕವರಪ್ ಮಾಡಿದ್ರೆ ಇದಕ್ಕೆ ಬೆಲೆ ಇಲ್ಲ. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ಪಂಡ ಅಂದರೆ ಜ್ಞಾನ, ಪಂಡಿತ ಅಂದರೆ ಜ್ಞಾನವುಳ್ಳವನು, ಪಂಡಿತರಾಗಿಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಪಂಡಿತರಲ್ಲ. ಪಂಡಿತ ಮನ್ಯಮಾನ ದ್ವಂದ್ರವ್ಯಮಾನ ಪರ್ಯಂತ್ಯ ಮೂಢ ದ್ವಂದ್ರವ್ಯಮಾನ. ಕನ್ನಡದಲ್ಲಿ ಹಪಾಹಪಿ ಅಂತಾರೆ, ಕೇಳಿದ್ದೀರಾ? ಏನು ಹಪಾಹಪಿ ಅಂದ್ರೇನು? ಹಪಹಪಿಸುವುದು ಅಂದ್ರೇನು? ತಮಿಳಲ್ಲಿ ಪರಕರದು ಅಂತ ಹೇಳಿ, ಏಂಡ ಪರಕರೆ ಪರಕ ಬಿಟ್ಟು ತಮಿಳಲ್ಲಿ ಬೈತಾರೆ. ಅದಿಲ್ಲ ಇದಿಲ್ಲ, ಅದು ಬೇಕು ಇದು ಬೇಕು ಇದು ಬೇಕು, ಏನಾದ್ರು ಲೊಡ್ಡೆ ಲಸ್ಕು ಬೇಕು 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 ಇದರಲ್ಲಿ ಸಾಯ್ತಾರೆ. ಬೇಡ ಅಂತ ಒಬ್ಬನ ಬಾಯಲ್ಲಿ ಬರೋದಿಲ್ಲ.
ಸೋಫಾ ಬೇಕು, ಆಮೇಲೆ ಫ್ರಿಜ್ ಬೇಕು, ಆಕೆನೇ ಎ ಸಿ ಬೇಕು, ಆಮೇಲೆ ಏನು ಬೇಕು, ಅಕಸ್ಮಾತ್ ಸತ್ರೆ ಒಳ್ಳೆ ಕಾರಲ್ಲಿ ಹೋಗಬೇಕು ಕರ್ಕೊಂಡು ಹೋಗೋದಕ್ಕೆ ಅಂತ ಶವ ಹಾಕಬೇಕು. ಒಬ್ಬಳು ದೇವರನ್ನು ಕೇಳಿದ್ದಂತೆ ಏನು ಬೇಕು ಅಂದರೆ ವಿಷ್ಣಪ್ಪ ರುಬ್ಬಗುಂಡು ಅದಕ್ಕೆ ಈ ಕಡೆ ಬಂಗಾರವನ್ನು ಹಾಕಿ ಕೊಳ್ಳಲ್ಲಿ ಹಾಕೋಬೇಕು ಅಂತ. ಯಾರು ರುಬ್ಬಗುಂಡು ಹಾಕೋತಾರೆ ಯೋಚನೆ ಮಾಡಿರಿ. ಪೇಟೆಗೆ ಹೋದರೆ ಬೇಡ ಅನ್ನೋ ಒಂದು ವಸ್ತು ಕಾಣಿಸಲ್ಲ ನಿಮಗೆ ಅಲ್ವೇ? ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅದು ಛತ್ರಿ ಬೇಕು, ಮೂರು ಚಕ್ರದ ಬೈಸಿಕಲ್ ಬೇಕು. ಒಂದು ಅಂಗಡಿಯಲ್ಲಿ ನೋಡಿ ಒಂದಕ್ಕೂ ತಲೆ ಇಲ್ಲ, ಗೊಂಬೆಗಳನ್ನ ಇಟ್ಟಿರ್ತಾರೆ. ಬಟ್ಟೆ ಅಂಗಡಿಗಳಲ್ಲಿ ತಲೆ ಇಲ್ಲದ ಗೊಂಬೆಗಳು, ಸ್ತ್ರೀಯರು ಪುರುಷರು ಯಾಕೆ ಒಳಗಡೆಯೂ ಹಾಗೆ ಇರ್ತಾರೆ, ಮೋಸ ಮಾಡ್ತಾರೆ. ವಿದ್ಯುತ್ ಶಕ್ತಿ ಹಾಕಿ ಏನೇನು ಅಲಂಕಾರ ಗಿಲೀಟೆಲ್ಲ ಮಾಡಿರ್ತಾರೆ. ನೆಟ್ಟಿಗಿದ್ದು ಕಟ್ಟಡ ಕೆಡವಿ ಇನ್ನೊಂದು ಕಟ್ತಾರೆ, ಹೊಸ ಕ್ಲಾಸ್ ಹಾಕ್ತಾರೆ, ಡಿಸ್ಟ್ರಕ್ಷನ್ ಎಷ್ಟು ಮಾಡ್ತಾರೆ. ದಂದ್ರಮ್ಯಮಾಣ ಪರಿಯಂತೆ ಮೂಢ ಸುಮ್ಮನೆ ಸುತ್ತಾರೆ. ಗಾಣದೆತ್ತು ಸುತ್ತಿದ ಹಾಗೆ, ಗಾಣದೆತ್ತು ನೋಡಿದ್ದೀರಾ? ಎಲ್ಲ ಹೋಯ್ತೀಗ ಈ ಊರಲ್ಲಿ ಎಣ್ಣೆ ಗಾಣದ ಬೀದಿ ಅಂತ ಒಂದಿದೆ ನೋಡಿದ್ದೀರಾ? ನಾವು ಓದ್ತಾ ಇರುವಾಗ ಅದೇ ದಾರಿಯಲ್ಲಿ ಕಾಲೇಜ್ಗೆ ಹೋಗ್ಬೇಕು ಅಗ್ರಹಾರದಿಂದ. ಅಲ್ಲಿ ಎತ್ತುಗಳನ್ನು ಕಟ್ಟೋರು, ಬೆಳಗ್ಗೆ ಆದ್ರೆ ಕೊಯ್ಯೋ ಅಂತ ಶಬ್ದ. ಇಷ್ಟದಪ್ಪದ ಒರಳು, ಆ ಒರಳನ್ನು ಯಾವ್ದ್ರಿಂದ ಮಾಡಿರ್ತಿದ್ರು? ಮರದಿಂದ ಮಾಡಿದ ಒರಳು. ಅದರೊಳಗೆ ಒಂದು ಮರದಿಂದ ಮಾಡಿದಂಥ ಒಂದು ರುಬ್ಬುಗುಂಡು, ಅದಕ್ಕೊಂದೇನೋ ಸಲಕರಣೆ ಹಾಕಿ ಮೂಕಿ ಹಾಕಿ ಎರಡು ಎತ್ತು ಕಟ್ಟಿ ಒಬ್ಬ ಆ ಮೂಕಿ ಮೇಲೆ ಕೂತ್ಕೊಂಡು ಓಡಾಡುವುದು. ಅದನ್ನು ಎತ್ತು ಬೆಳಗ್ಗೆ ಸಾಯಂಕಾಲ ತನಕ ಸುತ್ತಿದ್ದು ಸುತ್ತಿದ್ದೆ ಸುತ್ತಿದ್ದು ಸುತ್ತಿದ್ದೆ, ಅದಕ್ಕೆ ಲಾಭ ಏನು? ಎಣ್ಣೆ ಯಾವನೋ ತಗೊಂಡು ಹೋದ ಸುಮ್ಮನೆ ಸುತ್ತ. ಇನ್ನೂ ಉದಾಹರಣೆ, ಕತ್ತಲೆ ಕೋಣೆಯಲ್ಲಿ ಕೂತವನೊಬ್ಬನಿಗೆ ಹೊರಗಡೆ ಹೋಗಬೇಕು, ಒಂದೇ ಕಡೆ ಬಾಗಿಲಿದೆ. ಅವನೇನು ಮಾಡ್ತಾನೆ, ಬಾಗಿಲಲ್ಲಿದೆ ಅಂತ ಗೊತ್ತಿಲ್ಲ, ಓಪನ್ ಇದೆ ಬಾಗಿಲು, ಪೂರ್ತಿ ಕತ್ತಲು ಗೋಡೆ ಮುಟ್ತಾ ಜಲ್ಲಿ ಬಾಗಿಲಿಲ್ವೋ ಅಲ್ಲೆಲ್ಲ ಮುಟ್ತಾ ಬಾಗಿಲಿರೋ ಕಡೆ ಇಲ್ಲಿಲ್ಲ ಅಂತ ತಿಳ್ಕೊಂಡು ತಿರುಗಿ ಸುತ್ತುವಂತೆ. ಸಭಾಮಂಟಪದಲ್ಲಿ ದುರ್ಯೋಧನ ಮಾಡಿದಂತೆ. ಕುರುಡನ ಮಗನೇನಿಲ್ಲ, ಧೃತರಾಷ್ಟ್ರ ಪುತ್ರನೇ ಬಾಗಿಲಿದೆ ಅಂತ ಭೀಮಾ ಹೇಳಿದಂತೆ. ಪರ್ಯಂತೆ ಮೂಢಾ ಹಾಗೆ ಅಂಧೇನೈವ ನಿಯಮಾನ ಇವ ಅಂಧಾ. ಒಬ್ಬ ಕುರುಡ ರಸ್ತೆಯಲ್ಲಿ ಹೋಗ್ತಿದ್ದ, ಇನ್ನೊಬ್ಬನನ್ನ ಯಾರೋ ಎಲ್ಲೊಬ್ಬ ಇದ್ದ ನೋಡ್ರಿ ಅಂತಂದ್ರು ಕಣ್ಣಿದ್ದವರು. ಓಹೋ, ಅವನಿಗೆ ಕಣ್ಣಿಲ್ಲ ಅಂತ ಇವನಿಗೆ ಗೊತ್ತಿಲ್ಲ, ಇವನಿಗೆ ಕಣ್ಣಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಅಂದಮೇಲೆ ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರು. ಇವನು ಅವನೇನು ಕೇಳ್ತಾನೆ, ನೀನು ನಾನು ಕರ್ಕೊಂಡು ಹೋಗ್ತೀಯ? ಖಂಡಿತ ಕರ್ಕೊಂಡು ಹೋಗ್ತೇನೆ. ಹಾಗೆ ಕರ್ಕೊಂಡು ಹೋಗೋದು, ನೀ ನನ್ನ ಕೈ ಹಿಡ್ಕೋ, ಕೈಯಲ್ಲಿದೆ ಎಲ್ಲೋ ಕೈ ತೋರಿಸ್ತಾ. ಅಲ್ಲಲ್ಲಿ ಇನ್ನೊಬ್ರು ಹಿಡ್ಕೊಟ್ರು, ಇವನ ಕೈ ಅವನು ಹಿಡ್ಕೊಂಡ, ಎಲ್ಲಿ ಹೊರಟಿದ್ದೇವೆ ಅದೆಲ್ಲ ಕೇಳಬಾರ್ದು. ನಾನೆಲ್ಲಿ ಹೋಗಿ ಬೀಳ್ತೇನೆಯೋ ನೀನು ಅಲ್ಲೇ ಈ ಲೋಕ ಹೊರಟಿರೋದಾಗೆ ನೋಡ್ರಿ. ಇದು ಕಪಾಲ ಕೊಡದಾಗಿದೆ ಮಂತ್ರ. ಅಂಧೇನೈವ ನಿಯಮಾನ ಯಥಾಂಧ ನ ಸಂಪರಾಯ ಪ್ರತಿಭಾತಿಪಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕ ನಾಸ್ತಿ ಪರ ಇತಿ ಮಾನಿ ಪುನಃ ಪುನಃ ವಶಮಾಪದ್ಯತೆ ಮೇ. ನಾಳೆ ಬಿರು ಸಾಂಪ್ರಾಯ ಪ್ರತಿಭಾತಿಪಾಲಂ. ಸಾಂಪ್ರಾಯ ಅನ್ನೋ ಶಬ್ದಕ್ಕೆ ಪರಲೋಕ ಸಾಧನವಾದ ವ್ಯಾಪಾರ ಅಂತ ಅರ್ಥ. ಯಾರು ಬರ್ಕೊಳ್ಳಿಬೇಕಾದ್ರೆ ಸಾಂಪ್ರಾಯ ಇದು ಡಿಕ್ಷನರಿ ಸಿಕ್ಕೋಲ್ಲ ಅರ್ಥ. ಪರಲೋಕವನ್ನು ಸಾಧನೆ ಮಾಡುವುದಕ್ಕೆ ಯಾವುದು ಉಪಯುಕ್ತವೋ ಆ ದಾರಿ ಅದಕ್ಕೆ ಸಾಂಪ್ರಾಯ. ಒಂದು ನದಿ ದಾಟಬೇಕಾದ್ರೆ ಏನು ಬೇಕು ನಿಮಗೆ? ದೋಣಿ ಬೇಕು, ಇಲ್ಲದೇ ಇದ್ದರೆ ಸೇತುವೆ ಯಾರು ಬೇಕು? ಸೇತುವೆ ಇಲ್ದಿದ್ರೆ ದೋಣಿಯೂ ಇಲ್ಲದೇ ಇದ್ದರೆ ಈಜಾದರೂ ಬೇಕು. ಅದು ಒಂದು ವಿದ್ಯೆ. ಈ ಲೋಕದಿಂದ ಪರಮಾತ್ಮ ಲೋಕಕ್ಕೆ ಹೋಗಬೇಕಾದ್ರೆ ನಿಮಗೆ ದೋಣಿ ಯಾವುದು? ಭವತು ಶರಣಮೇಕೋ ವಿಷ್ಣು ಪೋತೋ ನರಾಣಾಂ ಭವ ಜಲಧಿ ಮಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಿತಿ ಚೇತೋ ಮಾಸ್ಮಕ ಕಾತರತ್ವಂ ಸರಸ್ಯ ದೃಶೇವೇ ದೇವ ತಾವಕೀ ಭಕ್ತಿರೇಖಾ
ನರಕ ವಿಧಿನಿಷಣ ತಾರಯಿಷ್ಯತ್ಯವಶ್ಯಂ ತೃಷ್ಣಾತೋಯೇ ಮದನ ಪವನೋದ್ಭೂತ ಮೋಹಮ್ಯಮಾಲೆ ಧಾರಾವರ್ತೆ ತನಯ ಸಹಜಗ್ರಹ ಸಂಘಾ ಕುಲೇ ಚ ಸಂಸಾರಾಖ್ಯೆ ಮಹತಿ ಜಲದೌ ಮಜತಾಂ ನಸಿಧಾವನ್. ಭಗವಂತನ ಪಾದ ಅನ್ನುವುದು ಒಂದು ದೋಣಿ ಅಂತ ನೋಡಿ. ಅದು ಭಕ್ತಿ ನಾವಂ ಪ್ರಯ ಚರಣಂ ಪವಿತ್ರಂ ವಿತತಂ ಪುರಾಣಂ. ಅವತ್ತು ಮಂತ್ರ ಹೇಳಿದೆ ನೆನಪಿದೆಯೇ? ಅದು ಒಂದೇ ಕಡೆ ಕಾಟಕದಲ್ಲಿ ಬರುತ್ತೆ. ಚರಣಂ ಪವಿತ್ರಂ, ಚರಣ ಅಂದರೆ ಭಗವಂತನ ತಿರುವಡಿ ಅಂತ ಒಂದರ್ಥ, ಈ ತೋಳಲ್ಲಿ ಹಾಕುವ ಶಂಖಚಕ್ರ ಅಂತ ಒಂದರ್ಥ. ಅದಕ್ಕೆ ಮಂತ್ರ ಹೇಳುವುದು ಚರಣಂ ಪವಿತ್ರಂ ವಿತತಂ ಪುರಾಣಂ. ಏನ ತೇನ ಪೂತಃ, ಭೂತ ಅಲ್ಲ, ತೇನ ಭಗವಂತನ ಚರಣದಿಂದ ಪವಿತ್ರರಾಗಿ ತರತಿ ದುಷ್ಕೃತಾನಿ ಅತಿ ಪಾಪ್ಮಾನಂ ಅರಾತಿಂ ತರೇಮ. ಘೋರವಾದ ಪಾತಗಳು ಜನ್ಮ ಜನ್ಮಾಂತರ ಮಾಡಿದ್ದನ್ನು ದಾಟೋಣ. ತೇನ ಪವಿತ್ರೇಣ ಶುದ್ಧೇನ ಪೂತಃ ಅತಿ ಪಾಪ್ಮಾನಮರಾತಿಂ ತರೇಮ ಲೋಕಸ್ಯ ದ್ವಾರಂ ಅರ್ಚ್ಯಮತಿ ಪವಿತ್ರಂ. ಲೋಕಸ್ಯ ದ್ವಾರ, ಅಮೃತ ಲೋಕಕ್ಕೆ ದ್ವಾರ ಭಗವಂತನ ಪಾದ. ಜ್ಯೋತಿಷ್ಮತಿ, ಬೆಳಗ್ತಾ ಇದೆ. ಭ್ರಾಜಮಾನಂ ಮಹಸ್ವತೆ ಅಮೃತಸ್ಯ ಧಾರ ಬಹುದಾ ದೋಹಮ. ಅಮೃತವನ್ನು ಕರೆಯುತ್ತೆ. ಚರಣನ್ನು ಲೋಕೆ ಸುಧಿತಾಂದ ಧಾತು, ನಮಗೆ ದಿವ್ಯ ಜ್ಞಾನವನ್ನು ಕೊಡಲಿ ಭಗವಂತನ ಪಾದಗಳು. ಭಕ್ತಿ ಇಲ್ಲವೇ? ಕರ್ಮಕಾಂಡ, ಕರ್ಮಕಾಂಡದಲ್ಲಿ ಬರುತ್ತೆ ಮಂತ್ರ. ಅದಕ್ಕೆ ದೇವರಿಗೆ ಆರತಿ ಮಾಡುವಾಗ, ಆಚಾರ್ಯರುಗಳಿಗೆ ಸಂಭಾವನೆ ಎತ್ತುವಾಗ, ದೊಡ್ಡವರಿಗೆ ಮರ್ಯಾದೆ ಮಾಡುವಾಗ, ತಲೆಯಲ್ಲಿ ಪರಿವಟ್ಟ ಕಟ್ಟಿ ಶಠಾರಿ ಇಡುವಾಗ ಚರಣಂ ಪವಿ ಈ ಮಂತ್ರವನ್ನು ಆರಿಸಿಕೊಳ್ತಾರೆ. ಈ ಲೋಕದಿಂದ ಆ ಲೋಕಕ್ಕೆ ಹೋಗೋದಕ್ಕೆ ಭಗವಂತನೇ ಸಾಧನ, ಅವನ ಪಾದವೇ ಸಾಧನ. ಅದು ಬಿಟ್ಟು ಜನರು ಏನೇನನ್ನು ಹುಡುಕ್ತಾರೆ? ಸಾಂಪ್ರದಾಯ ನ ಪ್ರತಿಭಾತಿ ಬಾಲಂ. ವಯಸ್ಸಾಗಿದ್ದರೂ ಗೂಬೆಯಂತೆ ಯಾವನು ಬುದ್ಧಿಯಲ್ಲಿ ಹುಡುಗಾಟ ಮಾಡ್ತಾ ಇದ್ದಾನೆಯೋ ಅವನಿಗೆ ಪರಲೋಕ ಸಾಧನ ಗೋಚರ ಆಗುವುದಿಲ್ಲ. ದೇವರನ್ನು ನಂಬು, ಪರಲೋಕಕ್ಕೆ ಹೋಗ್ತೀಯೇ ಭಕ್ತಿ ಮಾಡು ಅಂದರೆ ಇದೆಲ್ಲ ಬುದ್ಧಿ ಇದ್ದೆ ಅಂತವ್ರು ಹೇಳೋದು. ತೊಳ್ಳಾಗ್ತಾನೆ ಅದು ಮರದ್ದು. ಈ ಸಣ್ಣ ದೋಣಿ ದರ್ಶಿಸ್ತೇನೆ, ದೋಣಿಯಲ್ಲಿ ವಿಶ್ವಾಸವಿಲ್ಲ ಅಂಬಿಗ. ನಾನು ನೋಡ್ರಿ ಎಂಥ ಹಾಡು ಬರ್ತಿದ್ದಾರೆ ದೊಡ್ಡವರು. ಅಂಬಿಗ ಯಾವುದೇ ರಾಗದಲ್ಲಿ ಹಾಡಲಿ, ಅಂಬಿಗ ನಾನು ಇನ್ನ ನಂಬಿದೆ. ತಾರಯ್ಯ ತಾರಮ್ಮ ಬಿಂದಿಗೆ, ತಾರಕ್ಕ ಬಿಂದಿಗೆ, ಒಗಟೆ ಮುಂಡಿಗೆ ಹಾಡುಗಳು ಇವೆಲ್ಲ ಹರಿದಾಸರು ಭಗವದ್ಭಕ್ತರು ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ನ ಸಾಂಪ್ರದಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ. ಅವನಿಗೆ ಯಾಕೆ ಕಾಣಿಸೋದಿಲ್ಲ ಅದು? ಪ್ರಮಾದ್ಯಂತಂ ಅವಿವೇಕದಲ್ಲಿ ಕೂತಿದ್ದಾನೆ, ಪ್ರಮಾದವನ್ನು ಮಾಡ್ತಾನೆ. ದಾರಿಯನ್ನು ದಾರಿ ಅಲ್ಲ ಅಂತ ತಿಳಿತಾನೆ, ದಾರಿ ಅಲ್ಲದೇ ಅದನ್ನು ದಾರಿ ಅಂತ ತಿಳಿತಾನೆ. ಜದ್ವಾ ತದ್ವಾ ತಿಳ್ಕೊಳ್ತಾನೆ ಪ್ರಮಾದ್ಯಂತಂ. ಯಾಕೆ? ವಿತ್ತ ಮೋಹೇ ನ ಮೂಢಂ. ತಲೆಗೆ ವಿತ್ತ ಅನ್ನುವ ಪಿತ್ತ ಹತ್ತಿದೆ, ಹಣ ಹಣ ಹಣ, ಹಣದ ಹಪಾಪಿ. ಅದರಿಂದ ಏನು ಮಾಡ್ತಾನವನು? ಜರಾಸಂದನಾಗೆ ಅಯಂ ಲೋಕ, ಅಲ್ಲಿ ಕಾಮ ಹಾಕೋಬೇಕು, ಇದರ ಅಪಾರ್ಥವಾಗುತ್ತೆ. ಅಯಂ ಲೋಕೋ ನಾಸ್ತಿ ಆಗಲ್ಲ, ಅಯಂ ಲೋಕ ಇದೇ ಲೋಕ ಶಾಶ್ವತ. ನಾಸ್ತಿ ಪರಹ, ಅಲ್ಲೊಂದು ಕಾಮ ಹಾಕೋ, ಪರಲೋಕವೆಂಬುದಿಲ್ಲ. ಸಿಕ್ತ ನೋಡಿ ವಾಕ್ಯ, ಪೇಜ್ ನಂಬರ್ ಹೇಳವರಿಗೆ ಪೇಜು 67 ಸಿಕ್ತ ನೋಡಿ 97 97. ಇನ್ನೊಂದ್ಸಲ ಓದುವಾಗ ತಪ್ಪರ್ಥ ಆಗಬಾರ್ದು. 97ನೇ ಪೇಜು ಸಿಕ್ತ 97ನೇ ಪುಟ ತಕ್ಕೊಡಿ ಅವ್ರಿಗೆ. ಅವ್ರು ಸಿಕ್ಕೋ ತನಕ ಬಿಡೋಲ್ಲ ನಾನು. ತುಂಬ ಗಮನವಾಗಿ ಕೇಳೋರು ಚಿಕ್ಕ. ಅಯಂ ಲೋಕೋ ನಾಸ್ತಿ ಪರ ಇತಿ ಒಟ್ಟಿಗೆ ಹೋದ್ರೆ ತಪ್ಪು ಅರ್ಥ ಆಗುತ್ತೆ. ಅಯಂ ಲೋಕ ಕಮ್ ಹಾಕೋಬೇಕಲ್ಲಿ, ಈ ಲೋಕ ಒಂದೇ ಸತ್ಯ. ನಾಸ್ತಿ ಪರಹ, ಪರಲೋಕ ಎಂಬುವುದಿಲ್ಲ. ಇತಿ ಮಾನಿ ದುರ್ಮಾನಿ. ಮಾನಿ ಅಂದ್ರೇನು?
ಲೋಕವೆಲ್ಲ ಅವನನ್ನ ಮಾನ ಬಹುಮಾನ ಸನ್ಮಾನ ಜ್ಞಾನಪೀಠಾದಿಗಳನ್ನು ಕೊಟ್ಟು ಗೌರವಿಸಿದೆ. ಮಾನಿಯಾಗಿದ್ದಾನೆ ದುರ್ಮಾನಿ. ಪುನಃ ಪುನಃ ವಶಮಾಪದ್ಯತೆ ಮೇ. ಇಂಥವ್ರ ಗತಿ ಏನು ಮಗು ನಚಿಕೇತ? ನಾನೇ ಬುದ್ಧಿವಂತ, ನನ್ನಷ್ಟು ಬುದ್ಧಿವಂತರಾರು ಇಲ್ಲ ಅಂತ ಪರಲೋಕ ಇಲ್ಲ ಇದೇ ಶಾಶ್ವತ ಅಂತ ತಿಳ್ಕೊಂಡು ಅವ್ರನ್ನ ಏನು ಮಾಡ್ತೇನೆ ಗೊತ್ತೇನೋ ಮಗು. ಅವ್ರು ಮತ್ತೆ ಮತ್ತೆ ನನ್ನ ಲೋಕಕ್ಕೆ ಬರ್ತಾರೆ, ನಿನ್ನ ಹಾಗಲ್ಲ ನರಕದಲ್ಲಿ ಹಾಕಿ ಸಾಯಿಸ್ತೇನೆ ಅಂದೆ ಅವ. ಪುನಃ ಪುನಃ ವಶಮಾಪದ್ಯತೆ ಮೇ. ಅವ್ರು ಮಾಡಿದ ಘೋರ ತಪ್ಪುಗಳಿಗೆ ಅಲ್ಲಿಂದ ಶುರು ಮಾಡ್ತೇನೆ, ಭೂಮಿಯಿಂದ ಶುರು ಮಾಡ್ತೇನೆ, ಕಿಡ್ನಿ ತೆಗಿತೇನೆ, ಹಾರ್ಟ್ ತೆಗಿತೇನೆ, ಕೋಮಾ ಕೊಡ್ತೇನೆ, ನಾನಾ ಹಿಂಸೆಗಳನ್ನು ಕೊಡ್ತೇನೆ, ಹೆಂಡತಿ ಮಕ್ಕಳು ಕೈ ಬಿಡುವಂತೆ ಮಾಡ್ತೇನೆ, ಹೆಣ ಹೊತ್ಕೊಂಡು ಹೋಗೋರಿಲ್ಲದೆ ಇರುವಂತೆ ಮಾಡ್ತೇನೆ, ಅನಾಥ ಪ್ರೇತರಾಗಿ ಸಾಯುವಂತೆ ಮಾಡ್ತೇನೆ, ಸತ್ತ ಮೇಲೆ ಬಂದ ತಲೆ ಕೊಯ್ತೇನೆ, ತಣ್ಣೆ ಕೊಪ್ಪರಿಗೆಲ್ಲಿ ಹಾಕ್ತೇನೆ, ನರಕದ ಹೋರ್ ಪುನಃ 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 ಒಂದ್ಸಲ ಬಂದಿದ್ದಾರೆ ನರಕಕ್ಕೆ ತೃಪ್ತಿ ಇಲ್ಲ, ತಿರುಗೆಲ್ಲ ಹೋಗಬೇಕು ಅಂತ ವಶಮಾಪದ್ಯತೆ ಮೇ. ಆದರೆ ನೀ ಕೇಳಿದ್ಯಲ್ಲ ಮಗು, ಆತ್ಮ ಪರಮಾತ್ಮ ಇಲ್ಲ ಕೇಳೋಕ್ಕೂ ಸಿಕ್ಕೋದಿಲ್ಲ ಕಣ, ಇದು ರಾಯರ ಮಠದಲ್ಲಿ ಮಾತ್ರ ಸಿಗುತ್ತೆ. ಶ್ರವಣಾಯ ಬಹುವೀರ್ಯೋನ ಲಭ್ಯ, ನಾಳೆ ಹೇಳ್ತೇನೆ ಮಂತ್ರವನ್ನು. ಶುಣ್ವಂತೋಪಿ ಬಹವೋಯಂ ನ ವಿದ್ಯು, ಕೇಳಿದ್ರೂ ಅರ್ಥ ಆಗೋದಿಲ್ಲ, ಕೇಳೋಕ್ಕೂ ಮೊದಲೇ ಸಿಕ್ಕೋದಿಲ್ಲ. ಆಶ್ಚರ್ಯೋ ಭಕ್ತ, ಈ ಕಠೋಪನಿಷತ್ತನ್ನು ಪ್ರವಚನ ಮಾಡುವ ವ್ಯಕ್ತಿ ಆಶ್ಚರ್ಯಕರವಾದ ವ್ಯಕ್ತಿ ಅಂತ ಸಿಕ್ಕೋದಿಲ್ಲ ಅಂತಾರೆ ನೋಡಿ. ಇದನ್ನು ಆತ್ಮವನ್ನು ಕುರಿತು ಹೇಳುವರು ತುಂಬ ಅಪರೂಪದ ವ್ಯಕ್ತಿಗಳು. ನಿಮಗೂ ಹೇಳ್ತಾರೆ ಕುಶಲೋಸ್ಯ ಬೌದ್ಧ, ಕೇಳುವವರು ತಿಳ್ಕೊಳ್ಳೋರು ಕುಶಲರಾಗಿ ತಿಳ್ಕೊಂಡವರು ಅವರು ಅಪರೂಪದ ವ್ಯಕ್ತಿಗಳು. ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ, ಕೇಳೋದಲ್ಲ ತಿಳ್ಕೊಂಡವರು ತುಂಬ ಬುದ್ಧಿವಂತರಾಗಿರಬೇಕು ಇಂಥ ಶಿಷ್ಯರು ಬರಲಿ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ವಿದ್ಯಾ ಪ್ರಶಂಸೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ಇವತ್ತು ತುಂಬ ಲೇಟಾಯಿತು, ನಾಳೆ ಮತ್ತೆ ಸೇರೋಣ ಅಂತ ಹೇಳಿ ಮಂಗಳಾಶಾಸ್ತ್ರ ಮಾಡೋಣ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯಶವ್ಯ ಶೂರೋ ಮಹಾರಥೋ ಜಾಯತಾಂ ದೋಗ್ಧಿ ಧೇನುರ್ವೋಢ ನಡ್ವಾನ್ ಆಶು ಸಪ್ತಿ ಪುರಂಧಿರ್ಯೋಷ ಜಿಷ್ಣುರಥೇಷ್ಟ ಸಭೆಯೋ ಯುವಾಶಯಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಯ ಪಚ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ ಆಭಿರ್ಗೀರ್ಭಿರ್ಯದತೋ ನವೂನಂ ಆಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತ್ರಭ್ಯೋ ಮಹಿ ಹೋತ್ರಾರುಜಾಸಿ ಭೂಯಿಷ್ಟಭಾಜೋ ಅಥ ತೇ ಸ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಹಾಸೀತ್. ಓಂ ಶಾಂತಿ 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 ಹರಿ ಓಂ.